ಬಸವಮೂರ್ತಿ ಪೂಜಾ ಮೂಲಂ ಕರಿಬಸವ ಪಾದಃ ಮಂತ್ರಮೂಲಂ ಕರಿಬಸವ ವಾಕ್ಯಂ ಮುಕ್ತಿಮೂಲಂ ಕರಿಬಸವ ಕೃಪಃ. ನಮಸ್ತೆಸ್ತು ಮಹಾಮಾಯ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆ ಗರುಡಾರೂಢೆ ಕೋಲಾಸುರ ಭಯಂಕರಿ ಸರ್ವ ಪಾಪ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟ ಭಯಂಕರಿ ಸರ್ವ ದುಃಖ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸಿದ್ಧಿ ಬುದ್ಧಿ ಪ್ರದೇ ದೇವಿ ಭುಕ್ತಿ ಮುಕ್ತಿ ಪ್ರದಾಯಿನಿ ಮಂತ್ರಮೂರ್ತಿ ಮಹಾದೇವಿ. ಏನೇ ಇದು ಟಿವಿ ನೋಡ್ಕೊಂಡು ಯೋಗ ಮಾಡೋದು ಬಿಟ್ಟು ಈ ಮಟನ್ ಚಿಕನ್ ಎಲ್ಲ ಬೆಡ್ರೂಮ್ ನಲ್ಲಿ ಯಾಕೆ ಇಟ್ಕೊಂಡಿದ್ಯಾ? ಯೋಗ ಆದ್ಮೇಲೆ ಹೊಸ ರುಚಿ ಬರುತ್ತೆ ರೀ. ಹೋದ್ವಾರ ಚಿಕನ್ ಮಸಾಲಾ ಜೊತೆ ಮಟನ್ ಮಸಾಲಾ ಹೇಗೆ ಮಿಕ್ಸ್ ಮಾಡೋದು ಅಂತ ಹೇಳ್ಕೊಟ್ರಂತೆ, ನಾನ್ ಮಿಸ್ ಮಾಡ್ಕೊಂಬಿಟ್ಟೆ. ಅದಕ್ಕೆ ಈ ವಾರ ಚಿಕನ್ ರೆಡಿ, ಮಟನ್ ರೆಡಿ. ರೆಡಿ ರೆಡಿ ರೆಡಿ. ಈ ಜನ್ಮದಲ್ಲಿ ನಿಂಗೆ ಟಿವಿ ಹುಚ್ಚು ಹೋಗೋದಿಲ್ಲ, ಹೊಸ ರುಚಿ ಅಡುಗೆ ಮಾಡೋದಕ್ಕೆ ಬರೋದಿಲ್ಲ. ಹಲೋ ಡಾಕ್ಟರ್, ನನ್ನ ನಾಚಪ್ಪ, ನಿಮ್ ಹಾಸ್ಪಿಟಲ್ ಇಂದ ಮಾತಾಡ್ತಿರೋದು. ಡಾಕ್ಟರ್, ನಮ್ಮ ಮಗುಗೆ ತುಂಬಾ ಸೀರಿಯಸ್ ಆಗಿದೆ, ಸೋ ಬೇಗ ಬಂದ್ರೆ ನಮ್ಮ ಮಗನ ಪ್ರಾಣ ಉಳಿಸ್ಬೋದು. ಪ್ಲೀಸ್ ಡಾಕ್ಟರ್. ಆಯ್ತಾಯ್ತು, ನಾನು ಬೇಗ ಬರ್ತೀನಿ. ನೀವಲ್ಲೇ ಇರಿ, ನೀವೇನು ಹೆದರ್ಕೋಬೇಡ್ರಿ, ನಿಮ್ಮ ಮಗುಗೆ ಏನೂ ಆಗೋದಿಲ್ಲ. ಆಯ್ತಾ? ಓಕೆ ಓಕೆ ಓಕೆ. ಯಾರು ಹೇಳಿ ಅಂದ್ರೆ ಫೋನು? ಮಾವ, ಪಾಪ ಯಾರೋ ತುಂಬಾ ಬಡವರು, ಅವ್ರ ಮಗುಗೆ ಬ್ರೈನ್ ಟ್ಯೂಮರು, ಆಪರೇಷನ್ ಮಾಡ್ಬೇಕು. ಬೇಗ ಬರ್ತೀನಿ ಅಂತ ಹೇಳಿದೆ. ಹೌದಾ? ಮೊದಲು ಹೋಗಿ ಆ ಮಗುನ್ ಕಾಪಾಡಿ. ಆ ಮಗುವಿನ ತಂದೆ ತಾಯಿ ಸಂತೋಷ ಪಟ್ರೆ ನಿಮಗೆ ಕೋಟಿ ಪುಣ್ಯ ಸಿಗುತ್ತೆ. ಪ್ರಸಾದ. ಚಿಕ್ಕಳಿ ಅಂದ್ರಲ್ಲೇ ಮಾವ, ಅವ್ರಿಗಿನ್ನೂ. ಓಹೋಹೋ, ಮಹಾರಾಜರಿಗಿನ್ನು ಬೆಳಗಾಗಿಲ್ವೋ? ಸರಿ ಸರಿ. ಅಳಿಯಂದ್ರೆ, ಚಿಕ್ಕಳಿ ಅಂದ್ರೆ, ಅಳಿಯಂದ್ರೆ ನಮ್ಮ ಮಾವ ಏನಾದ್ರೂ ಈ ಟೈಮ್ ನೋಡಿದ್ರೆ ಸುಪ್ರಭಾತ ಜೊತೆ ನನ್ನ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಗೋಗುತ್ತೆ. ಬೆಟರ್ ಈ ಟೈಮ್ನೇ ಚೇಂಜ್ ಮಾಡ್ಬಿಡ್ತಾರೆ. ಮಾಡ್ತೀನಿ ನೋಡಿ, ಟೂ ಅವರ್ಸ್. ಬೈಲಿ ಬೈಲಿ. ಅಳಿಯಂದ್ರೆ ಅವ ಬಂದೆ 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 ಮಾವ. ಚಿಕ್ಕಳಿ ಅಂದ್ರೆ ಅವ ಬಂದೆ. ಯಾರು ನೋಡಿಲ್ಲ ನೋಡಿ ಮಾವ ನೋಡಿ, ಗಾಂಧಿ ತಾತನ್ ಕಾಲದಿಂದ್ಲೂ ಟೈಮಿಗೆ ಸರಿಯಾಗಿ ಠಣ್ ಠಣ್ ಅಂತ ಹೊಡಿತಾ ಇದ್ದಿದ್ ಗಡಿಯಾರನ
ಒಂದೇ ಒಂದ್ ಸೆಕೆಂಡ್ ಅಲ್ಲಿ ಟನರ್ ಅಂತ ಹೊಡೆದಾಕ್ಬಿಟ್ಟ ಸಿಲಿ ಫೆಲ. ಏನ್ ಹೇಳಿ ಅಂದ್ರೆ, ಯಾವಾಗ ನೋಡಿದ್ರು ಏನಾದ್ರೂ ಒಂದು ಪವಾಡ ಮಾಡ್ತಾನೆ ಇರ್ತೀರಲ್ಲಪ್ಪ. ಇದ್ರಲ್ಲಿ ದೇವರಾಡದೇನು ತಪ್ಪಿಲ್ಲ ಮಾವ. ಅಳಬೇಡಿ, ಇದನ್ನ ಗಡಿಯಾರ ಆಡ್ಕೊಳ್ಳಿ ಮಾವ, ಇದನ್ನ ಗೋಡೆ ಆಡ್ಕೊಳ್ಳಿ ಮಾವ. ಅನ್ಕೊಂಡೆ ಫಾರ್ 5 ಮಿನಿಟ್ಸ್ ಮಾವ, ಈ ಗಡಿಯಾರ ಈ ಗೋಡೆ ಮೇಲೆ ಗಿತ್ತ ಮಾವ, ಇದು ನಿಂತು ಬಿಟ್ಟಿತ್ತ ಮಾವ, ಇದು ಕೀ ಕೊಡ್ಬೇಕು ಅಂತ ನಾನು ತಗೊಂಡ ಮಾವ, ಇದು ಕೀ ಕೊಟ್ಟ ಮಾವ, ಕೀ ಕೊಟ್ಟಾದ್ಮೇಲೆ ಮತ್ತೆ ಈ ಗಡಿಯಾರ ತೆಗೆದು ಈ ಗೋಡೆ ಮೇಲೆ ಗಿತ್ತ ಮಾವ, ಇರೋ ಅಷ್ಟಲ್ಲ ನೀವು ಅಳಿ ಅಂದ್ರೆ ಅಂತ ಕರೆದ್ರ ಮಾವ, ನಾನು ಬಿಟ್ಬಿಟ್ಟು ಆಹ. ನನ್ನ ಮದುವೆ ಇಂದು ಲಾರಿ ಒಳಗೆ ಜನರು ಬಂದು ಯಾರು ಕಾಣಿಸ್ತಾ ಇಲ್ಲ? ಆಹ್, ಯಾರು ಇಲ್ಲ ಅಂತ ಕಾಣಿಸುತ್ತೆ. ನಿಮ್ಮದೇ ಊಟ ಮಾಡ್ಬೋದು. ಏನಿವತ್ತು? ಆಹಾ ಶಿವ, ಅಂಬಾರಿ ಆನೆ ನನಗೆ, ಸಾಂಬಾರು ಇಡ್ಲಿ ನಿನಗೆ, ರತಿಯಂತ ಹುಡುಗಿ ನನಗೆ, ತಂಬೂರಿ ತಂತಿ ನಿನಗೆ. ಮತ್ತೆ ಸುರಾಟ ಯಾಕೆ? ನಿಮ್ದೇ ಊಟ ಮಾಡಕ್ಕೂ ಬಿಡ್ತಾ ಇಲ್ವಲ್ಲೇ? ಊರಿಗೆ ಮುಂಚೆ ಊಟ ಕೂತ್ಕೊಂಡ್ಬಿಟ್ರು ಎದ್ದೇಳ್ರಿ. ಆಹಾ, ಸ್ವಲ್ಪ ನಾನು ಟೇಬಲ್ ಮ್ಯಾನಸ್ ಇಲ್ಲ, ಬಂದ್ ಕೂತಿರೋದು ನೋಡು. ಲೇಡೀಸ್ ಫಸ್ಟ್, ಜೆಂಟ್ಸ್ ನೆಕ್ಸ್ಟ್, ಗೊತ್ತಾಯ್ತಾ? ಹೌದಾ? ಮತ್ ಬೆಳಿಗ್ಗೆ ಇದಕ್ ಫಸ್ಟ್ ನಾನು ಅದೇ ಮಾಡಿದೀವ ನಿಮ್ಗೆ. ಏನ್ ಮಾಡ್ತೀರ ಸರ್ ಟೈಮ್? ಹೊಸ ರುಚಿ ಅಡಿಗೆ ಮಾಡಿದೀನಿ, ಸ್ವಲ್ಪ ಟೇಸ್ಟ್ ನೋಡಿಪ್ಪ ಪ್ಲೀಸ್. ಹೊಸ ರುಚಿ ಅಡಿಗೆನ? ಅಯ್ಯೋ, ನನಗ್ ಬೇಡಪ್ಪ. ಅಮ್ಮ ತಾಯಿ, ನೀನ್ ಮೊದ್ಲು ತಿನ್ನು. ನಿನ್ಗೆ ಏನು ಆಗ್ಲಿಲ್ಲ ಅಂದ್ರೆ ನಾನು ಆಮೇಲೆ ತಿಂತೀನಿ. ಓಕೆ, ಫಸ್ಟ್ ನೀವು. ಓ ನೋ ನೋ ನೋ, ಲೇಡೀಸ್ ಫಸ್ಟ್ ಪ್ಲೀಸ್. ನೋ ನೋ ನೋ, ಜೆಂಟ್ಸ್ ಫಸ್ಟ್. ಎಸ್ ಎಸ್, ಜೆಂಟ್ಸ್ ಫಸ್ಟ್. ಕೊಡಿ 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 ಕೊಡಿ. ನೋ, ಲೇಡೀಸ್ ಫಸ್ಟ್. ಸ್ಟಾಪ್ ಇಟ್. ಐ ಆಮ್ ಫಸ್ಟ್ ಬಿಕಾಸ್ ಯು ನೋ ಐ ಆಮ್ ಎ ಮಿಸ್ ಕರ್ನಾಟಕ. ನಿನ್ ಪ್ರೋಗ್ರಾಮ್ ಹೊಸ ರುಚಿಗಿಂತ ಸೂಪರ್ ಆಗಿತ್ತು. ನಾನು ನಂಬರ್ 1 ಹೊಟ್ ಬರ್ತೇನೆ. ಅಷ್ಟ್ ಚೆನ್ನಾಗ್ ಮಾತಾಡ್ತಲ್ಲ, ಯಾವಾಗ್ಲೇ ಕಲ್ತ್ಕೊಂಡೆ. ನೀವ್ ನನ್ ಕಂಗ್ರಾಟ್ಸ್ ಹೇಳಲ್ವಾ? ನೋಡಮ್ಮ, ಮಕ್ಕಳು ಏನಾದ್ರೂ ಸಾಧನೆ ಮಾಡಿದ್ರೆ ಮೊದಲು ಸಂತೋಷ ಪಡೋರು ತಂದೆ ತಾಯಿನೇ. ಆದ್ರೆ ನಿನ್ನ ಊರೆಲ್ಲ ನೋಡೋ ಹಾಗೆ ನನ್ನನ್ನು ಮದುವೆ ಆಗವನು ನಂಬರ್ 2 ಅಂದ್ಯಲ್ಲ, ಸ್ವಾಭಿಮಾನ ಇರೋ ಗಂಡು ಯಾರಮ್ಮ ನಿನ್ನನ್ನು ಮದುವೆ ಆಗ್ತಾನೆ ಅಲ್ವೇ? ನೀನೇನೋ ದೊಡ್ಡ ಸಾಧನೆ ಮಾಡ್ತೀಯ ಅಂತ ನಿನ್ನನ್ ಬಿಟ್ಟು ಚಿಕ್ಕೋಳಗ್ ಮದ್ವೆ ಮಾಡಿದ್ವಿ, ಆದ್ರೆ ನೀನು ಗಂಡು ಬೇರೆ ಆಗ್ತಾ ಇದೆಯಲ್ಲೇ. ಓ ಮಾಮ್, ಒಂದು ಹೆಣ್ಣಿಗೆ ಒಂದು ಗಂಡು ಅನ್ನೋದು ದೈವ ಸೃಷ್ಟಿ. ಅದು ನಿಜ ಆದ್ರೆ ನನ್ ಗಂಡ ಆಗವನು ಜಗತ್ತಿನ ಯಾವ್ದೋ ಒಂದು ಮೂಲೆಯಲ್ಲಿ ಇದ್ದೇ ಇರ್ತಾನೆ, ಬಂದೇ ಬರ್ತಾನೆ. ಕೊಂಡವರಿಗೆ ಓಂಕಾರ ನಮನ, ಮೆಚ್ಚಿಕೊಂಡವರಿಗೆ ಮತ್ತೊಂದು ನಮನ, ಒಪ್ಪಿಕೊಂಡವರಿಗೆ ಓಂಕಾರ ನಮನ, ಮೆಚ್ಚಿಕೊಂಡವರಿಗೆ ಮತ್ತೊಂದು ನಮನ. ನಿಮ್ಮೆಲ್ಲರ ನಾಯಕ, ನೀನಾದ ಮಣ್ಣಿನಲ್ಲಿ ಎಂದೆಂದು ಸೇವಕ. ಒಪ್ಪಿಕೊಂಡವರಿಗೆ ಓಂಕಾರ ನಮನ, ಮೆಚ್ಚಿಕೊಂಡವರಿಗೆ ಮತ್ತೊಂದು ನಮನ. Thank you.
ನಿನ್ನ ಪ್ರಿಯತೆ ಎಂದು ನಿನ್ನ ಕಾಯಿತೆ ಇಲ್ಲಿ ನಂಬಿಕ ಸದ್ದು ಮಾಡುವಲ್ಲಿ ಬುದ್ಧಿ ಕೇಳದೆ ಹೋದ್ರೆ ಸುಟ್ಟಾಕ ಎಲ್ಲ ಒಂದೇನೆ ಸೇರಿ ಬಾಳೋಣ ಸ್ನೇಹವೆಂದಾಗ ಸೇನೆ ಕಟ್ಟೋಣ ನಿಮ್ಮೆಲ್ಲರ ಈ ನಾಯಕ ಈ ನಾಡ ಮಣ್ಣಿನಲ್ಲಿ ಎಂದೆಂದು ಸೇವಕ ಒಪ್ಪಿಕೊಂಡವರಿಗೆ ಓಂಕಾರ ನಮನ ನೆಚ್ಚಿಕೊಂಡವರಿಗೆ ಮತ್ತೊಂದು ನಮನ ಕೊಂಡವರಿಗೆ ಓಂಕಾರ ನಮನ ನೆಚ್ಚಿಕೊಂಡವರಿಗೆ ಮತ್ತೊಂದು ನಮನ ಒಪ್ಪಿಕೊಂಡವರಿಗೆ ಓಂಕಾರ ನಮನ ನೆಚ್ಚಿಕೊಂಡವರಿಗೆ ಮತ್ತೊಂದು ನಮನ ನಿಮ್ಮೆಲ್ಲರ ಈ ನಾಯಕ ಈ ನಾಳ ಮಣ್ಣಿನಲ್ಲಿ ಎಂದೆಂದು ಸೇವಕ ಹಲೋ ರೇ ಮಿಸ್ಟರ್ ಪೇಪರ್ ಇವತ್ತು ಎರಡು ನಂಬರ್ ಬರ್ತಾನಪ್ಪ ಪೇಪರ್ ಇಸ್ಕೊಂಡಿದ್ ಓದಕ್ಕಲ್ವಾ ಪೇಪರ್ನಾಗ ಏನೈತೆ ಸಮಯ ದರೋಡೆ ರಾಜಕೀಯ ಸುಲಿಗೆ ರೇಪು ರಮಣ ಅರ್ಧ ಟೀ ಕೊಡು ಹೇಳು ನಿಮ್ಮಂತವ್ರ ಇರೋದಕ್ಕೆ ನಮ್ ದೇಶ ಇನ್ನೂ ಉದ್ದಾರ ಆಗಿಲ್ಲ ಹೇಳು ದಿವಸ ಬೆಳಿಗ್ಗೆ ಎದ್ದು ಪೇಪರ್ ಓದಿ ದೇಶದಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಳ್ರೆ ಸಮಯ ನೋಡೇ ನೀವು ದಿವಸ ಪೇಪರ್ ಓದ್ತಿರಲ್ಲ ನಿಮ್ಗೆಲ್ಲ ವಿಷಯ ಗೊತ್ತಾ ಹೇಳು ಬೆಳಿಗ್ಗೆ ಹೊತ್ತು ತಿಂಡಿ ಬದಲು ಬರೀ ಪೇಪರ್ ತಿನ್ನ ನನ್ನ ಮಗ ನಾನು ನನಗೆ ಗೊತ್ತಾ ಅಂತ ಕೇಳ್ತೀಯ ಕೇಳು ಕಮ ಅದೇನ್ ಕೇಳ್ತಾ ಕೇಳು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ವೀರಪ್ಪನ್ ಕಿಡ್ನಾಪ್ ಮಾಡ್ದಪ್ಪ ಹೌದು ಮಾಡ್ದ ಅವ್ರನ್ನ ರಿಲೀಸ್ ಮಾಡಿದ ಡೇಟು ಯಾವ್ದೇ ನೋಡೋಣ ಅಣ್ಣವ್ರ ಪಿಕ್ಚರ್ ಯಾವ ವರ್ಷ ಯಾವ್ಯಾವ ಪಿಕ್ಚರ್ ರಿಲೀಸ್ ಆಯ್ತು ಅಂತ ಕೇಳಿದ್ರೆ ಹೇಳ್ಬೋದಾಗಿತ್ತು ನನ್ನ ಮಗ ಬುಡಕ್ಕೆ ಕೈ ಹಾಕ್ಬಿಟ್ನಲ್ಲ ಅದು ಗೊತ್ತಿಲ್ಲ ಸಿಂಪಲ್ ಆಗಿರೋ ಒಂದು ಕ್ವಶನ್ ಕೇಳ್ತೀನಿ ಈ ರಾಜ್ಯದ ಮುಖ್ಯಮಂತ್ರಿ ಯಾರು ಖರ್ಗೆನಾ ಎಸ್ ಎಂ ಕೃಷ್ಣನ ಸಿಂಧ್ಯಾನ ನನ್ನ ಮಗನ್ ಕರೆಕ್ಟ್ ಆಗಿ ಗೊತ್ತಿತ್ತು ನನ್ನ ಮಗ ಮೂರ್ ಮೂರು ಸರಿ ಆಗ್ಬಿಟ್ಟು ಕನ್ಫ್ಯೂಸ್ ಮಾಡ್ತೀನಿ ಅದು ಅದು ಗೊತ್ತಿಲ್ಲ ಹೋಗ್ಲಿ ನಿಮ್ ಬೀದಿ ವಿಷಯನೇ ಕೇಳ್ತೀನಿ ಹೇಳ್ತೀಯಾ ಏನ ನಮ್ ಬೀದಿಲ್ ನಡೆಯೋ ವಿಷಯನ ಬಿಬಿಸಿ ನ್ಯೂಸ್ ರೀಡರ್ ತರ ಹೇಳ್ತೀನಿ ಕೇಳ ಹೌದಾ ನಿಮ್ ಪಕ್ಕದ ಮನೆ ಪಂಕಜ ಯಾಕೆ ಯಾರ ಜೊತೆ ಯಾವಾಗ ಓಡೋದ್ಲು ಹೇಳ್ ನೋಡೋಣ ಪಂಕಜನ ಪಕ್ಕದ ಮನೆ ಪಂಕಜನ ನನಗೆ ಯಾವ ಪಂಕಜನ ಗೊತ್ತಿಲ್ಲ ಕಣಯ್ಯ ಪಂಕಜ ಯಾರ ಜೊತೆ ಓಡೋದ್ಲು ಗೊತ್ತಾ ಅದು ಯಾಕ್ರಿ ಓಡಿದ್ರೆ ದಿನ ನಿನ್ ಮನೆಯಿಂದ ಹೊರಗಡೆ ಬಂದ್ಮೇಲೆ ಬೆಳಿಗ್ಗೆನೆ ಸಾಯಂಕಾಲವರೆಗೂ ರಾಮಮೂರ್ತಿ ಅನ್ನೋ ನಿಮ್ಮನೆಯಲ್ಲೇ ಬಂದಿರ್ತಾನೆ ಆ ವಿಷಯ ನಿನಗ್ ಗೊತ್ತಾ ಗೊತ್ತಿಲ್ಲ ಮೊದ್ಲು ನಿಮ್ಮನ್ನೇ ತುಂಬ ಮುಚ್ಕೊಳ್ರಯ್ಯ ಆಮೇಲೆ ಬೇರೆಯವ್ರ ಮನೆ ಬಗ್ಗೆ ಮಾತಾಡಿ ಗುರುವೆ ಹೇ ಕುಡಿ ನನ್ನ ಕಷ್ಟ ಕಾಲಕ್ಕೆ ಕರೆಕ್ಟ್ ಆಗಿ ಬಂದು ಹೆಲ್ಪ್ ಮಾಡಿದೆ ಗುರುವೆ ಯಾರು ಗುರುವೆ ನೀನು
ಕಾರ್ ಮೆಕಾನಿಕ್ ಕೃಷ್ಣ. ನೀವು ಯಾರಾದ್ರೂ ಸರಿ, ಆದ್ರೆ ಕರೆಕ್ಟ್ ಟೈಮಿಗೆ ಬಂದು ನನ್ನ ಮಗನ ಬಾಯಿ ಬ್ರೇಕ್ ಹಾಕ್ರೆ. ಇವನೊಬ್ಬ ಬ್ರೇಕ್ ಹಾಕೊಂಡ್ರೆ ಸಾಲ್ದು, ಈ ರೀತಿ ಮಾತಾಡೋ ದೇಶದಲ್ಲಿ ತುಂಬಾ ಜನ ಇದ್ದಾರೆ, ಅವರೆಲ್ಲ ಬಾಯಿಗೆ ಬ್ರೇಕ್ ಹಾಕೊಂಡಾಗ್ಲೇ ಈ ದೇಶ ಉದ್ಧಾರ ಆಗುದು. ಸರಿ, ಮತ್ತೆ ಸಿಗೋಣ, ಬರ್ತೀನಿ. ವಿಶ್ವ, ಆ ಗಾಡಿ ಡಿಲಿವರಿ ಕೊಡ್ಬೇಕು ಸ್ವಲ್ಪ. ನನಗೆ ಇಂಪಾರ್ಟೆಂಟ್ ಕೆಲಸ ಇದೆ. ಅದಕ್ಕಿಂತ ಇಂಪಾರ್ಟೆಂಟ್ ಕೆಲಸ ಇಲ್ಲ. ಐತೆ ಏನ ಕೇಳಿಸ್ತಾಯ್ತಾ? ಹೌದು, ಟಕ್ ಟಕ್ ಅಂತ ಸೌಂಡ್ ಕೇಳಿಸ್ತಾ ಇದೆ. ಆ ಸೌಂಡು ಒಡೆಯೋ ವನಕೆಯಿಂದ ಬತ್ತಾಯ್ತಾ ಇಲ್ಲ ಒಡಸ್ಕೊಳ್ಳೋ ಒಳಕಲ್ಲಿಂದ ಬತ್ತಾಯ್ತಾ? ದೊಡ್ಡ ಫೇಸ್ ಇದೆ ಕರ್ನ. ಈಗ ಸೌಂಡ್ ಬಂತಲ್ಲ, ಆ ಸೌಂಡ್ ಒಡೆದ್ ನನ್ನ ಕೈಯಿಂದ ಬಂತ ಇಲ್ಲ ಒಡಿಸ್ಕೊಂಡು ನಿನ್ ಕೆನ್ನೆಯಿಂದ ಬಂತ? ಮಗನೇ ಬೆಳ್ ಬೆಳಿಗ್ಗೆ ಬ್ರೇನ್ ಕೈ ಹಾಕ್ಬೇಡ, ಅವ್ ಕೆಲಸ ನೋಡೋ ಮಾತಾಡ್ತಾರೆ. ಗಾಡಿ ನೆತ್ತಿಗ ನನ್ ಡೌಟೇ ಕ್ಲಿಯರ್ ಆಗಿಲ್ವೇ ವಿಶ್ವ? ರೆಡಿ ಆಯ್ತಾ ಅಣ್ಣ? ಈ ಸ್ಟಾರ್ಟರ್ ಪ್ರಾಬ್ಲಮ್ ಅಣ್ಣ. ಸ್ಟಾರ್ಟರ್ ಪ್ರಾಬ್ಲಮ್? ಇಟ್ಕೊಂಡ್ ನಿಮಿಷ. ನಮ್ಮ ಮನೆಯವ್ರ ಗೋತ್ರ ನಕ್ಷತ್ರ ಎಲ್ಲ ಬಾಯ್ಪಾಠ ಆಗಿದೆ ನೋಡು ಕೃಷ್ಣ. ಅರೆ ಅದಕ್ಕೆ ಹಾಯ್ ಚಿಂಟು. ಹಾಯ್ ಅಂಕಲ್. ನೀವ್ ಹೇಳ್ಬಿಡಿ ಏನದಕ್ಕೆ ಇವತ್ತು ವಿಶೇಷ? ಇವತ್ತು ನಿನ್ನ ಹುಟ್ಟಿದಬ್ಬ ಅಲ್ವಾ? ಅಯ್ಯೋ ಹೌದಾ? ಮೂರ್ ಹೊತ್ತು ಕೆಲಸ ಕೆಲಸ ಅಂತಿರೋ ನಿನಗೆ ಇದೆಲ್ಲ ಹೇಗಪ್ಪ ಜ್ಞಾಪಕ ಇರುತ್ತೆ? ಇವತ್ತಾದ್ರೂ ಒಂದ್ ದೇವಸ್ಥಾನಕ್ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಆಶೀರ್ವಾದ ತಗೊಂಡ್ಬರ್ಬಾರ್ದ ಅಣ್ಣ? ಆ ದೇವ್ರು ಸಹ ಕೈ ಎತ್ತು ಮುಗಿಯ ದೇವ್ರು ಅಂದ್ರೆ ತಂದೆ ತಾಯಿ. ಆ ಸ್ಥಾನ ತುಂಬಿರೋ ನೀವೇ ನನ್ನ ಕಣ್ಣೆದುರುಗಡೆ ಇರ್ಬೇಕಾದ್ರೆ ನಾನು ಯಾಕಣ್ಣ ದೇವಸ್ಥಾನಕ್ ಹೋಗ್ಲಿ? ಅದು ಹಾಗಲ್ಲ ಕೃಷ್ಣ. ಅಣ್ಣ ನೀವೇ ನನ್ನ ಸರ್ವಸ್ವ, ನಿಮ್ಮಿಬ್ರು ಆಶೀರ್ವಾದನೆ ಮುಕ್ಕೋಟಿ ದೇವತೆಗಳ ಆಶೀರ್ವಾದಕ್ಕೆ ಸಮಾನ. ಅಯ್ಯೋ ಹುಚ್ಚಪ್ಪ ಹುಚ್ಚಪ್ಪ. ಕೃಷ್ಣ ನಿನಗೆ ಇಷ್ಟವಾದ ಕಾಯೋ ಬಟ್ ಮಾಡಿದ್ದೀನಿ, ಬಾ ಎಲ್ರು ಊಟ ಮಾಡೋಣ. ಬನ್ನಿ ನೀವು ಎಲ್ಲ ಬಂದ್ಬಿಡಿ. ಬನ್ನಿ ಅಣ್ಣ ಒಂದ್ ನಿಮಿಷ, ನೀನು ಬರ್ಬೋದು. ಎಲ್ಲಿ ನಡೆರೆ ದೂರ ಅದು ನಿಮಗೆ ಎಲ್ಲೋ ಹೊರಗಡೆ ಹೊರಟಾಗಿದೆ. ಎಸ್ ಐ ಆಮ್ ಆನ್ ಡ್ಯೂಟಿ. ನೀವೇನು ತಪ್ಪು ತಿಳ್ಕೊಳ್ಳೋದಿಲ್ಲ ಅಂದ್ರೆ ನಂಗದ್ ಹೆಲ್ಪ್ ಮಾಡ್ತೀನಿ ಹೇಳಿ. ನಾನು ಇರೋದು ಅದಕ್ಕೆ ತಾನೇ. ಬಾಬ ನಾನು ಅರ್ಜೆಂಟ್ ಆಚೆ ಹೋಗ್ಬೇಕು. ಏಕೆ? ಬಾತ್ರೂಮ್ ಅಲ್ಲಿ ನೀರು ಬರ್ತಾ ಇಲ್ವಾ? ಅಯ್ಯಯ್ಯೋ ಛೀ, ಅದಲ್ಲ ನೀರು ಬಾತ್ರೂಮ್ ಅಲ್ವಾ. ಅಯ್ಯಯ್ಯೋ, ಬೇರೆ ಕೊನೆ ಅಂಗಡಿನಲ್ಲಿ ನನ್ನ ಚಪ್ಪಲಿನ ಪಾಲಿಶ್ ಕೊಟ್ಟಿದ್ದೀನಿ, ಬೇಗ ಹೋಗಿ ತಂದ್ಬಿಡಿ ಪ್ಲೀಸ್. ಪ್ಲೀಸ್ ಪ್ಲೀಸ್ ನೋಡ್ಬಿಡಿ ನೋಡ್ಬಿಡಿ ನೋಡ್ಬಿಡಿ. ಓಕೆ ಓಕೆ. ನಮ್ಮ ದೇಶದ ನಿರುದ್ಯೋಗಿ ಮನೆ ಅಳಿದ್ರ ಪರಿಸ್ಥಿತಿ ಈ ಮಟ್ಟಕ್ಕೆ ಬರಬಾರ್ದಾಗಿತ್ತು. ಬ್ಯಾಡ್, ವೆರಿ ಬ್ಯಾಡ್. ಬಾವಾ ಬಾವಾ. ಹಾ, ಏನ್ ಹೇಳಿ ಬಾವಾ? ಈ ಲಿಸ್ಟ್ ಅಲ್ಲಿರೋ ತರಕಾರಿ ಬೇಳೆಕಾಳುಗಳೆಲ್ಲ ತಂದ್ಕೊಡಿ. ಅಷ್ಟೇ ತಾನೇ? ಓಕೆ, ಚಿಕ್ ಲಿಸ್ಟ್. ಏನಪ್ಪ ಇದು, ಬೆಂಗಳೂರು ಸಿಟಿ ಮಾರ್ಕೆಟ್ ಅಲ್ಲಿರೋ ಹೋಲ್ಸೇಲ್ ಲಿಸ್ಟ್ ಎಲ್ಲ ಇಲ್ಲೇ ಇದೆ? ಇಲ್ಲ ಬಿಡಿ, ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂತ. ಸರಿ, ಈ ಅಡಿಗೆ ಮಾಡೋ ಸಾಮಾನುಗಳೆಲ್ಲ ನಮ್ಮನೆ ಬೇಕಾಗಿರೋದ? ಇಷ್ಟೊಂದು ಅಡಿಗೆಗಳನ್ನು ತಾವೇ ಮಾಡುವಂತ ಒಂದು ಪ್ಲಾನ್ ಇದೆಯಾ? ಬೇಗ ತಂದ್ಕೊಡಿ ಬಾವಾ. ಮೊನ್ನೆ ಇವಳು ಮಾಡಿದ ಅಡಿಗೆಗೆ ಬೆಕ್ಕಡ ಮಾರು. ನೀವು ಲಿಸ್ಟ್ ನೋಡ್ತಾ ಇದ್ರೆ ನಾಳೆ ಕನ್ನಡಪ್ರಭದಲ್ಲಿ ನಮ್ಮ ಫ್ಯಾಮಿಲಿ ಇದೆ ಮುಖ್ಯ ಫೋಟೋ. ನಾನು ಫಸ್ಟ್ ಎಸ್ಕೇಪ್. ಅಡಿ ಅಂದ್ರೆ ಮಾವ, ಒಂದು ಸಣ್ಣ ಕೆಲಸ. ಪರವಾಗಿಲ್ಲ ಹೇಳಿ. ಇದು ಕರೆಂಟ್ ಬಿಲ್ಲು. ಸರಿ. ಇದು ಟೆಲಿಫೋನ್ ಬಿಲ್ಲು, ಸ್ವಲ್ಪ ಕಟ್ಬಿಡ್ತೀರ? ಸರಿ. ಅರೆ ರೇ, ವಾಟರ್ ಬಿಲ್ಲು ಲಾಸ್ಟ್ ಡೇಟ್ ಬೇರೆ ಕಟ್ಟೋದು ಮರ್ತು ಬಿಟ್ಟಿದೆ, ಇದನ್ನು ಕಟ್ಬಿಡಿ. ಸರಿ ಆಯ್ತು, ಕಟ್ತೇನೆ. ಹಾಗೇನೆ ಇನ್ನೊಂದು ಸಣ್ಣ ಕೆಲಸ. ಸಾರಿ ಮರ್ತು ಬಿಟ್ಟಿದ್ದೆ, ಗ್ಯಾಸ್ ಮುಗಿದೋಗಿದೆ, ಒಂದು ಸಿಲಿಂಡರ್ ಬುಕ್ ಮಾಡ್ಕೊಂಡ್ ಬಂದ್ಬಿಡಿ. ಬರ್ತಾ? ಆಯ್ತು. ಇವ್ರಿಗೆ ಇದೇ ಸಣ್ಣ ಕೆಲಸ, ಇನ್ನು ಇವ್ರ ಲೆಕ್ಕಕ್ಕೆ ದೊಡ್ಡ ಕೆಲಸ ಅಂದ್ರೆ ಯಾವ ರೇಂಜ್ ಇರ್ಬೋದು? ಶಿವನೇ ಅಳಿಯಂದ್ರೆ, ಅತ್ತೆ ಮನೆ ಕೆಲಸದೊಳಗೇನೋ ಹುಷಾರಿಲ್ವಂತೆ, ಕೊಳೆ ಬಟ್ಟೆ ಬೇರೆ ರಾಶಿ ಬಿದ್ದಿದೆ. ನೀವೇನು ಅನ್ಕೊಳ್ಳಲ್ಲ ಅಂದ್ರೆ ಸ್ವಲ್ಪ. ಎಲ್ಲಿ ಹೋದ್ರು ಅಳಿಯಂದ್ರು? ಅಳಿಯಂದ್ರೆ ಅದೇ, ನಿಮ್ಗೆ ಮೂರು ಕಾಸು ಬೆಲೆ ಇಲ್ಲ ಈ ಮನೇಲಿ. ಕೆಲಸ ಹೇಳೋದಕ್ಕೆ ಇದ್ರ ಮಿತಿ ಇಲ್ಲ, ಮಾಡದೇ ಇದ್ರೆ ನಮಗೆ ಗತಿ ಇಲ್ಲ. ಮನೆ ಅಳಿಯ ಅಂತ ಮನೆ ಅಳಿಯ 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 ಶಾಸ್ತ್ರಿ ಸಪ್ತಮದಲ್ಲಿ ಹಲೋ ಮಿಸ್ಟರ್ ಕೋಟೆ ನಾಗರಾಜ್. ನೀವೇ ನೀವೇ ಸ್ವಲ್ಪ ಬರ್ತೀರಾ?
ನನ್ನ ಹೆಸರು ನಿಮ್ಗೆ? ನಿನ್ ಜಾತ್ಕಾನೆ ಗೊತ್ತಪ್ಪ. ಬಾರಯ್ಯ ಬಾರಯ್ಯ, ಕೂತ್ಕೋ. ಜೈ ಕಾಳಿಕಾಂಬೆ. ಕೊಡಕ್ಕಯ್ಯ. ನಾನ್ ಕೈಗೆ ಕೊಡಲ್ಲ. ಕೊಡಯ್ಯ, ವಾಪಸ್ ಕೊಡ್ತೀನಿ. ನಾನ್ ದುಡ್ಡು ಗಿಡ್ಡು ಕೊಡಲ್ಲ. ನಿನ್ ದುಡ್ಡು ಯಾರಿಗ್ ಬೇಕು ಕೊಡೋಕಯ್ಯ, ಕೊಡ. ನಿನ್ನ ತುಂಬಾ ಯೋಗ ಇದೆ, ಬಾಯಿ ತುಂಬಾ ಮಾತಿದೆ, ಕಣ್ ತುಂಬಾ ದೃಷ್ಟಿ ಇದೆ, ತಲೆ ತುಂಬಾ ಕೂದ್ಲಿದೆ, ಮೈ ತುಂಬಾ ಬಟ್ಟೆ ಇದೆ. ಅಯ್ಯೋ, ಕೈ ಮಾತ್ರ ಖಾಲಿ ಆಯ್ತಲ್ಲ ಸೊಮೆ. ಅದಕ್ಕೆ ಬೇಜಾರ್ ಮಾಡ್ಕೋ ಬೇಡ ಕಣಯ್ಯ. ದುಡ್ಡೇನು ಇವತ್ತಿರುತ್ತೆ ನಾಳೆ ಹೋಗುತ್ತೆ. ಆದ್ರೆ ಒಂದು ಚಿಂತೆ ನಿಮ್ಗೆ ತುಂಬಾ ಕಾಡ್ತಾ ಇದೆ. ನಿನ್ ಹೆಂಡತಿ ನಿನ್ ಬಿಟ್ಟು ಓಡೋಗಿರೋದು ಅಲ್ವಾ? ಇದೆಲ್ಲ ನಿಮ್ಗೆ ಹೆಂಗ್ ಗೊತ್ತು ಸ್ವಾಮಿ? ಆ ಓಂಕಾಳಿ ಪರಮೇಶ್ವರಿ ನನ್ನ ಹತ್ರ ನುಡಿಸ್ತಾಳೆ, ನಾನ್ ನುಡಿತೀನಿ. ನೀನು ನಿನ್ ಹೆಂಡತಿನ ಪ್ರೀತಿಸೋದ್ ನೋಡಿ ಆ ವಿಧಿಗೆ ಸಹಿಸಕ್ ಆಗ್ದೆ ನಿಮ್ಮಿಬ್ರನ್ನ ಬೇರೆ ಮಾಡ್ಬಿಟ್ಟ. ಯೋಚನೆ ಮಾಡ್ಬೇಡ, ನೀವಿಬ್ರು ಮತ್ತೆ ಸೇರೋ ಸಮಯ ಹತ್ರ ಬಂದಿ. ನಿಜನೇ ಸ್ವಾಮಿ, ನನ್ನ ಹೆಂಡತಿ ಈಗ ಎಲ್ಲಿದೆ ಸ್ವಾಮಿ ಹೇಳಿ ಸ್ವಾಮಿ? ನನ್ನ ಹತ್ರನೇ ಇದ್ದಾಳೆ. ಕರ್ಕೊಂಡು ಕರ್ಕೊಂಡು ಹೋಗು. ಮಂಗಳ, ಈ ಕೆಂಗ್ರಿ ಮೋರಿ ವಾಸ್ತು ಇಲ್ಲಿಗೆ ಯಾಕೆ ಬರ್ತಾ ಇದೆ? ನೀನ ಯಾಕೆ ಹೆಂಗ್ ನೋಡ್ತಾ ಇದೀಯಾ? ನೋಡ್ತಾ ಇಲ್ಲ, ನಿನ್ ಯಾವ್ದ್ರಲ್ಲಿ ಹೊಡೆದ್ರೆ ಬುದ್ಧಿ ಬರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯಾಕಯ್ಯ ಶಾಸ್ತ್ರಿ, ಲೈಫ್ ಅಲ್ಲಿ ಸೆಟ್ಲ್ ಆಗ್ಬೇಕು ಅಂತ ಕೇಳಿದಕ್ಕೆ ಆ ದೊಡ್ಡ ಮನೆ ಹುಡುಗಿನ ತೋರಿಸ್ಬಿಟ್ಟು ನನ್ ಕೈ ಡವ್ ಓಡಿಸಿ ಮದುವೆನು ಮಾಡಿಸ್ಬಿಟ್ಟೆ. ಅದೊಂದು ಮನೆ ನೆನೆಯ, ಅಲ್ಲಿರೋರ್ ಮನುಷ್ಯನೆನೆಯ? ಬೆಳಿಗ್ಗೆ ಆದ್ರೆ ಸಾಕು, ನಾಯಿ ತರ ಕಿತ್ಕೊಂಡು ತಿಂತಾರಲ್ಲ ಎನ್ನ. ಅದಕ್ಕೆ ದೊಡ್ಡವ್ರು ಹೇಳಿರೋದು ಮನೆ ಹಾಳಾಗ್ಬೋದಂತೆ, ಆದ್ರೆ ಮನೆ ಅಡಿ ಆಗ್ಬಾರ್ದಂತೆ. ಶಾಸ್ತ್ರಿ, ಈ ಕರ್ಮದ ಕಾರಣದಿಂದ ಯಾವಾಗಯ್ಯ ನನಗ್ ಮುಕ್ತಿ? ಯೋಚನೆ ಮಾಡ್ಬೇಡ, ಆ ಮನೆಗೆ ಒಂದು ದೋಷ ಇದೆ. ಆ ಮನೆಗೆ ಒಬ್ಬ ಗಂಡಸು ಬಂದ್ರೆ ಏನ್ ನಿನ್ ಮಾತಿನ ಅರ್ಥ? ಬೇಜಾರಾಗ್ಬೇಡ, ನಿನ್ ಹೆಂಡತಿ ಒಬ್ಳು ಅಕ್ಕ ಇದ್ದಾಳ, ಅವಳು ಮದ್ವೆ ಆಗಿ ಅವಳ ಗಂಡ ಆ ಮನೆ ಹೊಸಲು ತೊಳೆದ್ರೆ ಆ ಮನೆ ದೋಷ ಪರಿಹಾರ ಆಗತ್ತೆ, ನಿನ್ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ. ನಾನ್ ಹೇಳ್ತಾ ಇಲ್ಲ. ಆ ಕೈಯಾಳಿನ ಮದ್ವೆ ಆಗೋ ಗಂಡಸು ಎಲ್ಲಿದಾನೋ, ಯಾವಾಗ ಬರ್ತಾನೋ? ಅಯ್ಯೋ, ನೋ ಪಾರ್ಕಿಂಗ್, ಗಾಡಿ ಇಲ್ಲ ನಿಲ್ಸಿದ್ರೆ. ಅದು ನನಗೂ ಗೊತ್ತು, ಒಂದ್ ನಿಮಿಷ ನಾನು ಹೋಗಿ ಬಕೆ ತರ್ತೀನಿ. ನಾನೇ ಒಂದ್ಬಿಡ್ತೀನಿ, ಅದೆಲ್ಲ ಏನು ಬೇಕಾಗಿಲ್ಲ. ಮಂಗನ್ ಕೈಲಿ ಮಾಡಿಕೆ ಕೊಡೋಕೆ ನನಗೆ ಇಷ್ಟ ಇಲ್ಲ. ನಿಮಗ್ ಬೇಕಾಗಿತ್ತ? ಬೇಡವಾಗಿತ್ತು ಅಂತ ಇವಾಗ ಅನಿಸ್ತಾ ಇದೆ. I'm sorry. ಏನು ಸಾರಿ? ಇದೊಂದು ಮಾತು ಇಟ್ಕೊಂಡು ಏನ್ ಬೇಕಾದ್ರೂ ಮಾಡಬಹುದು ಅನ್ಕೊಂಡಿದ್ದೀರಾ? ದಯವಿಟ್ಟು ಕ್ಷಮಿಸಿ, ಏನೋ ಟೆನ್ಷನ್ ಅಲ್ಲಿ. ನಿಮ್ ಇಂಟೆನ್ಷನ್ ಏನು ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ಮಾಡರ್ನ್ ಆಗಿರೋ ಹುಡುಗಿನ ನೋಡೋದು, ಮೈ ಮುಟ್ಟ ನೆಪದಲ್ಲಿ ಡಿಕ್ಕಿ ಹೊಡೆಯೋದು, ಆಮೇಲೆ ಏನು ನಡೆದೇ ಇಲ್ಲ ಅನ್ನೋ ತರ ಸಾರಿ ಅಂತ ಕೇಳೋದು, ಇದೇ ತಾನೇ ನಿಮ್ಮತ್ತ ಗ್ರೇಟ್ ಗಂಡಸರ ಗುಣ? ಎಕ್ಸ್ಕ್ಯೂಸ್ ಮೀ, ಏನೋ ತಪ್ಪಾಗಿದೆ ಅಂತ ಸಾರಿ ಕೇಳಿದ್ರೆ ರಾಕೆ ಬೇರೆ ಕಡೆ ಹೋಗ್ತಾ ಇದೆ? ನನಗ್ ಗೊತ್ತಿಲ್ವಾ ನಿಮ್ಮಂತ ಹುಡುಗಿರ ವಿಷಯ? ಹುಡುಗ ಜಾಬಲ್ಲಿ ದುಡ್ಡಿರೋವರೆಗೂ ಪಾರ್ಕು ಪಿಕ್ನಿಕ್ ಸಿನಿಮಾ ಅಂತ ಸುತ್ತೋದು, ದುಡ್ಡು ಖಾಲಿ ಆದ್ಮೇಲೆ ಮುಲಾಜಿಲ್ದೆ ಟಾಟಾ ಹೇಳೋದು, ಇದೇ ತಾನೇ ನಿಮ್ಮಂತ ಟಿಪಿಕಲ್ ಹುಡುಗಿರ ಗುಣ? ಅಮ್ಮಣ್ಣಿ, ನಾವು ಸಾರಿ ಸಾರಿ ಅಂದ್ರೆ ನೀವು ಲವ್ ಲವ್ ಅಂತೀರಾ? ಜಾಸ್ತಿ ಮಾತಾಡಿದ್ರೆ ನನ್ನ ಆಸ್ತಿ ಮೇಡಮ್. ತಲೆ ಎತ್ತಿ ಎದೆ ಉಪ್ಸಿ ನಡೆಯವನೆ ಗಂಡಸು, ತಲೆ ತಗ್ಸಿ ಗಂಭೀರ ನಡೆಯವಳೆ ಹೆಣ್ಣು. ಅದನ್ನ ನೀ ತಿಳ್ಕೊ. ನಾನು ಯಾರಂತ ನಿಂಗೆ ಗೊತ್ತಾ? ಒಂದು ಹೆಣ್ಣು ಅಂತ ತಿಳ್ಕೊಂಡಿದ್ದೀನಿ, ತಪ್ಪಾಗಿದ್ರೆ. ಮುಚ್ಕೊತೀರಾ? ಈ ಕೋತಿ ಚೇಷ್ಟ ನನ್ನ ಹತ್ರ ಇಟ್ಕೊಬೇಡ. ಏಯ್ ಗೆಟ್ ಡೌನ್, ಗೆಟ್ ಡೌನ್. ಅಯ್ಯೋ ಇರ್ಲಿ ಬಿಡಿ ಪಾಪ, ಏನೋ ಅಪರೂಪಕ್ಕೊಂದ್ಸಲ ನನ್ನ ಜೊತೆ ಬಂದಿದ್ದಾಳೆ. ಓಹೋ, ನಾನ್ ಹೇಳಿದ ಅವಳಗಲ್ಲ ನಿನಗೆ, ಗೆಟ್ ಔಟ್. ನನಗ ಔಟ್? ಮತ್ ಮದುವೆ ಊಟ? ಈಗ ನೀನ್ ಇಳಿದೆ ಹೋದ್ರೆ ನಿನ್ನ ತಿಥಿ ಊಟ ಮಾಡಿಸ್ತೀನಿ. ಬೆಳಿಗ್ಗೆ ದಿನ ಪುರುಷ ಬೇರೆ ಓದ್ಲಿಲ್ಲ. ಅಲ್ಲ ಸರ್, ಯೋಚನೆ ಮಾಡಿ ನೋಡಿ, ಮದ್ವೆ ಏನೇ ಕೆಲ್ಸಕ್ಕೆ ಬರ್ತೀನಿ. ಅಲ್ಲಿ ಬ್ಲೌಸ್ ಕೊಟ್ಟಿದ್ರಲ್ಲ ತಗೊಂಡ್ ಬನ್ನಿ ಹೋಗಿ. ಅಯ್ಯೋ ಬ್ಲೌಸ್, ಅಲ್ಲ ನೀವು ಯೋಚನೆ ಮಾಡಿ, ಅಲ್ಲ ಹೋಗಿ ಬರ್ತಾ ಇದ್ದೀರಲ್ಲ. ಹಾಗಾದ್ರೆ ಗಣೇಶ್ ರಾವ್, ನೀನ್ ಯಾವಾಗ್ಲೂ ತಮಾಷೆ ಮಾಡ್ತಾನೆ ಇರ್ತೀಯ ಕಣೆ. ನಿಮ್ಮಂತ ಒಳ್ಳೆ ಸಂಬಂಧ ಬೆಳೆಸೋ ಅವಕಾಶ ನಮಗ್ ಸಿಕ್ಕಿರೋದು ನನ್ನ ಮಗಳು ಪುಣ್ಯ ಕಣಯ್ಯ, ಏನಂತೀಯ? ಇದುವರೆಗೂ ನಾವಿಬ್ರು ಬಿಸ್ನೆಸ್ ಅಲ್ಲಿ ಮಾತ್ರ ಪಾರ್ಟ್ನರ್ಸ್ ಆಗಿದ್ವಿ, ಇನ್ಮೇಲೆ ಲೈಫ್ ಅಲ್ಲೂ ಪಾರ್ಟ್ನರ್ಸ್ ಆಗಿರೋಣ ಅಂತ ತೀರ್ಮಾನ ಮಾಡಿದ್ದೀನಿ.
ಸರಿನಪ್ಪ. ನಿಮ್ ಮಗಳು ನಮ್ಮ ಮನೆಗೆ ಸೊಸೆಯಾಗಿ ಬರೋದ್ರಿಂದ ನಮ್ಗಿಂತ ಹೆಚ್ಚಾಗಿ ಅವಳಿಗೆ ಅನುಕೂಲ ಆಗತ್ತೆ. ಅಂದ್ರೆ ಅಂದ್ರೆ ನ್ಯಾಷನಲ್ ಲೆವೆಲ್ ಅಲ್ಲಿ ನನ್ನ ಮಗ ನಡೆಸ್ತಾರೋ ಮಾಡ್ಲಿಂಗ್ ಏಜೆನ್ಸಿಗಳು ಮತ್ತೆ ನಮಗ್ ಗೊತ್ತಿರೋ ದೊಡ್ಡ ದೊಡ್ಡ ವ್ಯಕ್ತಿಗಳ ಕಾಂಟ್ಯಾಕ್ಟ್ಸ್ ಇಂದ ನಿಮ್ ಮಗಳು ಮಿಸ್ ಇಂಡಿಯಾ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನನಗ ಆಗ್ತಿರೋ ಸಂತೋಷದಲ್ಲಿ ಏನ್ ಹೇಳಬೇಕು ಅರ್ಥನೇ ಆಗ್ತಾ ಇಲ್ಲ. ನನಗರ್ಥ ಆಗ್ತಿದೆ ಡ್ಯಾಡಿ. ಕೀರ್ತಿ ಬಾಮ್ಮ, ಇವರು ನಮ್ ಜೊತೆ ಸಂಬಂಧ ಬೆಳೆಸಕ್ ಬಂದಿದ್ದಾರೆ. ಹೌದಾ ಡ್ಯಾಡಿ? ಆದ್ರೆ ಇವ್ರ ಲೆವೆಲ್ಗೆ ಸರಿ ಸಮಾನವಾಗಿರೋ ಕೆಲಸದಾಳು ನಮ್ಮನೇಲಿ ಯಾರಿದ್ದಾರೆ ಡ್ಯಾಡಿ? ಕೀರ್ತಿ ಏನ್ ಮಾತಾಡ್ತಾ ಇದ್ದೀಯಮ್ಮ ನೀನು? ಸರಿಯಾಗಿ ಮಾತಾಡ್ತಿದ್ದೀನಿ ಡ್ಯಾಡಿ. ಇವ್ರು ಬಂದಿರೋದು ನಮ್ ಜೊತೆ ಸಂಬಂಧ ಬೆಳೆಸೋಕಲ್ಲ, ಅವ್ರ ಬಿಸ್ನೆಸ್ ಇಂಪ್ರೂವ್ ಮಾಡ್ಕೊಳ್ಳೋಕೆ. ಕೀರ್ತಿ, ಅವ್ರು ನಮ್ ಜೊತೆ ಸಂಬಂಧ ಬೆಳೆಸಕ್ ಬಂದಿದ್ದಾರಮ್ಮ, ಅವ್ರ ಬಗ್ಗೆ ಹಾಗೆಲ್ಲ ಮಾತಾಡಬಾರ್ದು. ಇದು ನನ್ನ ಸ್ವಂತ ವಿಷಯ, ಈ ವಿಚಾರದಲ್ಲಿ ನೀವು ತಲೆ ಹಾಕ್ಬೇಡಿ ಡ್ಯಾಡಿ. ಈ ಕೀರ್ತಿಗಿರೋ ಕೀರ್ತಿನ ಎನ್ಕ್ಯಾಶ್ ಮಾಡ್ಕೊಳ್ಳೋಕೆ ಬಂದಿರೋ ಸ್ವಾರ್ಥಿಗಳು ಇವರು. ನಾನು ಮಿಸ್ ಇಂಡಿಯಾ ಹ್ಯಾಗ್ ಆಗ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನನ್ನನ್ನು ಮದುವೆ ಆಗೋನು ನಂಬರ್ 2 ಆಗಿರ್ಬೇಕು, ಇವನು ಅದಕ್ಕೂ ಅನ್ಯಾಯಕ್ಕೂ. ಕಾಫಿ ತಿಂಡಿಗೆ ವೇಟ್ ಮಾಡದೆ ತಾವಿನ್ನು ಹೊರಡಬಹುದು. ಏನಯ್ಯ ಈಗ ಮಗಳನ್ನ ಬೆಳೆಸೋದು? ಏಯ್ ಏನ್ ನೋಡ್ತಾ ನಿಂತಿದ್ದೀರಾ? ನಡೆಯೋ ಗಣೇಶ, ನೋಡೇ ಇಲ್ಲಿ. ಏ ಚಕ್ರಿ ಬ್ಯಾಟ್ರಿ ಸ್ವಲ್ಪ ಅಲ್ಲೇಟಪ್ಪ ಅಲ್ಲೇ. ಏನ ನನಗೊಂದು ಡೌಟು. ಏನ್ ಡೌಟು? ಈ ಮ್ಯಾನ್ಗೂ ಸೂಪರ್ ಮ್ಯಾನ್ಗೂ ಏನ್ ವ್ಯತ್ಯಾಸ? ಆಮೇಲೆ ಬಂದು ಹೇಳ್ತೀನಿ. ಇವಾಗ ಹೇಳಿದ್ರೆ ಕೆಲಸ ನಡೆಯೋದು. ಈಗ ಹೇಳಲೇಬೇಕಾ? ಹಾ. ಪ್ಯಾಂಟ್ ಹಾಕೊಂಡು ಅದ್ರ ಮೇಲೆ ಅಂಡರ್ವೇರ್ ಹಾಕೊಳ್ಳೋನ್ನ ಸೂಪರ್ ಮ್ಯಾನ್ ಅಂತ ಕರೀತಾರೆ. ಅಂಡರ್ವೇರ್ ಹಾಕೊಂಡು ಅದ್ರ ಮೇಲೆ ಪ್ಯಾಂಟ್ ಹಾಕೊಳ್ಳೋನ್ನ ಹೀ ಮ್ಯಾನ್ ಅಂತ ಕರೀತಾರೆ. ನೀನು ಜೆಂಟಲ್ ಮ್ಯಾನ್. ಅದಂಗೆ ಅಂಡರ್ವೇರೇ ಹಾಕದೆ ಪ್ಯಾಂಟ್ ಹಾಕ್ತೀಯಲ್ಲ ಅದಕ್ಕೆ. ಹಲೋ ಜೆಂಟಲ್ ಮ್ಯಾನ್. ಇನ್ನೊಂದ್ಸಲ ಜೆಂಟಲ್ ಮ್ಯಾನ್ ಜೆಂಟಲ್ ಮ್ಯಾನ್ ಅಂದ್ರೆ ಫೇಸ್ ಚೇಂಜ್ ಮಾಡ್ಬಿಟ್ಟು ಜೆಂಟಲ್ ಮ್ಯಾನ್ ಮಾಡ್ಬಿಡ್ತೀನಿ. ಅಯ್ಯೋ ಇವಾಗ್ಲೇ ಹಾಳಾಗ್ಬೇಕಾಯ್ತು ಕಾರು. ನಂದಿ ಹಿಲ್ಸ್ ಪಿಕ್ನಿಕ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಗ್ಯಾರೇಜ್ ಕರ್ಕೊಂಡು ಬರ್ತಿದ್ಯಲ್ಲೇ. ಏನ್ ದೊಡ್ಕಾ ಸಿಕ್ಕಾರಲ್ಲೇ ನಿಂದು. ಹಲೋ ಮೇಡಮ್, ಇಲ್ಲಿ ಯಾರು ಇಡಿಯಟ್ ಇಲ್ಲ, ಮೆಕ್ಯಾನಿಕ್ ಇರೋದು. ಇಲ್ಲಿ ಹೇಳೋರು ಕೇಳೋರು ಯಾರು ಇಲ್ವಾ? ಎಕ್ಸ್ಕ್ಯೂಸ್ ಮೀ ಮೇಡಮ್. ನೀನಾ? ಓಹೋ, ಈ ಡಕೋಟ ಗ್ಯಾರೇಜ್ ಓನರ್ ನೀನೇನಾ? ಈ ಡಬ್ಬಾ ಗಾಡಿ ಓನರ್ ನೀನೇನಾ? ಮರ್ಯಾದೆ, ಏನ್ ನಿನ್ ಪ್ರಾಬ್ಲಮ್? ವಾಟ್ ನಿನ್ ಗಾಡಿ ಪ್ರಾಬ್ಲಮ್ ಏನು ಅಂತ ಕೇಳಿ. ಸ್ಟಾರ್ಟಿಂಗ್ ಪ್ರಾಬ್ಲಮ್ ಚೆಕ್ ಮಾಡು. ಮಾಡ್ತೀನಿ. ಏ ವಿಶ್ವ ಅಣ್ಣ ಬರಲಿ, ಅದನ್ ಗಾಡಿ ಪ್ರಾಬ್ಲಮ್ ಅಂತ ಚೆಕ್ ಮಾಡಿ. ಮೇಡಮ್, ಒಳಗಡೆ ಏನಾದ್ರೂ ಟಿವಿ ಫಿಕ್ಸ್ ಮಾಡಿದೀರಾ? ಇಲ್ಲ. ಯಾಕೆ? ಅಲ್ಲ, ಇಲ್ಲಿ ಬೇಜಾನ್ ಕೇಬಲ್ ಇದೆ, ಕೇಬಲ್ ಕನೆಕ್ಷನ್ ಹಾಕ್ಸ್ಕೊಂಡ್ಬಿಟ್ಟಿದ್ರೇನೋ ಅಂತ. ಸ್ಟಾಕ್ ಎಲ್ಲ ಸರಿಯಾಗಿ ಸಪ್ಲೈ ಆಗ್ತಾ ಇದೆ ತಾನೆ? ಆಗ್ತಿದೆ ಸರ್. ಬೇರೆ ಕಂಪನಿಗಿಂತ ನಮ್ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ಹೊಸ ಹೊಸ ಆರ್ಡರ್ಸ್ ಬರ್ತಾ ಇದೆ. ವೆರಿ ಗುಡ್. ಕೆಲ್ಸಗಾರರಿಗೆಲ್ಲ ಸರಿಯಾಗಿ ಸಂಬಳ ಸೇರ್ತಾ ಇದೆಯಾ? ಸೇರ್ತಾ ಇದೆ ಸರ್. ನಿಮ್ ದೊಡ್ಡಳಿ ಅಂದ್ರು ಆಗಾಗ ಆಫೀಸಿಗೆ ಬಂದು ಎಲ್ಲ ವಿಚಾರಿಸ್ಕೊಂಡು ಯಾವುದೇ ತೊಂದರೆ ಆಗದಿರೋ ತರ ನೋಡ್ಕೋತಾ ಇದಾರೆ. ಹೌದು ಹರೀಶ್, ನಮ್ಮ ದೊಡ್ಡಳಿ ಅಂದ್ರು ಇಲ್ಲಿವರೆಗೂ ನನಗೆ ಯಾವ ವಿಚಾರದಲ್ಲೂ ಕೆಟ್ಟ ಹೆಸರು ತಂದಿಲ್ಲ. ಆ ಕಡೆ ಹಾಸ್ಪಿಟಲ್ ನೋಡ್ಕೊಂಡು ಈ ಕಡೆ ಕಂಪನಿನೂ ನಡೆಸ್ಕೊಂಡು ನನ್ನ ಜವಾಬ್ದಾರಿನೆಲ್ಲ ಕಡಿಮೆ ಮಾಡಿದ್ದಾರೆ. ಅಂಥ ಅಳಿಯಂದ್ರನ್ನ ಪಡೆಯೋದಕ್ಕೆ ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೀನಿ. ಚಿಕ್ಕಳಿಯಂದ್ರು ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಕಾಲ ಕಳೀತಾ ಇದ್ದಾರೆ. ಇನ್ನು ನನ್ನ ಎರಡನೇ ಮಗಳ ಮದುವೆ ಒಂದಾಗ್ಬಿಟ್ರೆ ನನ್ನ ಸಂಪೂರ್ಣ ಜವಾಬ್ದಾರಿ ಕಳ್ಕೊಂಡು ಹಾಯಾಗಿದ್ಬಿಡ್ತೀನಿ. ಹಲೋ, ಕಾರ್ ರೆಡಿ ಆಗಿದ್ಯಾ? ರೆಡಿ ಆಯ್ತೈತೆ, ಯಜಮಾನ ಬಂದ್ಬಿಡ್ತಾರೆ, ಒಂದ್ ನಿಮಿಷ. ನೋ ನೋ, ನೋಡು ಯಜಮಾನ ನಿನಗೆ, ನನಗಲ್ಲ. ಓಕೆ, ಅವನು ಬಂದ್ರೆ ಈ ದುಡ್ಡನ್ನ ಅವನ ಮುಖದ ಮೇಲೆ ಬಿಸಾ, ಚೇಂಜ್ ನ ಅವನಿಗೆ ಇಟ್ಕೊಂಡು. ಮೇಡಮ್, ಇನ್ನು ಗಾಡಿ ರೆಡಿ ಆಗಿಲ್ಲ ಮೇಡಮ್, ನನಗೊಂದು ಡೌಟು, ಒಂದ್ ನಿಮಿಷ. ಯಾಕೋ ಆ ದಂಬತ್ಕೊಳ್ಳಿ ಅಷ್ಟೊಂದು ಸ್ಪೀಡ್ ಹೋಗ್ತಿದ್ದಾಳೆ, ದುಡ್ಡ ಬಿಸಾಕ್ಬಿಟ್ಟು ಗಾಡಿ ಹತ್ಕೋದ್ರು. ಇವಾಗ ಹೋಯ್ತಲ್ಲ ಗಾಡಿ, ಮತ್ತೆ ಯಾವಾಗಣ ಬರುತ್ತೆ? ಯಾಕೋ
ಏನಿಲ್ಲ ಅಣ್ಣ, ಬ್ರೇಕ್ ಸಿಲಿಂಡರ್ ಕೈಲೇ ಇತ್ತು, ಹಾಕ್ಬಿಡೋಣ ಅಂತ. ಏನಣ್ಣ ಇದು, ಎಂತ ಕೆಲಸ ಮಾಡ? ಮಧ್ಯಾಹ್ನಕ್ಕೆ ಏನಾಗಿತ್ತು ನಿಮ್ಗೆ? ಮಿಸ್ ಕರ್ನಾಟಕ ಆಗಿರೋದು ನಮ್ಗೆಲ್ಲ ಗೊತ್ತಿರೋ ವಿಷಯನೇ. ಆದ್ರೆ ಈಗ ಕೀರ್ತಿ ಅವರು ಮಿಸ್ ಇಂಡಿಯಾ ಕಾಂಪಿಟೇಷನ್ಗೆ ಸೆಲೆಕ್ಟ್ ಆಗಿರೋದು ನಮಗ್ ಮಾತ್ರ ಅಲ್ಲ, ಇಡೀ ಕರ್ನಾಟಕಕ್ಕೆ ಹೆಮ್ಮೆ ತರುವಂತ ವಿಷಯ. ಎಷ್ಟೋ ಜನ ಹೆಣ್ಮಕ್ಳಿಗೆ ಮಾದರಿಯಾಗಿರುವಂತ ಈ ಶತಮಾನದ ಮಾದರಿ ಹೆಣ್ಣು ಕುಮಾರಿ ಕೀರ್ತಿ ಅವರು ಈ ಸಭೆಯನ್ನ ಉದ್ದೇಶಿಸಿ ಎರಡು ಮಾತನಾಡಬೇಕು ಅಂತ ಕೇಳ್ಕೊತೀನಿ. ಮೇಡಮ್ ಪ್ಲೀಸ್ ಬನ್ನಿ. ನಮಸ್ಕಾರ. ನಾನು ಇವತ್ತಿನ ದಿವಸ ಇಷ್ಟು ದೊಡ್ಡ ಸಾಧನೆ ಮಾಡಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನನ್ನಲ್ಲಿರೋ ತಾಳ್ಮೆ, ಸಹನೆ, ಶ್ರಮ. ಅದಕ್ಕಿಂತ ಹೆಚ್ಚಾಗಿ ಹೆಣ್ಣಿನ ಜನ್ಮಸಿದ್ಧ ಹಕ್ಕಾಗಿರೋ ಛಲ. ಈ ಸಮಯದಲ್ಲಿ ನಾನು ನಿಮಗೊಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ. ಪ್ರಪಂಚ ಸೃಷ್ಟಿ ಆದಾಗಿಂದ ಹಿಡಿದು ಇವತ್ತಿನವರೆಗೂ ಹೆಣ್ಣು ಎಲ್ಲಾದ್ರಲ್ಲೂ ನಂಬರ್ ಒನ್. ಗಂಡಿನ ಪ್ರತಿಯೊಂದು ಗೆಲುವಿನ ಹಿಂದೆ ಹೆಣ್ಣು ಇದ್ದೇ ಇರ್ತಾಳೆ. ಆದ್ರೆ ಗಂಡಸರು ನಮ್ಮ ಅಚೀವ್ಮೆಂಟ್ಗೆ, ನಮ್ಮ ಸ್ವಾತಂತ್ರ್ಯಕ್ಕೆ ಅಡ್ಡ ಬರ್ತಿದ್ದಾರೆ. ಫೀಮೇಲ್ಸ್ಗೆ ಮರ್ಯಾದೆ ಕೊಡದೆ ಅನಿಮಲ್ಸ್ ತರ ನಡ್ಕೊಳ್ತಿದ್ದಾರೆ. ಇದನ್ನೆಲ್ಲ ನಾವು ತಡೆದು ತಲೆ ಎತ್ತಿ ಹೋರಾಡಬೇಕು ಅಂದ್ರೆ ಭಯ ಅನ್ನೋದು ನಮ್ಮಿಂದ ದೂರ ಇರಬೇಕು. ಹೆದರಿಕೆ ಅನ್ನೋದು ನಮ್ಮ ಎದುರುಗಡೆನೆ ಬರಬಾರ್ದು. ಆಗಲೇ ಗಂಡಸರು ನಮ್ಮ ಮುಂದೆ ತಲೆ ತಗ್ಸಿ ನಿಲ್ಲೋದು. ಬ್ರಹ್ಮ ಗಂಡು ಜಾತಿನ ಸೃಷ್ಟಿ ಮಾಡಬೇಕಾದ್ರೆ ಯಾವುದೋ ಗಂಡಾಂತರದಲ್ಲಿ ಸಿಕ್ಕಾಕೊಂಡಿದ್ದ ಅಂತ ಕಾಣುತ್ತೆ. ಅವರೀ ಭೂಮಿಗೆ ಬಂದ್ಮೇಲೆ ಎಲ್ಲ ಕಡೆ ಪ್ರಾಬ್ಲಮ್ ಶುರುವಾಯ್ತು. ಆ ಪ್ರಾಬ್ಲಮ್ ಕ್ಲೀನ್ ಮಾಡೋದಕ್ಕೇನೆ ಬ್ರಹ್ಮ ಹೆಣ್ಣನ್ನು ಸೃಷ್ಟಿ ಮಾಡ್ದ. ಕ್ಲೀನಿಂಗ್ ಅನ್ನೋದಕ್ಕೆ ಮತ್ತೊಂದು ಹೆಸರೇ ಹೆಣ್ಣು. ಆದ್ರೆ ತುಂಬಾ ಜನ ಹೆಣ್ಮಕ್ಳು ಇದನ್ನ ತಪ್ಪಾಗಿ ತಿಳ್ಕೊಂಡು ಮನೆ ಮಾತ್ರ ಕ್ಲೀನ್ ಮಾಡ್ಕೋತಿದ್ದಾರೆ. ಗಂಡಸರು ಕೊಡೋ ಟಾರ್ಚರ್ಗೆ ಆನ್ಸರ್ ಕೊಟ್ಟು ನಮ್ಮ ಲೈಫ್ ಅಲ್ಲಿ ಎಂಜಾಯ್ಮೆಂಟ್ ಪಡೆಯೋಕೆ ನಾವು ಪಾರ್ಲಿಮೆಂಟ್ ವರೆಗೂ ಹೋಗ್ಬೇಕಾಗಿಲ್ಲ. ಅವರ ಮುಂದೆ ಮೈನಸ್ ಆಗದೆ ಪ್ಲಸ್ ಪಾಯಿಂಟ್ ಆಗಿದ್ರೆ ಸಾಕು. ಅಂತ ಮಹಿಳೆಯರು ನಮ್ಮ ದೇಶದಲ್ಲಿ ಸಾವಿರಾರು ಜನ ಇದ್ದಾರೆ. ಗಿನ್ನಿಸ್ ಬುಕ್ ಅಲ್ಲಿ ದಾಖಲೆ ಆಗಿದ್ದಾರೆ. ಒನಕೆ ಒಬ್ಬವ್ವ, ಕಿತ್ತೂರು ರಾಣಿ ಚೆನ್ನಮ್ಮ, ಡಿಸಿಪಿ ಕಿರಣ್ ಬೇಡಿ, ಇಂದಿರಾ ಗಾಂಧಿ, ಮದರ್ ತೆರೇಸಾ, ಕಲ್ಪನಾ ಚಾವ್ಲಾ, ಇನ್ನು ಎಷ್ಟೋ ಜನ ನಮ್ಮ ಇಂಡಿಯಾ ಪ್ರೆಸ್ಟೀಜ್ನ ಕಾಪಾಡಿದ್ದಾರೆ. ಪುರುಷ ಪ್ರಧಾನ ಸಮಾಜದಲ್ಲಿ ತಮ್ಮದೇ ಆದ ಸ್ಥಾನನ ಪಡ್ಕೊಂಡಿದ್ದಾರೆ. ಈ ಸಮಾಜದಲ್ಲಿ ಗಂಡಸೇ ಇಲ್ಲೇ ನಾನ್ ಜೀವನ ಮಾಡಿ ತೋರಿಸ್ತೀನಿ. ಗಂಡಿನ ಆಸರೆ ಇಲ್ಲದೆ ಒಂದು ಹೆಣ್ಣು ಏನು ಬೇಕಾದ್ರೂ ಸಾಧನೆ ಮಾಡಬಹುದು ಅನ್ನೋದನ್ನ ನಾನ್ ಪ್ರೂವ್ ಮಾಡಿ ತೋರಿಸ್ತೀನಿ. ಇಟ್ಸ್ ಮೈ ಚಾಲೆಂಜ್. ಅದಕ್ಕೆ ನಿಮಗೆಲ್ಲ ನಾನು ಏನು ಹೇಳೋದು ಅಂದ್ರೆ ಹೆಣ್ಣು ಮಕ್ಕಳೆಲ್ಲ ಮನೆ ಹೊಸಲು ದಾಟಿ ಆಚೆ ಬನ್ನಿ. ಹೊರಗಿನ ಪ್ರಪಂಚದಲ್ಲಿ ನೀವೇನು ಅಂತ ಸಾಧಿಸಿ ತೋರಿಸಿ. ಹೂವಿಗೆ ಬಿಸಿಲು ಬಿದ್ರೇನೆ ಅರಳೋದು, ಹೆಣ್ಣು ಹೊಸಲು ದಾಟಿದ್ರೇನೆ ಹೆಸರು ಮಾಡೋದಕ್ಕೆ ಸಾಧ್ಯವಾಗೋದು. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್.
ಕರೆಕ್ಟ್, ನೀವು ಹೇಳ್ತಾ ಇರೋದು 100% ಕರೆಕ್ಟ್. ನಿಮ್ಗಳ ಮಾತು ಕೇಳಿ ಈಗಾಗಲೇ ನಮ್ಮ ಮನೇಲಿರೋ ಹೆಣ್ಮಕ್ಳುಗಳು ಹೊರಗಡೆ ಬಂದಿರೋದು ಸಾಕು, ಇನ್ನೂ ಹೊರಗಡೆ ಬಂದ್ರೆ ನಮ್ಮ ದೇಶ ಸಂಸ್ಕೃತಿನ ಸುಟ್ಟೋಗುತ್ತೆ. ಸಿಕ್ಕಿರೋ ಸ್ವಾತಂತ್ರ್ಯ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಸ್ವಾತಂತ್ರ್ಯ ಕೊಡಿ ಸ್ವಾತಂತ್ರ್ಯ ಕೊಡಿ ಅಂತ ಕೇಳ್ತಾ ಇದ್ದೀರಲ್ಲ, ಸ್ವಾತಂತ್ರ್ಯ ಅಂತಂದ್ರೆ ಎಂ ಜಿ ರೋಡಲ್ಲಿ ಬ್ರಿಗೇಡ್ ರೋಡಲ್ಲಿ ಕುಡ್ಕೊಂಡು ಓಡಾಡೋದ, ಇಲ್ಲ ಮೈಯೆಲ್ಲ ಕಾಣಿಸೋಗಿ ಅರೆ ಬರೆ ಬಟ್ಟೆ ಹಾಕೊಂಡು ಬಾಯ್ ಫ್ರೆಂಡ್ಗಳ ಜೊತೆ ಸಿನಿಮಾ ಕ್ಲಬ್ ಪಬ್ ಬಾರು ಅಂತ ಸುತ್ತಾಡ್ತಾ ಅಸಭ್ಯ ನಡ್ಕೊಳ್ಳೋದ? ಅನುಭವದಿಂದ ಗಂಡಸು ಬುದ್ಧಿವಂತನಾಗ್ತಾನೆ, ಹೆಣ್ಣು ಹಾಳಾಗ್ತಾಳೆ. ಮುಚ್ಚು ಮರ ಇಲ್ದಿರೋ ಹೆಣ್ಣು ಉಪ್ಪು ಹುಳಿ ಖಾರ ಇಲ್ದಿರೋ ಊಟಕ್ಕೆ ಸಮಾನ. ನೀವುಗಳೇನೆ ಹೇಳಿದ್ರು ಹುಟ್ಟ ಮಗ ಅಮ್ಮನ ಅಪ್ಪ ಅನ್ನಲ್ಲ, ಅಪ್ಪನ ಅಮ್ಮ ಅನ್ನಲ್ಲ. ಸೃಷ್ಟಿ ನಿಮ್ಮ ಯಾವತ್ತು ಯಾರಿಗೋಸ್ಕರ ಬದಲಾಗಲ್ಲ. ನಿಮ್ಗಳ ಉಪದೇಶ ಕೇಳಿ ತಲೆ ಕೆಟ್ಟರೆ ಕೆಲವು ಹೆಣ್ಮಕ್ಳು ಇವತ್ತು ತಮ್ಮ ಆಚಾರನ ಮರೆತು ಕಾಟಾಚಾರ ಸಂಸಾರ ಮಾಡ್ತಾ ಇದ್ದಾರೆ. ಗಂಡು ಹೆಣ್ಣು ಮರ್ಯಾದೆ ಕೊಡ್ತಾ ಇಲ್ಲ ಅಂದ್ಯಲ್ಲ, ಮರ್ಯಾದೆ ಅನ್ನೋದು ಕಣ್ಣಿಗೆ ಕಾಣೋ ವಸ್ತು ಅಲ್ಲ, ತೆಗೆದು ತೋರ್ಸಕ್ಕೆ. ನಾವ್ ಹೆಣ್ಣು ಮರ್ಯಾದೆ ಕೊಡ್ತಾ ಇದೀವಿ, ಇಲ್ಲಿಂದ ಗಂಡಸನ್ನ ತುಳಿತೀವಿ ಅಂತ ಆ ಮರ್ಯಾದೆನ ನೀವಾಗ ನೀವೇ ಹಾಳು ಮಾಡ್ಕೋಬೇಡಿ. ನಾನಷ್ಟೇ ಅಲ್ಲ, ಈ ಜಗತ್ತಲ್ಲಿ ಯಾರೇ ಆದ್ರೂ ಅಷ್ಟೇ. ನಿನ್ನಾಗೆ ಮೈ ಕಾಣೋ ಬಟ್ಟೆ ಹಾಕೊಂಡು ತಲೆ ಮೇಲೆ ತಗಡು ಕಿರೀಟ ಇಟ್ಕೊಂಡು ದುರಾಂಕಾರದ ಮರಿಯೊಳಗೆ ಸ್ಮರಿಸೋದು ಇಲ್ಲ, ಸ್ಮಾರಕನೂ ಕಟ್ಟಲ್ಲ. ಇಂದಿರಾ ಗಾಂಧಿ ಅವ್ರು ಎಲೆಕ್ಷನ್ ನಿಂತ್ಕೊಂಡಾಗ ಬರೀ ಹೆಂಗಸರು ಮಾತ್ರ ಓಟ್ ಹಾಕ್ಲಿಲ್ಲ, ಅಮ್ಮೇ ಲಕ್ಷಾಂತರ ಜನ ಗಂಡಸರು ಕೂಡ ಓಟ್ ಹಾಕಿದ್ರು. ವೀರವನಿತ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ಮೇಲೆ ಯುದ್ಧ ಮಾಡ ಕೊಟ್ಟಾಗ ಅವರಿಂದ ಹೋದ ಸೈನಿಕರು ಯಾರು ಗೊತ್ತಾ? ಹೆಣ್ಣಿಗೆ ಅಗ್ರಸ್ಥಾನ ಕೊಟ್ಟು ಮನಸ್ಸಲ್ಲೇ ಪೂಜೆ ಮಾಡ್ತಾ ಇದ್ದ ಗಂಡಸರು. ಸುನಿತಾ ರಾಣಿ ಡಗ್ಸ್ ತಗೊಂಡಿದ್ದಾಳೆ ಅಂದಾಗ ಅದು ಸುಳ್ಳು ಅಂತ ನಿರೂಪಿಸಿದ್ದು ಕೂಡ ಒಬ್ಬ ಗಂಡಸೆ. ಅವತ್ತಿಂದ ಇವತ್ತವರೆಗೂ ಹೆಂಗಸರು ಗಂಡಸರು ಮರ್ಯಾದೆ ಕೊಡ್ತಾನೆ ಇದ್ದಾರೆ. ಇವತ್ತು ಕೊಡ್ತೀವಿ, ಯಾವತ್ತಿದ್ರು ಕೊಡ್ತಾನೆ ಇರ್ತೀವಿ. ಗಂಡಿನ ಅವಶ್ಯಕತೆಯಿಂದ ಜೀವನ ಮಾಡ್ತೀನಿ, ಗಂಡಿನ ಆಸರೆಯಿಂದ ಏನು ಬೇಕಾದ್ರೂ ಸಾಧಿಸ್ತೀನಿ ಅಂತ ನಿನ್ನಂತ ಕನ್ಯಾಮಣಿಗಳು ತುಂಬಾ ಜನ ಹೇಳಿಕೆ ಕೊಟ್ಟಿದ್ದಾರೆ. ಪಾಪ ನೀವೆಲ್ಲ ಮರ್ತಿದ್ದೀರಾ ಅನ್ಸುತ್ತೆ, ನಿಮ್ಮಂತ ಹೆಣ್ಮಕ್ಳಿಗೆ ಜನ್ಮ ಕೊಟ್ಟ ತಂದೆನೂ ಒಬ್ಬ ಗಂಡಸು ಅಂತ. ನಿನ್ನಂಥವನಿಂದ ನಾನು ಪಾಠ ಕಲಿಬೇಕಾಗಿಲ್ಲ. ನೀನ್ ಇಲ್ಲಿ ಬರೋದಕ್ಕೆ ಯಾರು ಹೇಳಿದ್ರು? ಜಸ್ಟ್ ಗೆಟ್ ಔಟ್ ಫ್ರಮ್ ಹಿಯರ್. ಹೋಗ್ತೀನಿ. ನನ್ಗೆ ಯಾರಾದ್ರೂ ಏನಾದ್ರೂ ಕೊಟ್ಟರೆ ಅದನ್ನ ಇಟ್ಕೊಳ್ಳೋ ಅಭ್ಯಾಸ ನನಗಿಲ್ಲ. ಆದ್ರಲ್ಲೂ ನೀನ್ ಕೊಟ್ಟಿರೋದಕ್ಕೆ ಬಡ್ಡಿ ಸೇರಿಸ್ಕೊಡ್ತೀನಿ. ವಾಟ್ ಯು ಮೀನ್? ಮೀನು ಇಲ್ಲ ಮಾಂಸನೂ ಇಲ್ಲ. ನೀನ್ ನಿನ್ಗೆ ಅಲ್ಲೇ ಹೊಡಿತಾ ಇದ್ದೆ. ನಿನ್ನ ಮಿಸ್ ಕರ್ನಾಟಕ ಮಾಡಿರೋ ಜನಕ್ಕೆ ನಿನ್ನ ಯೋಗ್ಯತೆ ಏನು ಅಂತ ಗೊತ್ತಾಗ್ಬೇಕಲ್ಲ, ಅದಕ್ಕೆ ಇಲ್ಲಿ ಬಂದು ಕೊಟ್ಟಿದ್ದು. ನಾನು ಬಂದು ನಿನ್ನ ಕಾಪಾಡದೆ ಹೋಗಿದ್ರೆ ಇಷ್ಟೊತ್ತಿಗೆ ನಿಮ್ಮ ಮನೆಯವರೆಲ್ಲ ಅರಿಶಿನ ಘಾಟಲ್ಲಿ ನೆನಕೋಸ್ಕರ ಕಾಯ್ಬೇಕಾಗಿತ್ತು. ತಪ್ಪನ್ನ ತಿಳಿದೇ ಮಾಡೋದು ತಪ್ಪಲ್ಲ, ತಪ್ಪು ಅಂತ ತಿಳಿದ ಮೇಲೂ ತಪ್ಪು ಮಾಡೋದು ದೊಡ್ಡ ತಪ್ಪು. ನೀವುಗಳೆಲ್ಲ ಒಂದು ವಿಷಯನ ಮರ್ತಿದ್ದೀರಾ ಅನ್ಸುತ್ತೆ. ಭರತ ಅನ್ನೋ ಮಹಾರಾಜನ ಹೆಸರನ್ನೇ ನಮ್ಮ ದೇಶಕ್ಕೆ ಭಾರತ ಅಂತ ಗಂಡೆಸರಿಟ್ರು. ಈ ಭಾರತನ ನಾವೆಲ್ಲರೂ ಒಂದು ಹೆಣ್ಣು ಗೊಲ್ಸಿದ್ದೀವಿ. ಆ ಹೆಣ್ಣು ಯಾರು ಗೊತ್ತಾ? ಭಾರತ ಮಾತೆ. ಇಷ್ಟು ಸಾಕು ಕಣೆ, ನಾವೆಲ್ಲ ಗಂಡಸರು ಹೆಣ್ಣಿಗೆ ಎಷ್ಟು ಬೆಲೆ ಕೊಡ್ತೀವಿ ಅನ್ನೋದಕ್ಕೆ. ಅರ್ಥ ಆಯ್ತಾ? ಆಗ್ಲಿಲ್ಲ ಅಂದ್ರೆ ಅರ್ಥ ಮಾಡ್ಕೊ. ನನಗೆ ನೀವು ಇಷ್ಟ ಆಗಿದ್ದೀರಲ್ಲ, ಅದಕ್ಕೆ
ನನ್ನ ಅಂದ ನೋಡಿ, ಅಂತಸ್ತು ನೋಡಿ, ನಿಮಗಿಂತ ಹೆಚ್ಚಾಗಿ ಓದಿರೋರು, ಶ್ರೀಮಂತರು, ಅಂದವಾಗಿರೋರು ನನಗೆ ಬರೆ ಬೀಸಕ್ ನೋಡಿದ್ರು. ಅವರು ಯಾರನ್ನೂ ನಾನು ಇಷ್ಟಪಡ್ಲಿಲ್ಲ. ಬಚ್, ನೀವು ನನಗಿಷ್ಟ ಆದ್ರಿ, ಅಂದಮೇಲೆ ನೀವು ಅದೃಷ್ಟವಂತರು ತಾನೆ? ಅದೇನೋ ಗೊತ್ತಿಲ್ಲ, ಮೊದಲನೇ ಸಲ ನಿಮಗ್ ದಿಕ್ಕಿ ಹೊಡೆದಾಗ ನಿಮ್ ಮಾತು ಇಷ್ಟ ಆಯ್ತು. ಎರಡನೇ ಸಲ ನೀವು ನನ್ನನ್ನು ಕಾಪಾಡಿದಾಗ ನಿಮ್ಮ ಅನುಕಂಪ ಇಷ್ಟ ಆಯ್ತು. ಮೂರನೇ ಸಲ ಸ್ಟೇಜ್ ಮೇಲೆ ನೂರಾರು ಜನಗಳ ಮಧ್ಯೆ ನನ್ನ ಕೆನ್ನೆಗೆ ಹೊಡೆದಾಗ ನಿಮ್ಮ ಧೈರ್ಯ ಇಷ್ಟ ಆಯ್ತು. ನಾಲ್ಕನೇ ಸಲ ಅದೇ ಸ್ಟೇಜ್ ಮೇಲೆ ನೀವು ನನಗೆ ಕೊಟ್ಟ ಅಡ್ವೈಸ್ ಬಹಳ ಇಷ್ಟ ಆಯ್ತು. ಐದನೇ ಸಲ ಹೆಣ್ಣಿಗೆ ಮರ್ಯಾದೆ ಕೊಡೋ ನಿಮ್ಮ ಕ್ಯಾರೆಕ್ಟರ್ ಅಂತೂ ತುಂಬಾ ತುಂಬಾ ಇಷ್ಟ ಆಯ್ತು. ಟೋಟಲ್ ಆಗಿ ನಿಮ್ಮ ಐದು ಮುಖನೂ ಇಷ್ಟ ಆಯ್ತು. ನಾನು ಇಷ್ಟಪಡೋ ಹಾಗೇನೇ ಇದ್ದೀರಾ. ಐ ವಾಂಟ್ ಎವ್ರಿಥಿಂಗ್ ಬೆಸ್ಟ್ ಇನ್ ಮೈ ಲೈಫ್. ನನ್ನ ಡ್ರೆಸ್ಸು, ಕಾರು, ಬಂಗ್ಲೆ, ಬೆಡ್ರೂಮು, ಅಷ್ಟೇ ಅಲ್ಲ, ನಮ್ಮನೆಯಲ್ಲಿರೋ ನಾಯಿಯಿಂದ ಹಿಡಿದು ನಾನು ಮದುವೆ ಆಗೋ ಗಂಡನವರೆಗೂ ಐ ವಾಂಟ್ ಎವ್ರಿಥಿಂಗ್ ಬೆಸ್ಟ್ ಇನ್ ಮೈ ಲೈಫ್. ಯು ಆರ್ ದ ಬೆಸ್ಟ್. ನಿಮ್ಮಂತ ಗಂಡಸನ್ನ ಮದ್ವೆ ಮಾಡಿಕೊಂಡು ನಾನು ಓಡಾಡೋ ಸೊಸೈಟಿ, ನನ್ನ ಫ್ರೆಂಡ್ಸ್ಗಳ ಮುಂದೆ ನಿಮ್ಮನ್ನ ನಿಲ್ಲಿಸಬೇಕು ಅಂತ ನಾನು ಆಸೆ ಪಡ್ತೀನಿ. ಮದುವೆ ಡೇಟ್ನ ಫಿಕ್ಸ್ ಮಾಡೋಕೆ ನಾಳೆ ನನ್ನ ಡ್ಯಾಡಿ ನಿಮ್ಮ ಮನೆಗೆ ಬರ್ತಾ ಇದ್ದಾರೆ. ಈ ವಿಷಯ ನಿಮ್ಮ ಮನೆಯವ್ರಿಗೆ ತಿಳಿಸ್ಬಿಡಿ, ಓಕೆ? ಹಾ, ನನಗೆ ಗೊತ್ತು ನೀವು ತುಂಬಾ ನಾಚಿಕೆ ಪಡ್ತಿದ್ದೀರಾ. ಡೋಂಟ್ ವರಿ, ನನ್ನ ಡ್ಯಾಡಿ ಬಂದು ಎಲ್ಲ ಹೇಳ್ತಾರೆ. ಬಲ್ಲ ಬಾಯ್ ಮೇಡಮ್. ಎಸ್. ನೀವು ನಿಮ್ ಬಗ್ಗೆ ಹೇಳಿದ್ರೆ ನನ್ನ ಅಭಿಪ್ರಾಯ ಕೇಳಲೇ ಇಲ್ಲ. ನನಗೆ ನೀವು ಇಷ್ಟ ಇಲ್ಲ. ನೀವೊಬ್ಬ ಗಂಡಸನ ಮದುವೆ ಆಗಬೇಕು ಅಂತ ಆಸೆ ಪಡ್ತಿದ್ದೀರಾ, ನಾವೊಂದು ಹೆಣ್ಣಿನ ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ದೀನಿ. ಆ ಹೆಣ್ಣು ನೀವಲ್ಲ. ಎಕ್ಸ್ಕ್ಯೂಸ್ ಮೀ, ನೀವು ಬೇರೆ ಯಾರಾದ್ರೂ ಇಷ್ಟಪಟ್ಟಿದ್ದೀರಾ? ನೋ 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 ನೋ. ಕೃಷ್ಣ, ನನ್ನ ಬಗ್ಗೆ ನಿಮಗಿನ್ನೂ ಗೊತ್ತಿಲ್ಲ. ಈ ಕೀರ್ತಿ ಅವಸರ ಪಟ್ಟು ಯಾವುದನ್ನೂ ಇಷ್ಟಪಡಲ್ಲ. ಒಂದ್ ವೇಳೆ ಇಷ್ಟಪಟ್ರೆ ಅದನ್ನ ಪಡೆಯೋವರೆಗೂ ಬಿಡೋಲ್ಲ. ನಾವು ನಿನ್ನನ್ನು ಪಡ್ಕೊಂಡೇ ಪಡ್ಕೋತೀನಿ. ಅಮ್ಮಿ, ನಂದು ಐದು ಮುಖ ನೋಡ್ದೆ ಅಂದಿಯಲ್ಲ, ನನಗಿನ್ನೂ ಒಂದು ಮುಖ ಇದೆ. ನೋಡಕ್ ಪ್ರಯತ್ನ ಪಡಬೇಡ, ಕಳ್ದೋಗ್ತೀಯ. ಹಿಂದೆ ಗುರು ಮುಂದೆ ಗುರು ನಿಟ್ಕೊಂಡು ಜೀವನ ಮಾಡ್ತಾ ಇದ್ದೀನಿ. ನನ್ನ ದಾರಿಗೆ ಅಡ್ಡ ಪಡಬೇಡ. ಅರ್ಥ ಆಯ್ತಾ? ಆಗ್ಲಿಲ್ಲ ಅಂದ್ರೆ ಅರ್ಥ ಮಾಡ್ಕೊ. ಹಾಕೋ ಮರಿ, ಹೋಮ್ವರ್ಕ್ ಬುಕ್, ಪೆನ್ಸಿಲ್ ಬಾಕ್ಸ್ ಎಲ್ಲ ಇಟ್ಕೊಂಡಿದ್ಯಾ? ನಡಿ ನಡಿ, ಸ್ಕೂಲ್ ಟೈಮ್ ಆಯ್ತು. ಎಕ್ಸ್ಕ್ಯೂಸ್ ಮೀ, ನಾನು ಒಳಗಡೆ ಬರಬಹುದಾ? ತಾವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಕೀರ್ತಿ ಇಂಡಸ್ಟ್ರೀಸ್, ಕೀರ್ತಿ ರಿಯಲ್ ಎಸ್ಟೇಟ್, ಕೀರ್ತಿ ಆರ್ಕಿಡ್ಸ್, ಕೀರ್ತಿ ಹಾಸ್ಪಿಟಲ್, ಕೀರ್ತಿ ಕಾಂಪ್ಲೆಕ್ಸ್, ಇದನ್ನೆಲ್ಲ ನೀವು ಕೇಳಿರ್ಬೇಕಲ್ಲ. ಮಿಸ್ ಕರ್ನಾಟಕ 2003 ಕೀರ್ತಿ ರಾಜಶೇಖರ್. ಕೀರ್ತಿ ಅಂದ್ರೆ? ಹಾ, ಅದು ನಾನೇ. ಓ, ತಮ್ಮಂತವರು ನಮ್ಮನೆಗೆ. ನನಗೆ ಬೇಕು ಅಂದಿದ್ದನ್ನ ಪಡ್ಕೊಳ್ಳೋವರೆಗೂ ಬಿಡೋಲ್ಲ. ನನ್ನನ್ನು ಮದ್ವೆ ಮಾಡ್ಕೊಳ್ಳೋದಿಕ್ಕೆ ಎಷ್ಟೋ ಜನ ಶ್ರೀಮಂತರು ಕ್ಯೂನಲ್ಲಿ ನಿಂತಿದ್ದಾರೆ, ಆದ್ರೆ ನನ್ನ ಜೊತೆ ಸರಿಸಮಾನವಾಗಿ ನಿಂತು ಮಾತಾಡೋ ವ್ಯಕ್ತಿ ಜೊತೆನೆ ನನ್ ಮದ್ವೆ ಆಗಬೇಕು ಅಂತ ಇಷ್ಟಪಟ್ಟಿದ್ದೀನಿ. ಅದು ನಿಮ್ಮ ತಮ್ಮ ಮೆಕ್ಯಾನಿಕ್ ಕೃಷ್ಣನ ಮದ್ವೆ ಆಗ್ಬೇಕು ಅಂತ ನಾನು ಆಗ್ಲೇ ಡಿಸೈಡ್ ಮಾಡಿದ್ದೀನಿ. ಅದಕ್ಕೆ ನಿಮ್ಮಿಬ್ರು ಒಪ್ಪಿಗೆ ಬೇಕು. ನಿಮ್ ಬಗ್ಗೆ ಕೃಷ್ಣ ಯಾವತ್ತೂ ಏನೋ ಹೇಳೇ ಇಲ್ಲ, ಇದ್ದಕ್ಕಿದ್ದಾಗೆ ಬಂದು ಮದ್ವೆಗೆ ಒಪ್ಪಿಗೆ ಕೊಡಿ ಅಂದ್ರೆ ನಾವೇನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೋಡಿ, ನನ್ನ ತಮ್ಮನ ಮದುವೆ ಬಗ್ಗೆ ನಾವಿನ್ನೂ ಯಾವ ತೀರ್ಮಾನ ತಗೊಂಡಿಲ್ಲ. ಕೃಷ್ಣನ ಒಪ್ಪಿಗೆ ಇಲ್ಲದೆ ನಾವೇನು ಮಾಡೋದು ಇಲ್ಲ. ಹೋಗ್ಲಿ, ನಿಮ್ಮನ್ನ ಮದ್ವೆ ಆಗೋದಕ್ಕೆ ಕೃಷ್ಣ ಒಪ್ಕೊಂಡಿದ್ದಾನ? ನಾನು ಒಪ್ಪಿದ್ದೀನಿ. ನಾನ್ ನಿಮ್ಮ ಕೃಷ್ಣನ ಮನಸಾರೆ ಪ್ರೀತಿಸ್ತಾ ಇದ್ದೀನಿ, ಆದ್ರೆ ಅವರು ಅದನ್ನ ಅರ್ಥನೇ ಮಾಡ್ಕೊಳ್ತಿಲ್ಲ. ಏನ್ ಹೇಳ್ತಾ ಇದ್ದೀರಿ ನೀವು? ಲೈಫ್ ಅಲ್ಲಿ ನಿಮ್ಮ ತಮ್ಮನಿಗೋಸ್ಕರ ಏನು ಬೇಕಾದ್ರೂ ತ್ಯಾಗ ಮಾಡಕ್ಕೆ ನಿಮ್ ಕೈಲಿ ಆಗುತ್ತಾ? ಇನ್ನು ನೀವು ನಿಮ್ಮ ಮೈದಾನನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದೀರಾ ಅಂತ ತೋರ್ಸೋಕಾಗತ್ತಾ? ನೆವರ್, ಸಾಧ್ಯನೇ ಇಲ್ಲ. ಆದ್ರೆ ನಾನು ನಿಮ್ಮ ಕೃಷ್ಣನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದೀನಿ ಅಂತ ತೋರಿಸ್ಬಲ್ಲೆ. ನನ್ನ ಗಂಡನಾಗಿ ಬರೋನಿಗೋಸ್ಕರ ಪ್ರಾಣನೇ ಕೊಡಬಲ್ಲೆ ಅನ್ನೋದನ್ನ ಪ್ರೂವ್ ಮಾಡಬಲ್ಲೆ.
She is out of danger. Sathya. Warning shift made today. Hope not bother. Thank you, doctor. Thanks a lot. It's all right. Kirti. Kirti. ಇಷ್ಟು ಸಣ್ಣ ವಿಷಯಕ್ಕೆ ಜೀವನ್ ಜೊತೆ ಆಟ ಆಡ್ತಾರಾ? ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಏನ್ ಗತಿ? ನಾನ್ ಬಯಸಿದ್ ಸಿಗ್ಲಿಲ್ಲ ಅಂದ್ಮೇಲೆ ನಾನ್ ಬದುಕಿದ್ದು ಏನ್ ಪ್ರಯೋಜನ? ಕೀರ್ತಿ, ಹಾಗೆಲ್ಲ ಮಾತಾಡಬಾರ್ದಮ್ಮ. ನೋಡಮ್ಮ, ಕೃಷ್ಣನ್ ಜೊತೆ ಮಾತಾಡಿ ನಿನ್ನೆ ಮದುವೆ ಮಾಡ್ಕೊಳ್ಳೋದಿಕ್ಕೆ ನಾವ್ ಹೇಳ್ತೀವಿ. ಬರೀ ಹೇಳೋದಲ್ಲ, ಒಪ್ಪಿಸ್ಬೇಕು. ಹಾಗಂತ ನನಗ್ ಮಾತು ಕೊಡಿ. ನಿಮ್ ಮಾತ್ ಕೃಷ್ಣ ಮೀರಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು. ಇವತ್ತು ನೀವ್ ನನ್ನ ಉಳಿಸಿರಬಹುದು. ಕೃಷ್ಣ ನನ್ನವರಾಗ್ಲಿಲ್ಲ ಅಂದ್ರೆ ಈ ಕೀರ್ತಿ ಖಂಡಿತವಾಗ್ಲು ಉಳಿಯಲ್ಲ. ಕೀರ್ತಿ, ಹಾಗಾದ್ರೆ ಮೊದ್ಲು ನನಗ್ ಭಾಷೆ ಕೊಡಿ, ಭಾಷೆ ಕೊಡಿ. ಮದುವೆಗೆ ಎರಡೂ ಕುಟುಂಬದವರು ಒಪ್ಪಿಗೆ ಇದೆ ತಾನೆ? ರೇ ಸ್ವಾಮಿ, ಎಲ್ಲರೂ ಒಪ್ಪಿಗೆ ಇರೋದಕ್ಕೆ ಹಾರ ಬದಲಾಯಿಸ್ಕೊಂಡು ಮದುವೆ ಆಗ್ತಾ ಇರೋದು. ಆಗ್ತಾ ಇರೋ ಕಲ್ಯಾಣ ಕಲ್ಲ ಹಾಕ್ಬೇಡಿ, ದಯವಿಟ್ಟು ಸೈನ್ ಮಾಡಿಸ್ಕೊಳ್ಳಿ. ಬನ್ನಿ, ಸೈನ್ ಮಾಡಿ ಬನ್ನಿ. ನಿಮ್ ತಮ್ಮನ ಮದುವೆ ಯಾವಾಗ ಮಾಡ್ಬೇಕು ಅಂತ ಬಿಡಿಯತ್ಲಾಗಿ? ಅಯ್ಯೋ, ಈಗಿನ ಹುಡುಗರು ನಂಬಕ್ ಆಗಲ್ಲ. ಅದು ಸರಿ ಇದೆ, ನನಗ್ ಬೇಡ. ಹುಷಾರಾಗಿ ಕೃಷ್ಣ, ನೀವು ಬೇಡ ಅದಕ್ಕೆ, ನಾ ಕೊಡ್ತೀನಿ ತಗೋ. ಇರ್ಲಿ ತಗೋ. ಈ ವಯಸ್ಸಲ್ಲೇ ನಿನ್ನ ಸಕ್ಕರೆ ಕಾಯಿಲೆ ಅದೃಷ್ಟ ಮಾಡಿದ್ಯಾಲ್ಲಿ. ಇಷ್ಟೊಂದ್ ಚೀಪ್ ಏರಿಯಾದಲ್ಲಿ ಇದೆಯಾ ನಿಮ್ಮನೆ? ಆಟೋದವರು ಈ ಏರಿಯಾಗ್ ಬರಲ್ಲ ಅನ್ಬಿಟ್ರು, ಗೊತ್ತಾ ನಿಂಗೆ? ಯೂ, ನಮ್ಮ ಮನೆ ಕೆಲಸದೊಳ್ ಮನೆ, ನಿಮ್ ಮನೆ ಅಕ್ಕಪಕ್ಕದಲ್ಲೇ ಎಲ್ಲೋ ಇದೆಯಂತೆ ಕಣೆ. ಪ್ರಿಯಾ, ಕೂತ್ಕೊಳೆ. ಯಾಕೆ ನಿಂತ್ಕೊಂಡಿದ್ದೀರಾ? ಕೂತ್ಕೊಳ್ಳೋದ? ಕೂತ್ಕೊಳ್ಳಕ್ ಒಂದೊಳ್ಳೆ ಚೇರು ಕಾಣಿಸ್ತಿಲ್ವಲ್ಲೇ? ಬನ್ನಿ,
ಬನ್ನಿ ಕೂತ್ಕೊಳ್ಳಿ. ಏ ನಿಂತ್ಕೊಳೆ, ಇವಾಗ್ಲೇ ಅದು ಮುರಿದು ಹೋಗೋ ಹಾಗಿದೆ, ಇನ್ನೇನ್ ಅದ್ರ ಮೇಲೆ ಕೂತ್ಕೊಂಡ್ರೆ ಗೋವಿಂದ ಪಾಪ ಮನೇಲಿ ಒಂದ್ ಚೇರು ಇಲ್ಲ ಅಂತ ಕಾಣುತ್ತೆ ಕಣೆ. ಮೇಡಮ್ ಮೇಡಮ್ ಮೇಡಮ್, ಇಲ್ಲಿಗೆ ಬರ್ಬೇಕಾದ್ರೆ ಮಾನ ಮರ್ಯಾದಿನ ಮನೇಲಿ ಬಿಟ್ಟು ಬಂದಿದ್ದೀರಾ? ಕಂಡೋರ್ ಮನೆಗೆ ಬಂದಾಗ ಹೇಗ್ ನಡ್ಕೋಬೇಕು ಅಂತ ನಿಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿಲ್ಲ? ಕೃಷ್ಣ, ಮನೆಗೆ ಬಂದ ಅತಿಥಿಗಳತ್ರ ಹೀಗೆಲ್ಲ ಮಾತಾಡ್ಬಾರ್ದು. ನಿಮ್ಗೆ ಗೊತ್ತಿಲ್ಲ ಅದಕ್ಕೆ, ಈ ಶ್ರೀಮಂತ ದಬ್ಬಾಳಿಕೆ ಹೇಗ್ ಕಡಿಮೆ ಮಾಡ್ಬೇಕು ಅಂತ ಈ ಕೃಷ್ಣ ಚೆನ್ನಾಗ್ ಗೊತ್ತು. ಅಷ್ಟಕ್ಕೂ ಇವ್ರನ್ನ ಮನೆಗೆ ಬನ್ನಿ ಅಂತ ನಾವೇನ್ ಕರ್ದಿಲ್ವಲ್ಲ? ನೀವ್ ಕರ್ದಿದ್ರೆ ನಮ್ಮನೆ ನಾಯಿ ಕೂಡ ಈ ಬೀದಿಗೆ ಬರ್ತಿರ್ಲಿಲ್ಲ. ಕೀರ್ತಿ ಕರೆದ್ಲು ಅಂತ ನಾವು ಬಂದಿದ್ದು. ಬಂದಿದ್ದಕ್ಕೆ ಲೋ ಕ್ಲಾಸ್ ಮೆಂಟಾಲಿಟಿ ಏನು ಅಂತ ಚೆನ್ನಾಗ್ ಗೊತ್ತಾಯ್ತು. ರೀ ಮಿಸ್ಟರ್, ನೀವು ಕೀರ್ತಿ ಮನೆ ನೋಡಿಲ್ಲ ಅನ್ಸುತ್ತೆ. ಅವ್ರ ಮನೇಲಿ ಕೆಲಸ ಮಾಡೋರು ಕೂಡ ಇದಕ್ಕಿಂತ ಚೆನ್ನಾಗಿರೋ ಮನೇಲೆ ವಾಸ ಮಾಡ್ತಾರೆ ಗೊತ್ತಾ? ಕೀರ್ತಿ ಚಿನ್ನ ತೊಟ್ಲಲ್ಲಿ ಮಲಗಿ ಚಿನ್ನ ತಟ್ಟೆಲ್ ಊಟ ಮಾಡಿ ದೊಡ್ಡ ದೊಡ್ಡ ಕಾರಲ್ಲಿ ಓಡಾಡ್ದೋಳು. ಪ್ರಿಯಾ ಸುಮ್ನಿರು ಪ್ಲೀಸ್. ನೋಡೆ, ಈ ಮನೇಲಿ ಇರ್ಬೇಕಾಗಿದ್ದು ನೀನು, ಇದನ್ನೆಲ್ಲ ಸಹಿಸ್ಕೊಳ್ಬೇಕಾಗಿದ್ದು ನಿನ್ ಕರ್ಮ, ನಾವೆಲ್ಲ ಇದನ್ನೆಲ್ಲ ಸಹಿಸ್ಕೊಳ್ಳೋ ಅಗತ್ಯ ಇಲ್ಲ. ನನಗನ್ಸುತ್ತೆ ಈ ಮಿಡ್ಲ್ ಕ್ಲಾಸ್ ಜನ ನಿನ್ನ ನಿನ್ನ ಆಸ್ತಿನ ಬುಟ್ಟಿಗೆ ಹಾಕೋಕೆ ಮೊದ್ಲೇ ಪ್ಲಾನ್ ಮಾಡಿದ್ದಾರೆ. ಹಲೋ, ನಾಲ್ಗೆನ ಬಿಗಿ ಇದ್ ಮಾತಾಡಿ. ಮುಂಚೆ ಜಂಗಸರು ಸಾರ್ಗೆ ಎಷ್ಟು ಹುಳಿ ಹಾಕ್ಬೇಕು ಅಂತ ಹೇಳ್ತಾ ಇದ್ರು, ಈಗಿರೋ ನೀವುಗಳು ಸಂಸಾರಕ್ಕೆ ಎಷ್ಟು ಹುಳಿ ಹಾಕ್ಬೇಕು ಅಂತ ಹೇಳ್ಕೊಡ್ತೀರಾ? ಇದು ಮಿಡ್ಲ್ ಕ್ಲಾಸ್ ಮನೆ ಅಲ್ಲ, ಇನ್ನೊಂದು ಕ್ಷಣ ನೀವ್ ಇಲ್ಲಿದ್ರೆ ನಾವೇನು ಇಲ್ಲಿರಕ್ ಬಂದಿಲ್ಲ. ಒಂದ್ ಮಾತ್ ನೆನ್ಪಿಟ್ಕೋ ಕೀರ್ತಿ, ತಿನ್ನಕ್ ಅನ್ನ ಇಲ್ದೆ ಊಡಕ್ ಬಟ್ಟೆ ಇಲ್ದೆ ಇರೋ ಇವ್ರ ಜೊತೆ ಇದ್ದು ನೀನು ಒಂದಿನ ಬೆಗ್ಗರ ಆಗಿ ಆಗ್ತೀಯ. ಬಂದ್ರೆ ಹೋಗೋಣ. ಬಂದೊಂದ್ ಸರಿಯಾಗಿ ನೋಡ್ಕೊಳ್ಳೋ ಯೋಗ್ಯತೆ ಇಲ್ದಿದ್ರು ದೊಡ್ಡ ದೊಡ್ಡ ಮಾತಾಡ್ತಾರೆ. ಇಷ್ಟೊಂದ್ ಚೀಪ್ ಏರಿಯಾದಲ್ಲಿ ಇದೆಯಾ ನಿಮ್ ಮನೆ? ಆಟೋದವರು ಈ ಏರಿಯಾಗ್ ಬರಲ್ಲ ಅನ್ಬಿಟ್ರು ಗೊತ್ತಾ ನಿಂಗೆ? ನಮ್ ಮನೆ ಕೆಲಸದೊಳ ಮನೆ, ನಿಮ್ ಮನೆ ಅಕ್ಕಪಕ್ಕದಲ್ಲೇ ಎಲ್ಲೋ ಇದೆಯಂತೆ ಕಣೆ. ಕೂತ್ಕೊಳ್ಳಕ್ ಒಂದೊಳ್ಳೆ ಚೇರು ಕಾಣಿಸ್ತಿದ್ದಲ್ಲೇ. ನೀವ್ ಕರ್ದಿದ್ರೆ ನಮ್ಮನೆ ನಾಯಿ ಕೂಡ ಈ ಬೀದಿಗೆ ಬರ್ತಿರ್ಲಿಲ್ಲ. ಬಂದಿದ್ದಕ್ಕೆ ಲೋ ಕ್ಲಾಸ್ ಮೆಂಟಾಲಿಟಿ ಏನು ಅಂತ ಚೆನ್ನಾಗ್ ಗೊತ್ತಾಯ್ತು. ಸ್ಕೂಲ್ ರಜನ ಇಲ್ಲ ಅಂಕಲ್. ಮತ್ತೆ ಕೃಷ್ಣ, ಈ ಅದಕ್ಕೆ ಕೊಟ್ಟ ಮಾತನ್ನ ನೀನ್ ಯಾವತ್ತೂ ತಪ್ಪಿಲ್ಲ. ಆ ನಂಬಿಕೆಯಿಂದಲೇ ನಾನಿವತ್ತು ನಿನ್ನೊಂದು ಮಾತು ಕೇಳ್ತೀನಿ, ನಡ್ಸ್ಕೊಡ್ತೀಯಾ? ಏನ್ ಹೇಳಿ ಅದಕ್ಕೆ? ನಾನು ನಿಮ್ಮಣ್ಣ ಬಹಳ ಯೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ನೀನು ಕೀರ್ತಿ ಅವ್ರ ಮನೇಲಿ ಇರೋದೇ ಒಳ್ಳೇದು. ಅದಕ್ಕೆ ಏನ್ ಹೇಳ್ತಿದ್ದೀರಾ? ಹೌದು ಕೃಷ್ಣ, ನೋಡು ನೀನ್ ನಮ್ಮನ್ನ ತಪ್ಪಾಗಿ ಅರ್ಥ ಮಾಡ್ಕೋಬೇಡ. ನಿನ್ನ ಈ ಮನೆಯಿಂದ ದೂರ ಹೋಗುವಂತ ಇದೀವಿಯ ಹೊರತು ನಮ್ಮ ಮನಸ್ಸಿಂದ ಅಲ್ಲ ಕಣೋ. ಕೀರ್ತಿ ಶ್ರೀಮಂತರ ಮನೆ ಹುಡುಗಿ, ಅವಳಿಗೆ ನಮ್ಮ ಮನೆ ವಾತಾವರಣ ಎಲ್ಲ ಆಗ್ಬರಲ್ಲ. ಅದಕ್ಕೆ ನೀನೇ ಸ್ವಲ್ಪ ದಿವಸ ಅವ್ರ ಮನೆಯಲ್ಲಿ ಇರೋದು ಒಳ್ಳೇದು ಅನ್ಸುತ್ತಪ್ಪ. ಅಂದ್ರೆ ನಾನ್ ಮನೆ ಅಳಿ ಆದ್ರೂ ಪರವಾಗಿಲ್ಲ, ಈ ಮನೇಲಿ ಇರೋದು ಬೇಡ ಅಂತಿದ್ರ? ಹಾಗಲ್ಲ ಕೃಷ್ಣ, ನಾವ್ ಯಾಕೆ ಹೇಳ್ತಿದೀವಿ ಅಂತ ಅರ್ಥ ಮಾಡ್ಕೊಳ್ಳೋ. ಚೆನ್ನಾಗ್ ಅರ್ಥ ಆಗ್ತಿದೆ. ಕೆಲ್ಸಕ್ ಬರ್ತಾರೆ ಯಾರು ಎರಡು ಮಾತು ಹೇಳುದು ಅಂತ ನೀವು ಹೋಗಿ, ನಾನ್ ನಿಮ್ಮನ್ ಬಿಟ್ಟು ಎಲ್ಲೂ ಹೋಗಲ್ಲ, ಅವಳನ್ನು ಕಲ್ಸಲ್ಲ. ಕೃಷ್ಣ, ನಿನ್ನ ಸಂಸಾರಕ್ಕೆ ನೀನೇ ಮುಳ್ಳಾಗ್ಬೇಡ. ನಮ್ಮನ್ ಬಿಟ್ಟು ಹೋಗೋದ್ರಿಂದ ನಿನಗೆ ಒಳ್ಳೇದಿದೆ. ತಾಯಿಂದ ಮಗು ದೂರ ಹೋದ್ರೆ ಮಗು ಒಳ್ಳೇದಾಗುತ್ತ? ತಾಯಿ ಇಲ್ದಿರೋ ನನಗೆ ನೀವೇ ತಾಯಿಯಾಗಿ ಸಾಕಿ ಬೆಳೆಸಿ ಇಷ್ಟು ದೊಡ್ಡವನಾಗಿ ಮಾಡಿದೀರಾ. ಈಗ ನಾನು ನಿಮ್ಮನ್ನು ನೋಡ್ಕೊಳ್ಳೋದು ನನ್ನ ಕರ್ತವ್ಯ ಅಲ್ವಾ? ಅದಕ್ಕೆ ನಿನ್ನ ಹೆಂಡತಿನ ಸಂತೋಷವಾಗಿ ನೋಡ್ಕೊಳ್ಳೋದು ನಿನ್ನ ಕರ್ತವ್ಯನೇ ಅಲ್ವಾ? ಮೊದಲು ನೀವು, ಆಮೇಲೆ ಹೆಂಡತಿ ಅಲ್ಲ. ಕೃಷ್ಣ, ಕೊನೆವರೆಗೂ ನಿನ್ ಜೊತೆ ಸುಖ ದುಃಖ ಹಂಚ್ಕೊಳ್ಳೋದು ನಿನ್ ಹೆಂಡತಿ ಕಣೋ, ನಾವಲ್ಲ. ಕೃಷ್ಣ, ನಿನ್ ಕೈ ಮುಗಿತೀನಿ, ನಿನ್ನ ಹೆಂಡತಿನ ಕರ್ಕೊಂಡು ಅವಳ ಮನೆಗೆ ಹೊರಟೋಗು. ನೀನಾದ್ರೂ ಅದಕ್ಕೆ ಒಂದು
ದೊಡ್ಡದ ಕೆಲವ ನಾವು ಮಾಡ್ತಿರೋದು. ಸಮಾಧಾನ ಮಾಡು. ಒಂದು ಹೆಣ್ಣು ಹೇಗಿರ್ಬೇಕು, ಹೇಗ್ ನಡ್ಕೋಬೇಕು ಅಂತ ನೀವು ಹೇಳಿದ ಮೇಲೆ ತಿಳ್ಕೊಂಡೆ. ಇನ್ಮೇಲೆ ನಿಮ್ಮ ಇಷ್ಟ ಹಾಗೆ ನಡ್ಕೋತೀನಿ. ಹೂವಿನ ಕಂಡೆ ನಿನ್ನನ್ನು ಕಂಡೆ ಸೂರೆಗೊಂಡೆ ಪ್ರೇಮಕ್ಕೆ ಲಯಿಸುತ್ತಿಲ್ಲ ಜಮಾಯಿಸು ಜಮಾಯಿಸು ಉಂಡಾಯಿಸು.
ರತ್ತು ರತ್ತು ನಾರಿ ನಂಗೆ ಒಂದು ಸಾರಿ ನೀಡು ನೀಡು ಮುತ್ತು ಮುತ್ತು ಮಾಡ್ಬೇಕು ಅಂತ ನಮ್ಮ ಮನೆಯವರೆಲ್ಲ ಆಸೆ ಪಟ್ರು. ನಾನೇ ಬೇಡ ಅಂದೆ. ಯಾಕ ಗೊತ್ತಾ? ಬೇರೆಯವ್ರ ಮುಂದೆ ನನ್ನ ಗಂಡ ಒಬ್ಬ ಕಾರ್ ಮೆಕಾನಿಕ್ ಅಂತ ಹೇಳ್ಕೊಳ್ಳೋಕೆ ನನಗಿಷ್ಟ ಇರ್ಲಿಲ್ಲ. ನನ್ನ ನೆರಳು ಕೂಡ ತಾಕೋ ಯೋಗ್ಯತೆ ಇಲ್ದಿರೋ. ಆಫ್ಟರ್ ಆಲ್ ಮಿಡ್ಲ್ ಕ್ಲಾಸ್ ಜನ ನೀವು. ಅಷ್ಟು ಜನಗಳ ಮುಂದೆ ನನ್ ಮೇಲೆ ಕೈ ಮಾಡ್ಬಿಟ್ಟಿಯಲ್ಲ. ನನ್ನ ತಂದೆ ಕೂಡ ಯಾವತ್ತೂ ನನ್ನನ್ನು ಹೊಡೆದಿರ್ಲಿಲ್ಲ. ನನ್ನನ್ನು ಮುಟ್ಟಿದ ಮೊದಲನೇ ಗಂಡ್ಸೆ ನೀ. ನೀವು ನಾನು ಮದುವೆ ಆಗಬಾರ್ದು ಅಂತಾನೆ ಇದ್ದೆ, ಹಾಗೆ ನೀವು ಯಾರನ್ನು ಮದುವೆ ಆಗಬಾರ್ದು ಅಂತಾನೆ. ನಾನು ಮಿಸ್ ಇಂಡಿಯಾ ಆಗೋ ಆಸೆಗಳನ್ನೆಲ್ಲ ಕೈ ಬಿಟ್ಟು ನಾನೇ ನಿಮ್ಮನ್ನ ಮದುವೆ ಮಾಡ್ಕೊಂಡೆ. ಈಗ ನೀವು ಮದುವೆ ಆಗಿರೋದು ಒಂದೇ, ಆಗದೆ ಇರೋದು ಒಂದೇ. ನಿನ್ನೆವರೆಗೂ ನೀವು ಬರೀ ಕೃಷ್ಣ, ಇವತ್ತಿಂದ ಕೋಟ್ಯಾಂತರ ರೂಪಾಯಿ ಆಸ್ತಿ ಇರೋ, ಎಲ್ಲಾದ್ರಲ್ಲೂ ನಂಬರ್ ಒನ್ ಆಗಿರೋ ದ ಗ್ರೇಟ್ ಮಿಸ್ ಕರ್ನಾಟಕ. ಈ ಕೀರ್ತಿ ಗಂಡ ಹೆಣ್ಣು ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಹೇಳ್ತಿದ್ರಲ್ಲ, ಗಂಡಸರು ಕೂಡ ಹೀಗೆ ಇರ್ಬೇಕು ಅಂತ ತಿಳಿಸೋದಕ್ಕೋಸ್ಕರನೇ ನಾನ್ ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು. ನೀವಿದ್ಮೇಲೆ ಗ್ಯಾರೇಜ್ಗೆ ಹೋಗಿ ಗ್ರೀಸ್ ಬಳ್ಕೊಂಡು ನನ್ನ ಇಮೇಜ್ಗೆ ಮಸಿ ಬಳಿಬೇಡಿ. ಈ ಮನೆ ಅಳಿಯನಾಗಿ ಇಲ್ಲೇ ಇರ್ಬೇಕು. ದಿಸ್ ಇಸ್ ಮೈ ಆರ್ಡರ್. ನಿಮಗೆ ಟೈಮ್ ಟೈಮ್ಗೆ ಊಟ ಸಿಗುತ್ತೆ, ನಿದ್ರೆ ಸಿಗುತ್ತೆ, ಹಾ ಖರ್ಚಿಗೆ ಹಣನೂ ಸಿಗುತ್ತೆ. ಬಟ್ ನಾನು ಮಾತ್ರ ಸಿಗೋಲ್ಲ. ಲಕ್ಷ್ಮಣ ರೇಖೆನ ದಾಟಿ ಇತಿಹಾಸ ಸೇರ್ಬಿಟ್ಲು. ನಾನು ಇತಿಹಾಸ ಸೇರೋಳಲ್ಲ, ಇತಿಹಾಸ ಬರೆಯೋಳು. ನೀವು ನಿಜವಾದ ಗಂಡಸೆ ಆದ್ರೆ ನೀವು ಈ ರೇಖೆನ ದಾಟಿ ಬರಬಾರ್ದು. ಹೊರಗಡೆ ನಾವಿಬ್ರು ಗಂಡ ಹೆಂಡತಿ, ಒಳಗಡೆ ನೀವಲ್ಲಿ ನಾನಿಲ್ಲಿ. ಯಾಕೆ ಇವಳು ಜೀವನದ ಜೊತೆ ಆಟ ಆಡ್ತಿದ್ದಾಳೆ ಅಂತ ಆಶ್ಚರ್ಯ ಆಗ್ತಿದ್ಯಾ? ಸಾವಿನ ಜೊತೆನೆ ಆಟ ಆಡ್ದವಳು ನಾನು, ಇನ್ನು ಇದು ಈ ಕೀರ್ತಿ ಜೀವನ ಪೂರ್ತಿ ಹೀಗೆ ಇರ್ತಾಳೆ. ಅರ್ಥ ಆಯ್ತಾ? ಆಗ್ಲಿಲ್ಲ ಅಂದ್ರೆ ಅರ್ಥ ಮಾಡ್ಕೊ. ಭಾವ ಅದು ನಿಮ್ ಬಾತ್ರೂಮ್ನ ಬೆಳಗಿನ ತೊಳೆದ್ನಲ್ಲ. ಅಯ್ಯೋ ಅದೆಲ್ಲ ಭಾವ, ನಮ್ಮವರೆಲ್ಲಿ? ನನಗೇನಮ್ಮ ಗೊತ್ತು, ಬೆಳಗಿಂದ ನಾನಾಯ್ತು ಬಾತ್ರೂಮ್ ಆಯ್ತು, ಇಲ್ಲೇ ಎಲ್ಲ ಹೊರಗಡೆ ಗಾರ್ಡನ್ ಅಲ್ಲಿ ಇರ್ಬೇಕು ನೋಡಿ. ಓಕೆ ಓಕೆ, ನೀವು ನಿಮ್ಮ ಕೆಲಸ ಕಂಟಿನ್ಯೂ ಮಾಡ್ಕೊಳ್ಳಿ. ಹೋಗಿ. ಸೂಪರ್ ಲೋಟ ಹೊಡೆದು ಒಂದೇ ರಾತ್ರಿಯಲ್ಲಿ ಬಡವ ಶ್ರೀಮಂತ ಆಗಿರೋದು ನೋಡಿದೀನಿ, ಆದ್ರೆ ನಮ್ ಗುರು ಒಂದೇ ರಾತ್ರಿಯಲ್ಲಿ ಕಾಡು ಕುದುರೆನ ಊರ್ ಕುದುರೆ ಹೆಂಗ್ ಮಾಡ್ದ? ಹೆಂಗೋ ಇದೇನ್ ಗುರುವೆ, ಹನಿಮೂನ್ ಮುಗಿಸ್ಕೊಂಡು ಸುಸ್ತಾಗಿ ಬರ್ತೀಯ ಅಂತ ನಾನ್ ಅನ್ಕೊಂಡೆ. ನೀನ್ ನೋಡಿದ್ರೆ ಫ್ರೆಶ್ ಆಗಿ ಬೆಳಬೆಳಗಿನ ಕೆಲ್ಸಕ್ಕೆ ಬರ್ತಾ ಇದ್ಯಾ? ಜೀವನದಲ್ಲಿ ಗಂಡ ಹೆಂಡತಿ ಸರ್ಸಾಡೋದಕ್ಕೆ ತುಂಬಾ ಟೈಮ್ ಸಿಗುತ್ತೆ, ಡೆಲಿವರಿ ಕೊಡೋ ಗಾಡಿಗಳು ತುಂಬಾ ಇದೆ, ಬನ್ನಿ ಕೆಲಸ ಮಾಡೋಣ. ಹನಿಮೂನ್ ಹೋಗಿ ಮಗು ಡೆಲಿವರಿ ಸ್ಕೆಚ್ ಆಗ್ತೀರಾ ಅಂತ ನಾನ್ ಅನ್ಕೊಂಡ್ರೆ, ಮದುವೆ ಆದ ಮಾರನೇ ದಿನ ಕಾರ್ ಡೆಲಿವರಿ ಸ್ಕೆಚ್ ಆಗ್ತಿದ್ರಲ್ಲ, ನನಗೇನೋ ಡೌಟು. ಹಲೋ ಕೆಲ್ಸ ನೋಡೋಗಿ. ಗುಡ್ ಮಾರ್ನಿಂಗ್ ಮಿಸ್ಟರ್ ಕೃಷ್ಣ.
ಪತಿದೇವರು ರಾತ್ರಿ ಹೇಳಿದ್ ಮರ್ತ್ಬಿಟ್ರ ಏನೋ, ನೆನಪ್ ಮಾಡೋಣ ಅಂತ ಬಂದೆ. ನೀನ್ ಹಠ ಹಿಡಿದು ಮೋಸ ಮಾಡಿ ಮದುವೆ ಆಗಿದ್ದು ಅಣ್ಣ ಆತಿಗೆ ಮಗನಾಗಿರೋ ಕೃಷ್ಣನ ಮಾತ್ರ, ಈ ಮೆಕ್ಯಾನಿಕ್ ಕೃಷ್ಣನಲ್ಲ. ನಾನ್ ನಿನ್ ಕುತ್ತಿಗೆಗೆ 3 ಗಂಟೆ ಬಿಗ್ದಿದ್ದೆ ನಿನ್ನ ಕೊಬ್ಬಿಳಿಸೋದಕ್ಕೋಸ್ಕರ. ನಿನ್ನ ರಾತ್ರಿ ನಿನ್ನ ಕೊಬ್ಬಿದ ಮಾತು ಕೇಳ್ಕೊಂಡು ಸುಮ್ಮನೆ ಇದ್ದೆ. ಯಾಕ್ ಗೊತ್ತಾ? ಬೆಳಿಗ್ಗೆ ಆದ್ರೆ ಈ ಕೃಷ್ಣ ನಿಜ ರೂಪ ಏನು ಅಂತ ತೋರಿಸೋದಕ್ಕೆ. ಇನ್ಮೇಲೆ ಜನ ನನ್ನ ಕೀರ್ತಿ ಗಂಡ ಅಂತ ಕರೀತಾರೋ ಇಲ್ಲ ನಿನ್ನ ಮೆಕ್ಯಾನಿಕ್ ಕೃಷ್ಣ ಎಂಟಿ ಅಂತ ಕರೀತಾರೋ ನೋಡ್ತಾ ಇರು. ಆ ಮಿಸಸ್ ಕೃಷ್ಣ, ನಂಗೆ ಗೊತ್ತು ನೀ ಮಿಸ್ ಕರ್ನಾಟಕ, ನೋಡಕ್ಕೆ ತುಂಬಾ ಸುಂದರವಾಗಿದ್ದೀರಾ ಅಂತ. ನೀನು ಬಟ್ಟೆ ಎಲ್ಲ ಬಿಚ್ಚಿ ನನ್ನ ಮುಂದೆ ಬಂದು ನಿಂತ್ಕೊಂಡ್ರು ಶಡ. ನಮ್ಮ ಮಾವ ಯಾವತ್ತು ನಿನ್ನ ಮೇಲೆ ಕೈ ಮಾಡಿಲ್ಲ, ಅದಕ್ಕೆ ಹೀಗಾಡ್ತಿದ್ಯ. ಯಾವ ಕೆಲಸ ಮಾವ ಮಾಡಿಲ್ವೋ ಆ ಕೆಲಸನ ಆದಷ್ಟು ಬೇಗ ಈ ಅಳಿಯ ಮಾಡ್ತಾನೆ. ನಾ ಹೆಣ್ಣನ್ನ ಪೂಜಿಸ್ತೀನಿ, ಹೆಣ್ಣನ್ನ ಗೌರವಿಸ್ತೀನಿ, ಹೆಣ್ಣಿಗೆ ತಲೆನೂ ಬಾಕ್ತೀನಿ. ಆದ್ರೆ ನಿನ್ನಂತ ಮದ ತುಂಬಿರೋ ಹೆಣ್ಣನ್ನ ನೋಡಿದ್ರೆ ನನ್ನ ಬಿಡು, ನನ್ನ ತಲೆ ಕೂದಲು ಸಹ ಶೇಕ್ ಆಗಲ್ಲ. ಒಂದು ತಿಳ್ಕೊ, ಹೆಂಡತಿಗೆ ಗೌರವ ಕೊಡೋವನೇ ಗಂಡ, ಗಂಡನಿಗೆ ಗೌರವ ಕೊಡೋವಳೆ ಹೆಂಡತಿ. ನಾನು ಹೆಂಡತಿಗೆ ಗೌರವ ಕೊಡೋನು, ಅರ್ಥ ಮಾಡ್ಕೊ. ಭೀಮ್ನ ಅಮಾವಾಸ್ಯೆ, ಹೆಂಡತಿರು ಗಂಡನ ಕಾಲನ ತೊಳೆದು ಪೂಜೆ ಮಾಡ್ಬೇಕಂತೆ. ಕುತ್ಕೊಳ್ಳಿ. ಏನಿದೆ ಚಿತ್ರ? ನಮ್ಮ ಮನೆಯಲ್ಲಿ ಏನಾದ್ರು ಪಿಕ್ಚರ್ ಶೂಟಿಂಗ್ ನಡೀತಾ ಇದೆಯಾ? ನಂತರ ಅರಿಶಿನ ಕುಂಕುಮವನ್ನು ಕಾಲಿಗೆ ಹಚ್ಚಬೇಕು. ನೋಡಿ, ಸುನೀತಾ, ವರ್ಷ ಪೂರ್ತಿ ಭೀಮ್ನ ಅಮಾವಾಸ್ಯೆ ಬಂದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ? ಯಾಕೆ? ನಾನ್ ನಿಮ್ ಮನೆ ತೊಳೆಯೋ ಹಾಗೆ ವರ್ಷ ಪೂರ್ತಿ ನಿನ್ನ ಕಾಲ್ ತೊಳಿತಾನೆ ಇರ್ಬೋದಾಗಿತ್ತು. ಕನ್ಸ್ಕಾಣಿ. ಏನಳಿ ಅಂದ್ರೆ ಮಾವ, ಅದು ಬೆಂಕಿ ಕಾಲು, ಕಾಲಿಗೆ ಬೆಂಕಿ. ಓಹೋ, ಬನ್ನಿ ಹೇಳಿ ಅಂದ್ರೆ ಇವಾಗ ಬರ್ತಾ ಇದ್ದೀರಾ? ಏನ್ ಮಾವ ಇವತ್ತು ವಿಶೇಷ? ಇವತ್ತು ಭೀಮನ ಅಮಾವಾಸ್ಯೆ ಅಲ್ವಾ, ಪಾದ ಪೂಜೆ ನಡೀತಾ ಇದೆ. ಹೋಗಿ, ನೀವು ಕೀರ್ತಿ ಕೈಲಿ ಪೂಜೆ ಮಾಡಿಸ್ಕೊಳ್ಳಿ. ಸರಿ. ಕೀರ್ತಿ, ನಿಮ್ಮ ಯಜಮಾನರು ಬಂದ್ರು, ಪಾದ ಪೂಜೆ ಮಾಡಿ ಆಶೀರ್ವಾದ ತಗೊಮ್ಮ. ಏನು ನಾನಾ? ಹೌದಮ್ಮ, ನೀನೇ. ಗಂಡನ್ ಪಾದ ಪೂಜೆ ಮಾಡಿ ಆಶೀರ್ವಾದ ಪಡ್ಕೊಂಡ್ರೆ ನಿನ್ ತಾಳಿ ಭಾಗ್ಯ ಗಟ್ಟಿ ಇರುತ್ತೆ. ಓ ರಾಯರು, ನಾನು ಪಾದ ತೊಳೆದು ಪೂಜೆ ಮಾಡ್ತೀನಿ ಅಂತ ಕನಸು ಕಾಣ್ತಿರೋ ಹಾಗಿದೆ. ಕನಸು ಕಾಣ್ತಾ ಇರೋಳು ನೀನು ಕಣೆ. ಎಂಟಿ ಆದವಳು ಗಂಡನ ಎದುರು ಯಾವತ್ತಾದ್ರೂ ಒಂದಿನ ತಲೆ ತಗ್ಗಿಸ್ಲೇಬೇಕು. ಆ ದಿನ ಇವತ್ತು ಬಂದಿದೆ. ಏನಿದೆ? ನಾನು ಬರೀ ಆಡವಳಲ್ಲ, ಮಾಡಿ ತೋರ್ಸೋಡು. ನೋಡ್ತಾ ಇರು ಈಗೇನ್ ಮಾಡ್ತೀನಿ ಅಂತ. ಚಾಕು ಹಿಡ್ಕೊಂಡಾಗ ಹುಷಾರಾಗಿರ್ಬೇಕಲ್ವ ನಮ್ಮ. ಏನಮ್ಮ? ನಾನು ಈಗ್ಲೂ ಅವ್ನು ಕಾಲ್ ತೊಳಿಬೇಕು. ಬೇಡ ಬಿಡಮ್ಮ, ಗಾಯದ ಮೇಲೆ ನೀರ್ ಬಿದ್ರೆ ಸೆಪ್ಟಿಕ್. ನೀರ್ ಮುಟ್ಟಿದ್ರೆ ಸೆಪ್ಟಿಕ್ ಆಗುತ್ತೆ. ಕಾಲ್ ತೊಳಿತೀನಿ, ಬರೀ ನಮಸ್ಕಾರ ಮಾಡಿ ಆಶೀರ್ವಾದ ತಗೋಬೋದಲ್ಲ. ಹೌದೌದು. ಹೌದಮ್ಮ, ಹೋಗಿ ಆಶೀರ್ವಾದ ತಗೋ ಹೋಗು. ಆಶೀರ್ವಾದ ತಗೊಮ್ಮ. ಹಿಂದ್ಗಡೆ ಜಡೆ ಬಿಡೋ ನಿನಗೆ ಇಷ್ಟು ಕೊಬ್ಬಿರ್ಬೇಕಾದ್ರೆ ಮುಖದ ಮೇಲೆ ಮೀಸೆ ಬಿಡು. ಸ್ವಲ್ಪ ತಿನ್ನು ಪುಟ್ಟ. ನೀನು ನನ್ನ ಕುಚ್ಚು 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 ಚಾಮಿ ಅಲ್ವಾ? ನೀನು ನನ್ನ ಕಿಚ್ಚು 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 ಚಾಮಿ ಅಲ್ವಾ? ನೀನು ನನ್ನ ಮುದ್ದು ಚಾಮಿ ಅಲ್ವಾ? ತಿನ್ನು ಚಾಮಿ, ತಿನ್ನಪ್ಪ. ನೀನ್ ತಿನ್ನ ಬರ್ಬೋದ, ನೆನ್ ತಿನ್ನ ನನ್ನ ಹಾಕಲ್ಲ ಕಣ್ ತಿನ್ನೋ. ಏಯ್ ಗಾಯ ಗುಡ್ಡಿ ಗಾಯ, ನನ್ನ ಮಗನ ತಿನ್ನ.
ಗುರುತಿಸ್ಕೊಂಡು ನಿನ್ನನ್ನು ತಿಳ್ಕೊಂಡ್ ಬರ್ತೀಯಾ? ಒಳಗೆ ಕೊಟ್ರೆ ಬೇಡ ಅಂತೀಯಾ? ಈಗ ತಿನ್ನಿಲ್ಲ ಅಂದ್ರೆ ತಗೊಂಡ ಪಕ್ಕದ ಮನೆ ಆಂಟಿ ಕೊಟ್ಬಿಡ್ತೀನಿ. ಸಾರಿ ಬೇಡ, ಈ ಮನೆ ನನಗೂ ನಿನಗೂ ವ್ಯತ್ಯಾಸನೇ. ಅಲ್ಲಪ್ಪ, ಲಕ್ಷಾಂತರ ರೂಪಾಯಿ ವ್ಯವಹಾರ ಅಷ್ಟು ಈಸಿಯಾಗಿ ಬಿಟ್ಬಿಡಕ್ಕಾಗತ್ತಾ? ನೋಡಿ, ಇನ್ನೊಂದ್ಸರಿ ಆ ಏರಿಯಾ ಇನ್ಸ್ಪೆಕ್ಟರ್ ಗೆ ಕಂಪ್ಲೇಂಟ್ ಮಾಡಿ. ಏನ್ ರೀ, ಪೊಲೀಸ್ ಕಂಪ್ಲೇಂಟ್ ಅಂತ ಮಾತಾಡ್ತಿದ್ದೀರಾ? ಅದೇನಮ್ಮ, ನಮ್ಮ ಕಾಂಪ್ಲೆಕ್ಸ್ ನಲ್ಲಿರೋರು ಬಾಡಿಗೆ ಸರಿಯಾಗಿ ಕೊಡ್ತಾ ಇಲ್ಲ, ರೌಡಿಗಳ ಕಾಟ ಬೇರೆ ಜಾಸ್ತಿ ಆಗಿದೆಯಂತೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನೀವೇನು ಯೋಚನೆ ಮಾಡ್ಬೇಡಿ ಡ್ಯಾಡಿ, ನಿಮ್ ಮೆಕ್ಯಾನಿಕ್ ಅಣ್ಣನಿಗೆ ಒಂದ್ ಮಾತ್ ಹೇಳಿದ್ರೆ ಸಾಕು, ಚಿಟ್ಕೆ ಚಿಟ್ಕೆ ಹೊಡೆಯಷ್ಟ್ರಲ್ಲಿ ಕಾರ್ ರಿಪೇರಿ ಮಾಡೋ ಹಾಗೆ ಬಾಡಿಗೆ ವಸೂಲಿ ಮಾಡ್ಕೊಂಡ್ ಬಂದ್ಬಿಡ್ತಾರೆ. ಅಲ್ವೇನ್ರಿ? ಅಲ್ಲಮ್ಮ, ಇಂಥ ಕೆಲ್ಸಗಳನ್ನೆಲ್ಲ ಅಳಿಯಂದ್ರ ಕೈಯಲ್ಲಿ. ಡ್ಯಾಡಿ, ಇವ್ರನ್ ಏನ್ ಅನ್ಕೊಂಡಿದ್ರೆ ನೀವು? ಇವ್ರ ಒಂಥರ ರಿಯಲ್ ಹೀರೋ ಇದ್ದ ಹಾಗೆ, ಇವ್ರು ಎಲ್ಲೇ ಹೋಗ್ಲಿ ಗೆದ್ದೇ ಗೆಲ್ತಾರೆ. ಅವ್ರ ವಿಷಯ ನಿಮ್ಗಿನ್ನೂ ಗೊತ್ತಿಲ್ಲ, ಅವ್ರು ಏನ್ ಮಾಡೋದಕ್ಕೂ ಹೇಸೋದಿಲ್ಲ. ನೀವೇನಾದ್ರೂ ಆ ಜಾಗಕ್ಕೆ ಹೋದ್ರೆ ಏನಾಗುತ್ತೆ ಅಂತ ವಾಪಸ್ ಬಂದು ಹೇಳ್ತೀನಿ. ಜಸ್ಟ್ ವೈಟ್ ಅಂಡ್ ಸಿ. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ಸ್. ಸರ್, ನಿಮ್ಗೇನ್ ಬೇಕು ಬಾಡಿಗೆಯಲ್ಲಿ? ಬಾಡಿಗೆ ಕೇಳಕ್ ನೀವ್ಯಾರೇ? ಈ ಕಾಂಪ್ಲೆಕ್ಸ್ ಓನರ್ ರಾಜಶೇಖರ್ ಇದ್ದಾರಲ್ಲ, ಅವ್ರ ಅಳಿಯ. ಅವ್ರಿಗೆ ಪ್ರತಿ ತಿಂಗಳು ಕಳಿಸ್ತಾ ಇದೀವಲ್ಲ ನಾವು. ಕಳಿಸ್ತಾ ಇದೀರಾ? ಯಾರು ಕಳಿಸ್ತಾ ಇದೀರಾ? ಏಯ್ ಸ್ವಾಮಿ, ಬಾಡಿಗೆ ನಾನ್ ಕೊಡ್ತೀನಿ ಮಾತ್ರ. ನೀವ್ ಕೊಡ್ತೀರಾ? ಬಂದೆ. ನೋಡಿ ಸ್ವಾಮಿ, ಕಾಂಪ್ಲೆಕ್ಸ್ ಅಂತ ಬರೋದು, ಬಾಡಿಗೆ ಕೇಳೋದು, ಇವೆಲ್ಲ ಏನ್ ಇಟ್ಕೋಬೇಡಿ. ರೈಟ್ ಹೇಳಿ, ರೈಟ್ ಹೇಳಿ. ಟಿಫಿನ್ ಆಯ್ತಾ? ಒಂದ್ ನಿಮಿಷ ರೀ. ಏ ಅಣ್ಣರು, ಚಿತ್ರಾನ್ನ ಕೊಡ. ಅಲ್ಲ ಟಿಫನ್ ಬೇಡ ಬೇಡ ಅಣ್ಣ. ಕಂಡೋರ್ ದುಡ್ಡು ಕೊಳ್ಳೆ ಹೊಡೆಯೋದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಈ ಗದ್ದೆ ಇಟ್ಕೊಂಡು ಉಳ್ದೆ ಇರೋನ್ಗೆ, ಗಾದೆ ಮಾತನಲ್ಲಿ ನಡ್ಕೊಳ್ದೆ ಇರೋನ್ಗೆ ಎರಡು ಕೊಡು ಅಂತ ದೊಡ್ಡವ್ರು ಹೇಳಿದ್ದಾರೆ. ಮೊದ್ಲೇ ನಾ ಮೆಕ್ಯಾನಿಕ್ಕು, ನಟ್ಟು ಬಲ್ಟು ಟೈಟ್ ಮಾಡೋನು. ಅದು ನನ್ನ ಕೈ ಬೇರೆ ಸುಮ್ಮನೆ ಇರಲ್ಲ. ಅದಲ್ಲದೆ ಅತ್ತೆ ಮಾವ ಹೇಳಿದ್ದಾರೆ ಗಲಾಟೆ ಮಾತ್ರ ಮಾಡ್ಕೋಬೇಡ ಅಂತ. ಅದಕ್ಕೆ ನಮ್ ಬಾಡಿಗೆ ಕೊಟ್ಬಿಟ್ರೆ ನನ್ ಪಾಡಿಗೆ ನಾನು. ಗಲಾಟೆ ಎಲ್ಲ ಏನು ಬೇಡ ಅಣ್ಣ, ಅವ್ರಿಗೆ ಅದೇನ್ ಬೇಕೋ ಕೊಟ್ ಕಳಿಸಿ. ಅದಪ್ಪ ಮಾತು, ಬಾಡಿಗೆ ಕೊಟ್ಬಿಡಿ, ಕೊಟ್ಬಿಡಿ, ಕೊಟ್ಬಿಡಿ. ಏನ್ ಮರೆ, ಬಾಡಿಗೆ ಸಾಕ? ಇನ್ನು ಬೇಕಾ ಅಣ್ಣ? ನನ್ಗೆ ಯಾರಾದ್ರೂ ಏನಾದ್ರು ಕೊಟ್ರೆ ಅದನ್ನ ಇಟ್ಕೊಳ್ಳಲ್ಲ, ತಿರುಗಿಸಿ ಕೊಟ್ಬಿಡ್ತೀನಿ ಬಡ್ಡಿ ಸಮೇತ. ಏನ್ ಗುರುವೆ ಇದು? ಇವತ್ ಬೆಳಿಗ್ಗೆ ಎದ್ದ ತಕ್ಷಣ ನನ್ನ ಹೆಂಡತಿ ಮಕ್ಕ ನೋಡ್ದಾಗ್ಲೇ ಅನ್ಕೊಂಡೆ ಇವತ್ ಏನೋ ಇಂಥದ್ದು ನೋಡ್ತೀನಿ ಅಂತ. ಆದ್ರೆ ಅದು ನೀನೇನ್ ಅನ್ಕೊಂಡಿರ್ಲಿಲ್ಲ ಗುರುವೆ. ಆಗಿರೋ ಗಾಯಕ್ಕೆ ಮಾತಿದ್ದ ಬರೀ ಹಾಕ್ಬೇಡುವ. ಹೆಲ್ಪ್ ಮೀ. ಹಾ ಹೆಲ್ಪ್ ಅಯ್ಯೋ ಎಂದು. ಓ ಸಾರಿ, ಔಟ್ ಆಫ್ ಆಟ. ಅಯ್ಯೋ ಅಪ್ಪ. ಆಮೇಲೆ ಅಯ್ಯಪ್ಪ. ಏನ್ ಗುರುವೆ ಇದು? ಬಾಡಿಗೆ ವಸೂಲಿ ಮಾಡ್ಕೊಂಡ್ ಬರ್ತೀನಿ ಅನ್ಕೋಬಿಟ್ಟು ನಿಮ್ ಬಾಡಿನೇ ಡ್ಯಾಮೇಜ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ಯಲ್ಲ. ಮತ್ತೆ 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 ಅಯ್ಯಪ್ಪ.
ಅಯ್ಯೋ ಮೆತ್ಕೋ. ವೇಟ್ ಅಂಡ್ ಸಿ ಅಂತ ಸ್ಟೈಲ್ ಆಗಿ ಹೇಳ್ಬಿಟ್ಟು ಹೋಗಿದ್ದು ಇದನ್ನ ತೋರಿಸೋದಕ್ಕೇನಾ? ನಾನ್ ನಿಮ್ಮನ್ನ ಅವ್ರು ಎಲ್ಲಿ ಹೀರೋ ಅನ್ಕೊಂಡಿದ್ದೆ? ಗಂಡಸ್ತನ ತೋರಿಸ್ಬೇಕಾದ್ದು ಮನೆ ಒಳಗಲ್ಲ, ಮನೆ ಹೊರಗೆ. ಗಂಡಸರಿಗೆ ಗಡ್ಸಿರ್ಬೇಕು, ಇಲ್ಲ ಅಂದ್ರೆ ಅವನು ಗಂಡಸೇ ಅಲ್ಲ. ಇದಿಂಗಾದ್ರಂಗೆ ಜಸ್ಟ್ ವೈಟ್ ಅಂಡ್ ಸಿ ಅಂತ ಹೇಳಿದ್ದು ಇದಕ್ಕೆ. ಇದಂಗೆ ಅವನವ್ರೆ, ನಮಗ್ ಬರ್ಬೇಕಾದ ಬಾಡಿಗೆ ಜೊತೆ ಬಡ್ಡಿ ಸಮೇತ ಸೇರಿಸಿ ತಗೊಂಡಿದ್ದೀನಿ ಬ್ರದರ್. ಅದೇನಾಯ್ತು ಅಂತಂದ್ರೆ, ಆ ರೌಡಿಗಳನ್ನೆಲ್ಲ ನಿಮ್ಮ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದೀನಿ, ಬೇಗ ಹೋಗಿ ಟ್ರೀಟ್ ಮಾಡಿ. ಅಳಿಯಂದ್ರೆ, ಆ ರೌಡಿಗಳಿಗೆ ಮಣ್ಣು ಮುಗಿಸಿ ಒಳ್ಳೆ ಪಾಠ ಕಲಿಸಿದ್ರಿ. ಗ್ರೇಟ್, ಯು ಆರ್ ರಿಯಲ್ ಹೀರೋ. ಅಳಿಯ ಮನೆ ತೊಳಿಯ ಅನ್ನೋದು ಹಳೆ ಗಾದೆ ಮಾತು, ಆದ್ರೆ ನೀವು ಕಾಲ ಬದಲಾಗಿದೆ ಅಂತ ನಿರೂಪಿಸ್ಬಿಟ್ರಿ. ಅಳಿಯಂದ್ರು ಅತ್ತೆ ಮಾವನ ಮನೆಯನ್ನ ಬೆಳಗ್ತಾರೆ ಅನ್ನೋದನ್ನ ಕೆಲವರು ನಿಮ್ಮನ್ನು ನೋಡಿ ಆದರೂ ತಿಳ್ಕೋಬೇಕು. ಕೀಪಿಟ್. ಅಮ್ಮಿ ಅಕ್ಕಳ ಕಾಲ್ ಇಕ್ಕಡೆ ಚೂ ಕೂಡಿಸ್ಕೊಳ್ಳೋದು ನೋಡು, ಲೆಕ್ಕ ಕರೆಕ್ಟಾಗಿರುತ್ತೆ. ಅರ್ಥ ಆಯ್ತಾ? ಆಗ್ಲಿಲ್ಲ ಅಂದ್ರೆ ಅರ್ಥ ಮಾಡ್ಕೋ. ಲೇಡೀಸ್ ಅಂಡ್ ಜೆಂಟಲ್ಮನ್, ಈ ಮಹಿಳಾ ದಿನಾಚರಣೆಯ ಸಮಾರಂಭಕ್ಕೆ ಬರೀ ಮಹಿಳೆಯರಷ್ಟೇ ಅಲ್ಲದೆ ಅವರ ಗಂಡಂದ್ರೂ ಸಹ ಬಂದಿರೋದು ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ಬಂದಿದೆ. ಎಲ್ಲ ಅವರ ಕುಟುಂಬ ಸಮೇತ ಬಂದಿರೋದು ಬಹಳ ಸಂತೋಷ. ಆದ್ರೆ ಮಿಸ್ ಕರ್ನಾಟಕ ಕೀರ್ತಿ ಅವ್ರು ಮಾತ್ರ ಅವ್ರ ಪತಿ ಸಮೇತ ಬಂದಿಲ್ಲ, ಯಾಕೆ ಅಂತ ತಿಳ್ಕೋಬಹುದಾ? ಅವರಿಗೆ ಮೈ ಹುಷಾರಿಲ್ಲ. ಓಹೋ, ಅವ್ರಿಗೆ ಹುಷಾರಿಲ್ವೋ ಅಥವಾ ಇಲ್ಲಿಗೆ ಬರೋ ಯೋಗ್ಯತೆ ಇಲ್ವೋ? ಈ ಮಿಸ್ ಕರ್ನಾಟಕ ಕೀರ್ತಿ ಗಂಡ ಒಬ್ಬ ಸಾಧಾರಣ ಮೆಕ್ಯಾನಿಕ್ ಕಣ್ರಿ, ಜೊತೆಲ್ ಕರ್ಕೊಂಡ್ ಬಂದಿದ್ರೆ ಕೋಗಿಲೆ ಜೊತೆ ಕಾಗೆ ಬಂದ ಹಾಗಿರೋದು. ವಾಟ್ ಯಾರ್, ಯುವರ್ ಹಸ್ಬೆಂಡ್ ಇಸ್ ಎ ಕಾರ್ ಮೆಕ್ಯಾನಿಕ್? ಶೇಮ್ ಶೇಮ್ ಶೇಮ್, ಮೈ ಹಸ್ಬೆಂಡ್ ಇಸ್ ಎ ಏರೋಪ್ಲೇನ್ ಮೆಕ್ಯಾನಿಕ್, ಹಿ ಇಸ್ ಗ್ರೇಟ್ ಯಾರ್. ಏನೇ ಕೀರ್ತಿ, ಎಂತ ಕೆಲಸ ಮಾಡ್ಬಿಟ್ಟೆ? ನಿನ್ ಯಾರು ಫಾರಿನ್ ಹುಡುಗರೇ ಸಿಗ್ಲಿಲ್ವಾ? ಇವಾಗ ಮಿಸ್ಸಸ್ ಕೀರ್ತಿ ಅವರು ಮಿಸ್ ಇಂಡಿಯಾ ಆಗೋದು ನಮ್ಮ ಅರ್ಥ ಬಿಟ್ಟು ಗಂಡನ್ ಜೊತೆ ಸೇರ್ಕೊಂಡು ಕಾರ್ ಮೆಕ್ಯಾನಿಕ್ ಕಲಿಬಹುದು. ಸಾಕ್ ಸುಮ್ನೆ ಇರ, ಅವಳ ಗಂಡಂಗೆ ಎ ಬಿ ಸಿ ಡಿ ನೂ ಬರಲ್ಲ ಅನ್ಸುತ್ತೆ, ಅದಕ್ಕೆ ಪಾಪ ಕರ್ಕೊಂಡ್ ಬಂದಿಲ್ಲ. ಗುಡ್ ಈವ್ನಿಂಗ್ ಎವ್ರಿಬಡಿ, ಸಾರಿ ಫಾರ್ ಇಂಟ್ರಪ್ಷನ್. ಹೌ ಎವರ್ ಇಂಟ್ರೂಸ್ ಮೈ ಸೆಲ್ಫ್, ಐ ಆಮ್ ಕೃಷ್ಣ, ಕಾರ್ ಮೆಕ್ಯಾನಿಕ್ ಕೃಷ್ಣ. ಕೀರ್ತಿ ಇಸ್ ಮೈ ವೈಫ್. ಫಾರ್ ಎ ಕೈಂಡ್ ಇನ್ಫಾರ್ಮೇಶನ್, ಐ ಡೋಂಟ್ ಹ್ಯಾವ್ ಎನಿ ಡಿಗ್ರಿ ಅಂಡ್ ಕ್ವಾಲಿಫಿಕೇಶನ್, ಬಟ್ ಸ್ಟಿಲ್ ಐ ರೆಸ್ಪೆಕ್ಟ್ ಮೈ ಸೆಲ್ಫ್ ಅಂಡ್ ಮೈ ಜಾಬ್. ಐ ರೆಸ್ಪೆಕ್ಟ್ ದೋಸ್ ಹೂ ರೆಸ್ಪೆಕ್ಟ್, ದೋಸ್ ಹೂ ಕೆನಾಟ್ ರೆಸ್ಪೆಕ್ಟ್ ದಮ್ ಸೆಲ್ಫ್ ದೇ ಕೆನಾಟ್ ಬಿ ಎ ಜೆಂಟಲ್ಮ್ಯಾನ್. ಇಫ್ ಯು ಆಲ್ ಥಿಂಕ್ ದಾ only literate or educated, then I am not educated. If you all accept only is cultured is really educated, then I am definitely more educated than you all. Thank you. Thank you very much. Mrs. Bhagyalakshmi? Yes? ಯಾರಿಗೆ ಡೈ ಹಾಕಿ ತುಂಬ ದಿನ ಆಯ್ತು ಅನ್ಸುತ್ತೆ? ಕಪ್ಪಿನ ಬಗ್ಗೆ ಅಷ್ಟೊಂದು ತಾತ್ಸಾರ ಮಾತಾಡ್ಬೇಡಿ, ಅದ್ರ ಮಹತ್ವ ನಿಮ್ಗಿನ್ನ ಗೊತ್ತಿಲ್ಲ ಅನ್ಸುತ್ತೆ. ನಾವು ಪ್ರತಿದಿನ ಪೂಜೆ ಮಾಡೋ ದೇವ್ರ ವಿಗ್ರಹಗಳು ಕಪ್ಪಾಗೇ ಇರುತ್ತೆ. ಪ್ರಪಂಚ ಜ್ಞಾನ ಏನು ಅಂತ ತಿಳ್ಕೊಳ್ಳಕ್ಕೆ ನಾವೆಲ್ಲ ಅಕ್ಷರಾಭ್ಯಾಸ ಕಲ್ತಿದ್ದು ಕಪ್ಪು ಅಲ್ಲಿಗೆ ಮೇಲೇನೆ. ಅಷ್ಟೇ ಯಾಕೆ, ಕರ್ನಾಟಕದ 6 ಕೋಟಿ ಜನ ಮಾತಾಡೋ ಕನ್ನಡ ಪದದಲ್ಲಿ ಕಪ್ಪು ಕಸ್ತೂರಿ ಸೇರಿರುತ್ತೆ. ಅದಕ್ಕೆ ಕನ್ನಡನ ಕನ್ನಡ ಕಸ್ತೂರಿ ಅಂತ ಕರೆಯೋದು. ಅರ್ಥ ಆಯ್ತಾ?
ಆಗಲಿಲ್ಲ ಅಂದ್ರೆ ಅರ್ಥ ಮಾಡ್ಕೊ. ಮಿಸಸ್ ಕೃಷ್ಣ ಅಣ್ಣ. ಸರ್ ಒಂದ್ ನಿಮಿಷ ಸರ್. ಹಲೋ ಸರ್, ನೀವು ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ನಿಮ್ಮಂತ ವ್ಯಕ್ತಿತ್ವ ಇರೋರ್ನೇ ಗಂಡನಾಗ್ ಪಡಿಬೇಕು ಅಂತ ಪ್ರತಿಯೊಂದು ಹೆಣ್ಣು ಆಸೆ ಪಡ್ತಾಳೆ. ಈ ವಿಷಯದಲ್ಲಿ ಮಿಸಸ್ ಕೀರ್ತಿ ಅವರು ತುಂಬಾ ಲಕ್ಕಿ ಅನ್ಸುತ್ತೆ. ಕೀರ್ತಿ ಅವರು ಮಿಸ್ ಕರ್ನಾಟಕ ಆದಾಗ ನಾನೇ ನಂಬರ್ ಒನ್, ನನ್ ಗಂಡ ಗುರು ನಂಬರ್ ಟೂ ಅಂತ ಹೇಳಿದ್ರು. ಈ ವಿಷಯದಲ್ಲಿ ನೀವೇನ್ ಹೇಳ್ತೀರಾ ಸರ್? ಹೌದು, ನಾನ್ ನಂಬರ್ ಟೂನೇ. ಅಂದ್ರೆ ನೀವ್ ನಿಮ್ ಹೆಂಡತಿನ ನಂಬರ್ ಒನ್ ಅಂತ ಒಪ್ಕೊಂಡ್ ಹಾಗೆನ? 100% ಒಪ್ಕೋತೀನಿ. ಓಕೆ ಸರ್, ಥ್ಯಾಂಕ್ಸ್ ಫಾರ್ ಕೋಆಪರೇಷನ್. ಒಂದ್ ನಿಮಿಷ. ನೀವು ಕೇಳಿದ ಪ್ರಶ್ನೆ ನಾನು ಉತ್ತರ ಕೊಟ್ಟೆ, ನಾನು ಕೇಳಿದ ಪ್ರಶ್ನೆ ನೀವು ಉತ್ತರ ಕೊಡ್ತೀರಾ? ವೈ ನಾಟ್. ನಂಬರ್ ಒನ್, ನಂಬರ್ ಟೂ, ನಂಬರ್ ತ್ರೀ ಅಂತ ಕುದುರೆಗಳಿಗೆ ಹೇಳ್ತಾರೆ. ಕೆಲವರು ತಾವ್ ಮನುಷ್ಯರನ್ನೋದನ್ನು ಮರ್ತು ಕುದುರೆಗಳ ತರ ನಂಬರ್ ಒನ್ ನಂಬರ್ ಒನ್ ಅಂತ ಓಡ್ತಾ ಇರ್ತಾರೆ. ಈಗ ಒಂದು ಮಗುಗೆ ಒಂದು ಚಾಕ್ಲೇಟ್ ಬೇಕಾ ಎರಡು ಚಾಕ್ಲೇಟ್ ಬೇಕಾ ಅಂತ ಕೇಳಿದ್ರೆ ಏನ್ ಹೇಳುತ್ತೆ? ಎರಡು ಚಾಕ್ಲೇಟ್. ಮನುಷ್ಯನಿಗೆ ಒಂದು ಕಣ್ಣಿದ್ರೆ ಚಂದನ, ಎರಡು ಕಣ್ಣಿದ್ರೆ ಚಂದನ? ಅಫ್ಕೋರ್ಸ್ ಎರಡು. ಈಗ ನಿಮಗೆ ಒಂದು ರೂಪಾಯಿ ಬೇಕಾ ಎರಡು ರೂಪಾಯಿ ಬೇಕಾ ಅಂತ ಕೇಳಿದ್ರೆ ನೀವೇನ್ ಹೇಳ್ತೀರಾ? ಎರಡು ರೂಪಾಯಿ. ಒಂದ್ ದೊಡ್ಡ ಎರಡ್ ದೊಡ್ಡ? ಎರಡೇ ದೊಡ್ಡದು ಸರ್. ಬಾರೆ ಕೀರ್ತಿ, ಯಾಕಮ್ಮ ಹುಷಾರಿಲ್ವಾ? ಡ್ಯಾಡಿ, ಒಂದು ವಾರದಿಂದ ತಲೆ ತುಂಬಾ ಸುತ್ತಾ ಇದೆ. ಅಲ್ಲಮ್ಮ, ಮನೆಯಲ್ಲೇ ಡಾಕ್ಟರ್ ಇದ್ದಾರೆ, ಟ್ಯಾಬ್ಲೆಟ್ಸ್ ಏನಾದ್ರು ತಗೋಬೇಕೋ ಬೇಡವೋ? ಮಾಮ ಏನಳಿ ಅಂದ್ರೆ ನನ್ಗಾಗ್ತಿರೋ ಖುಷಿಗೆ ಹಾಗೆ ಜಾರ ಮಾಡಿ ಕೆಳಗೆ ಬಂದ್ಬಿಡ್ಲ? ಅಯ್ಯೋ ಅಳಿ ಅಂದ್ರೆ ಒಂದೊಂದೇ ಮೆಟ್ಲು ನಿಧಾನವಾಗಿ ಇಳ್ಕೊಂಬನ್ನಿ. ಏನ್ ಸಮಾಚಾರ ಅಯ್ಯ? ಹೋಗಿ ಮಾವ ಹೇಳಿ, ಪರವಾಗಿಲ್ಲ. ನಾನು ಒಂದು ವಾರದಿಂದ ನಿಮ್ಗೆ ಹೇಳೋಣ ಅಂತಿದ್ದೆ. ನೀವು ತಾತ ಆಗ್ತಿದ್ದೀರಾ? ಅಯ್ಯೋ, ತಲೆಯಲ್ಲಿ ಕೂದ್ಲು ಉದುರಿದ ಮೇಲೆ ತಾತ ತಾನೇಪ್ಪ ಆಗೋದು? ಆ ತಾತ ಅಲ್ಲ, ನಿಮ್ ಮಗಳಿಗೆ ಮೂರ್ ತಿಂಗಳು ತಾತ. ಅಯ್ಯೋ ಡ್ಯಾಡಿ, ನನ್ ಮಾತು ಕೇಳಿ, ಅದೆಲ್ಲ ಏನೇ ಇಲ್ಲ ಡ್ಯಾಡಿ. ಹೌದೇನ್ರಿ? ನಾನ್ ತಾತ ಆಗ್ತಾ ಇದೀನಿ, ನೀನ್ ಅಜ್ಜಿ ಆಗ್ತಾ ಇದ್ಯಾ? ಬಾ ಸಕ್ಕರೆ ತಗೊಂಡ್ ಡ್ಯಾಡಿ. ಕಂಗ್ರಾಟ್ಸ್ ಕಡೆ, ನೀನು ಎಲ್ಲದ್ರಲ್ಲೂ ನಮ್ಗಿಂತ ನಮ್ಮವರು ಇದಾರೆ ಗಂಡಸ್ರು. ನಮ್ದೊಂಥರ ಗಜನಿ ಮೊಹಮ್ಮದ್ ದಂಡಯಾತ್ರೆ ಇದ್ದಂಗೆ. ಕೀರ್ತಿ ಕಂಗ್ರಾಟ್ಸ್. ಅಂತೂ ಈ ಮನೆಗೆ ಇನ್ನೊಬ್ಬ ಭಾಗ್ಯಶ್ನ ಬರ್ತಾ ಇದ್ದಾನೆ ತಾಯ್ತು. ಈ ಸಂತೋಷ ಸಮಯದಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರೋಣ. ಆಯ್ತು ನಡಿ. ಅಳಿ ಅಂದ್ರೆ ಬರ್ತೀವಿ ಅಂದ್ರಿ ರೂಮ್ಗೆ. ಇದಕ್ಕೆ ಹೋಗಿ ಬರಲಿ. ವಾಪಸ್ ಕೊಡ್ತೀನಿ ಕೊಡಗುರ. ಇದುವರೆಗೂ ಈ ಮನೆಯಲ್ಲಿ ಯಾವ ಗಂಡಸು ಮಾಡಕ್ಕಾಗಲಾರದಂತ ಮಹಾನ್ ಸಾಧನೆ ಮಾಡಿದ್ಯ. ಮಗಳು ಅಮ್ಮನು ಆದು ಈ ಮಾವನ ಅಳಿಯ ಅಪ್ಪನು ಆದ. ಖುಷಿಯನ್ನ ಕಟ್ಟೋದಿಕ್ಕೆ ನನ್ನಿಂದ ಆಗೋದಿಲ್ಲ, ಕುಣಿದು ಹಾಡುತ್ತೀನಿ ಏನಾದ್ರೂ ನಿಲ್ಸೋದಿಲ್ಲ. ಖುಷಿಯನ್ನ ಕಟ್ಟೋದಿಕ್ಕೆ ನನ್ನಿಂದ ಆಗೋದಿಲ್ಲ, ಕುಣಿದು ಹಾಡುತ್ತೀನಿ ಏನಾದ್ರೂ ನಿಲ್ಸೋದಿಲ್ಲ. ಡಿಂಗ್ ಡಾಂಗ್ ಡಿಂಗ್ ಡಾಂಗ್ ಅಪ್ಪನಿಗೂ ಡಿಂಗ್ ಡಾಂಗ್, ಡಿಂಗ್ ಡಾಂಗ್ ಡಿಂಗ್ ಡಾಂಗ್ ಅಮ್ಮನಿಗೂ ಡಿಂಗ್ ಡಾಂಗ್. Thank you.
ಬಾರಲ್ಲ ಹಾಲು ಹಣ್ಣು ಕೆಂಪು ಹೂವು ಕೊಡಿಸುವ ಬಾರೆ ಕಾಲು ಕೈಯ ಬತ್ತುವೆನು ಕುಂತಲೆ ಕೂರೆ ಕೆಂಪು ಮಣ್ಣು ತಂದಿಹೆನು ತಿನ್ನಲು ಬಾರೆ ನನ್ನ ಹಾಗೆ ಇರುವಂತ ಕಂದನ ತೋರೆ ಕಥೆಯ ಹೇಳೋದಿಕ್ಕೆ ಚೋಲಿಯ ತೂಗೋದಿಕ್ಕೆ ಮಗು ಮಲಗೋದಿಕ್ಕೆ ಕಲಿಯೇ ಹಾಡೋದಿಕ್ಕೆ ಕಥೆಯ ಹೇಳೋದಿಕ್ಕೆ ಚೋಲಿಯ ತೂಗೋದಿಕ್ಕೆ ಮಗು ಮಲಗೋದಿಕ್ಕೆ ಕಲಿಯೇ ಹಾಡೋದಿಕ್ಕೆ ಡಿಂಗ್ ಡಾಂಗ್ ಡಿಂಗ್ ಡಾಂಗ್ ಅಪ್ಪನಿಗೂ ಡಿಂಗ್ ಡಾಂಗ್ ಡಿಂಗ್ ಡಾಂಗ್ ಡಿಂಗ್ ಡಾಂಗ್ ಅಮ್ಮನಿಗೂ ಡಿಂಗ್ ಡಾಂಗ್ ಹಚ್ಚಲೇನೆ ಗಂಧವ ತಂದು ಸೀಮಂತವ ಮಾಡುವೆನ ಶ್ರೀಮತಿಗಿಂದು ಅಮ್ಮ ಆಗಿಬಿಡು ಸಿಗುವ ಖುಷಿ ನೋಡು ಬಂದನ ಆಟ ನೋಡು ಕೋಪವ ಮರೆತು ಬಿಡು ಅಮ್ಮ ಆಗಿಬಿಡು ಸಿಗುವ ಖುಷಿ ನೋಡು ಕಂದನ ಆಟ ನೋಡು ಕೋಪವ ಮರೆತು ಬಿಡು ಟಿಂಗ್ ಡಾಂಗ್ ಟಿಂಗ್ ಡಾಂಗ್ ಅಪ್ಪನಿಗೂ ಟಿಂಗ್ ಡಾಂಗ್ ಟಿಂಗ್ ಡಾಂಗ್ ಡಿಂಗ್ ಡಾಂಗ್ ಡಿಂಗ್ ಡಾಂಗ್ ಅಮ್ಮನಿಗೂ ಡಿಂಗ್ ಡಾಂಗ್ ಮಾವನ ಮಗಳು ಅಮ್ಮನು ಆದು ಅಯ್ಯೋ ಈ ಮಾವನ ಅಳಿಯ ಅಪ್ಪನು ಆದ ಖುಷಿನ ಕಟ್ಟೋದಕ್ಕೆ ನನ್ನಿಂದ ಆಗೋದಿಲ್ಲ ಕುಣಿದು ಹಾಡುತ್ತೀನಿ ಏನಾದ್ರೂ ನಿಲ್ಸೋದಿಲ್ಲ ಖುಷಿನ ಕಟ್ಟೋದಕ್ಕೆ ನನ್ನಿಂದ ಆಗೋದಿಲ್ಲ ಕುಣಿದು ಹಾಡುತ್ತೀನಿ ಏನಾದ್ರೂ ನಿಲ್ಸೋದಿಲ್ಲ ಟಿಂಗ್ ಡಾಂಗ್ ಟಿಂಗ್ ಡಾಂಗ್ ಅಪ್ಪನಿಗೂ ಟಿಂಗ್ ಡಾಂಗ್ ಟಿಂಗ್ ಡಾಂಗ್ ಡಿಂಗ್ ಡಾಂಗ್ ಅಮ್ಮನಿಗೂ ಟಿಂಗ್ ಡಾಂಗ್ ನನ್ ಬಗ್ಗೆ ಇಲ್ದಿರೋದಲ್ಲ ಮನೇಲಿ ಗ್ಯಾರೇಜ್ ಅಲ್ಲಿ ಹೇಳ್ಕೊಂಡು ಎಲ್ಲ ಕಡೆ ಡಂಗುರ ಸಾಕ್ತಿದ್ದೀರಲ್ಲ ಈಗ ನಿಮಗೆ ಸಂತೋಷ ಆಗ್ತಿದ್ಯಾ ತಂದೆ ತಾಯಿಗಳು ಮಕ್ಕಳು ಮದುವೆ ಆದ್ಮೇಲೆ ಆಸೆ ಪಡೋದು ಜೋಗಲಾಡ್ಬೇಕು ಅಂತ ನಿನ್ ತಾಯಿ ಆಗ್ತೀಯ ಅಂತ ಒಂದು ಚಿಕ್ಕ ಸುಳ್ಳು ಹೇಳಿದಕ್ಕೆ ನಿನ್ ತಂದೆ ತಾಯಿ ಎಷ್ಟು ಖುಷಿ ಪಟ್ರು ಅಂತ ನೀ ನೋಡ್ತೀಯಲ್ಲ ನಿನ್ ತಂದೆ ತಾಯಿಗೆ ಸಂತೋಷ ಕೊಟ್ಟನೆ ಹೊರತು ಸಂಕಟ ಅಲ್ಲ ಒಳ್ಳೇದಕ್ಕೋಸ್ಕರ ಒಳ್ಳೆ ಕೆಲ್ಸಕ್ಕೋಸ್ಕರ ಒಂದು ಸುಳ್ಳು ಹೇಳಿದ್ರೆ ತಪ್ಪಾಗಲ್ಲ ಅಂತ ಆ ಕೃಷ್ಣ ಹೇಳ್ದ ಈ ಕೃಷ್ಣ ಮಾಡ್ದ ಅಮ್ಮೇ ಒಂದು ಹೆಣ್ಣಿಗೆ ತಾಯಿತನ ಸಿಕ್ಕಿದಾಗ್ಲೇ ಅವಳ ಹೆಣ್ತನ ಪರಿಪೂರ್ಣ ಆಗೋದು ಅಂಡರ್ಸ್ಟ್ಯಾಂಡ್ ಐ ಥಿಂಕ್ ಯು ಬೆಟರ್ ಅಂಡರ್ಸ್ಟ್ಯಾಂಡ್ ನೀವು ಹೇಳಿದಾಗ ಎಲ್ಲಾ ಪೇಪರ್ಸ್ ರೆಡಿ ಮಾಡಿದೀನಿ ನೀವು ಒಂದ್ಸಾರಿ ಓದಿ ಇದರಲ್ಲಿ ಸೈನ್ ಮಾಡಿದ್ರೆ ನಿಮ್ಮ ಎಲ್ಲಾ ವ್ಯವಹಾರಗಳನ್ನು ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮ ಅಳಿಯ ಕೃಷ್ಣ ಅವ್ರದಾಗುತ್ತೆ ಪ್ಲೀಸ್ ಸರ್ ಈ ಮನೇಲಿ ನನಗ್ ಮಾತ್ರ ಅನ್ಯಾಯ ಆಗ್ತದೆ ಅಂತ ತಿಳ್ಕೊಂಡಿದ್ದೆ ಆದ್ರೆ ನಿನಗೂ ಅನ್ಯಾಯ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಮ್ಮ ನಾನು ಅನ್ಕೊಂಡಿರ್ಲಿಲ್ಲ ನೀವು ತಯಾರ್ ಮಾಡಿದ್ಮೇಲೆ ಎಲ್ಲ ಸರಿಯಾಗಿರುತ್ತೆ ಬಿಡಿ ಡ್ಯಾಡಿ ಓ ಕೀರ್ತಿ ಬಾ ಏನ್ ಮಾಡ್ತಾ ಇದ್ದೀರಾ ಡ್ಯಾಡಿ ನೀವು ನೋಡಮ್ಮ ನನಗೂ ವಯಸ್ಸಾಗ್ತಾ ಬಂತು ನಮ್ಮ ವ್ಯವಹಾರನೆಲ್ಲ ನೋಡ್ಕೊಳ್ಳೋದಕ್ಕೆ ನನ್ನಿಂದ ಈಗ ಸಾಧ್ಯ ಆಗ್ತಾ ಇಲ್ಲ ಅದನ್ನೆಲ್ಲ ನಿಭಾಯಿಸುವಂತ ಶಕ್ತಿ ಕೃಷ್ಣನಿಗಿದೆ ಅಂತ ಅನಿಸ್ತು ಅದಕ್ಕೆ ನಿನ್ನ ಗಂಡನ ಹೆಸರಿಗೆ ಪವರ್ ಆಫ್ ಅಥಾರಿಟಿನ ಬರೆಸ್ತಾ ಇದ್ದೀನಮ್ಮ ಓಹೋ ಆ ಬೀದಿಲ್ ಹೋಗೋ ನಾಯಿನ ಸಿಂಹಾಸನದ ಮೇಲೆ ಕೂರ್ಸೋ ಪ್ರಯತ್ನ ಮಾಡ್ತಿದ್ದೀರಾ ಏನ್ ಮಾತಾಡ್ತಾ ಇದೀಯ ನೀನು ಡ್ಯಾಡಿ ಈ ವ್ಯವಹಾರನೆಲ್ಲ ಮೇಂಟೈನ್ ಮಾಡೋಕೆ ನನ್ನ ಗಂಡ ನೀವ್ ಅನ್ಕೊಂಡಿರೋಷ್ಟು ಮಹಾನ್ ವ್ಯಕ್ತಿ ಅಲ್ಲ ಅಂಥವ್ರಿಗೆ ಈ ಕೋಟ್ಯಾಂತರ ರೂಪಾಯಿ ವ್ಯವಹಾರನ ವಹಿಸ್ತಾ ಇದ್ದೀರಲ್ಲ ಅವನಿಗೇನ್ ಯೋಗ್ಯತೆ ಇದೆ ಕೀರ್ತಿ ಕೃಷ್ಣ ನಿನ್ನ ಗಂಡ ಅವ್ರ ಬಗ್ಗೆ ಅಷ್ಟೊಂದು ಕೀಳಾಗಿ ಮಾತಾಡ್ಬೇಡ ಮನೆ ಅಳಿಯ ಅಂದ್ರೆ ಮಗನ ಸಮಾನ ಆ ಒಂದು ಯೋಗ್ಯತೆ ಸಾಕು ನಮ್ಮ ವ್ಯವಹಾರನೆಲ್ಲ ನೋಡ್ಕೊಳ್ಳೋದಕ್ಕೆ ಡ್ಯಾಡಿ ನಾನು ಯಾರ ಮುಂದೆ ತಲೆ ತಗ್ಗಿಸ್ಬಾರ್ದು ಸೋಲ್ಬಾರ್ದು ಅಂತ ಅನ್ಕೊಂಡಿದ್ದು ಅವನ ಮುಂದೆನೆ ಇವತ್ತು ತಲೆ ತಗ್ಸಿ ಸೋಲು ಹಾಕ್ ಮಾಡ್ತಿದ್ದೀರಾ ಅವರಿಗೆ ಜೀವನದಲ್ಲಿ ಯಾವ ಸುಖನು ಸಿಗ್ಬಾರ್ದು ಅಂತಾನೆ ನಾನು ಅವನ್ನ ಮದ್ವೆ ಮಾಡ್ಕೊಂಡಿದ್ದು ಸಾಯೋವರೆಗೂ ಗುಲಾಮ್ನಾಗಿರ್ಬೇಕು ಅಂತ ಅವನ್ನ ಇಲ್ಲಿ ಕರ್ಕೊಂಡು ಬಂದ್ರೆ ನವಾಬನ್ ಪಟ್ಟ ಕಟ್ತಾ ಇದ್ದೀರಾ ಈ ವಿಷಯದಲ್ಲಿ ನೀನ್ ತಲೆ ಕೆಡಿಸ್ಕೋಬೇಡ
ವಕೀಲ್ರೆ ಎಲ್ಲಿ ಸೈನ್ ಮಾಡ್ಲಿ? ಇಲ್ಲಿ ಸರ್. ನನ್ನ ಹತ್ರ ಯಾರು ಬರ್ಬಿಡಿ, ಬೇಡಿ. ಯಾರ ಹತ್ರ ಸೋತೆ? ಹಾ, ಎತ್ತ ತಾಯಿ ಹತ್ರ, ಜನ್ಮ ಕೊಟ್ಟ ತಂದೆ ಹತ್ರ, ತಾಳಿ ಕಟ್ಟಿದ ಗಂಡನ ಹತ್ರ? ಇದು ನಿನ್ ಸೋಲ, ಅದು ನಿನ್ ಸೋಲ, ಅದು ನಿನ್ ಸೋಲ. ಪ್ರತಿಯೊಬ್ಬ ಮನುಷ್ಯನಿಗೂ ಸೋಲೆ ಗೆಲುವಿನ ಮೆಟ್ಲು. ಮೊದ್ಲದ ನೀ ತಿಳ್ಕೊ, ನೀ ತಿಳ್ಕೊ. ಓದದ್ರ ನಂಬರ್ ಒನ್, ರೂಪದಲ್ಲಿ ನಂಬರ್ ಒನ್, ಕೋಪದಲ್ಲಿ ನಂಬರ್ ಒನ್, ವೇಗದಲ್ಲಿ ನಂಬರ್ ಒನ್, ಜೀವನದಲ್ಲಿ ಯಾವ ನಂಬರ್ ಗೊತ್ತಾ? ತುಂಬಾ ಚೆನ್ನಾಗಿ ಮಾತಾಡ್ತಿದ್ಯ. ನೆಮ್ಮದಿಯಾಗಿದ್ದ ನನ್ನ ಜೀವನದಲ್ಲಿ ಬಿರುಗಾಳಿ ಎಬ್ಸಿದ್ದು ನೀನು. ನಮ್ ತಂದೆ ತಾಯಿನ ನಿನ್ನ ಮಾತಿನಲ್ಲಿ ಮರಳು ಮಾಡಿ ಆಸ್ತಿನೆಲ್ಲ ಹೊಡ್ಕೋಬೇಕು ಅಂತ ಪ್ಲಾನ್ ಮಾಡ್ತಿದ್ಯಾ? ನಿನ್ನ ಆಸ್ತಿ ಯಾವನ್ಗೆ ಬೇಕು? ನಾನು ಯಾರ ಆಸ್ತಿಗೂ ಆಸೆ ಪಡೋನಲ್ಲ. ಕಷ್ಟಪಡ್ದ ಯಾವ್ದು ಸಿಗೋದಿಲ್ಲ, ಸಿಕ್ಕಿದ್ರು ಅದು ಶಾಶ್ವತ ಉಳಿಯೋದಿಲ್ಲ ಅಂತ ನಂಬಿರೋ ನಾನು. ನಮ್ಮನೇಲಿ ಇದ್ದು ನಮ್ಮನೆ ಅಣ್ಣನ ತಿಂದು ನಮಗೆ ಬುದ್ಧಿ ಹೇಳ್ತಿದ್ಯಾ? ಮುಚ್ಚೆ ಬಾಯಿ. ಯಾವತ್ತು ನಿನಗೆ ತಾಳಿ ಕಟ್ಟಿ ನಿನ್ನ ಬಲವಂತಕ್ಕೆ ಅವ್ರಿ ಮನೇಲಿ ಬಂದಿರೋಕ್ ಒಪ್ಕೊಂಡ್ರು, ಆ ಕ್ಷಣದಿಂದ ತಿಂಗಳ ಖರ್ಚಿಗೆ ಅಂತ 4,000 ರೂಪಾಯಿ ಕೊಡ್ತಾ ಇದಾರೆ. ಅದು ಬರೀ ಅವರೊಬ್ರಿಗ್ ಮಾತ್ರ ಅಲ್ಲ, ನೀನ್ ತಿನ್ನೋ ಅನ್ನಕ್ಕೂ ಸೇರ್ಸಿ. ಹೆಣ್ಣಿಗೆ ಮರ್ಯಾದೆ ಕೊಡದೆ ಹೆಣ್ಣು ಜಾತಿನ ಕೀಳಾಗಿ ನೋಡೋ ಇವ್ರ ಜೊತೆ ನೀವು ಸೇರ್ಕೊಂಡ್ಬಿಟ್ರ? ಏನ, ನಾನು ಹೆಣ್ಣು ಮರ್ಯಾದೆ ಕೊಡಲ್ವಾ? ಹೆಣ್ಣನ್ನ ಕೀಳಾಗಿ ನೋಡ್ತೀನ? ಈ ಪ್ರಪಂಚದಲ್ಲಿ ನೀನೊಬ್ಳೆ ಹೆಣ್ಣು ಅಂತ ತಿಳ್ಕೊಂಡಿದ್ರೆ ಅಂತ ಹೆಣ್ಣಿಗೆ ನಾನು ಮರ್ಯಾದೆ ಕೊಟ್ಟೆ ಇಲ್ಲ ಅಂತಾನೆ ತಿಳ್ಕೊ. ಹೆಣ್ಣಿಗೆ ಸೌಂದರ್ಯಕ್ಕಿಂತ ಸೌಜನ್ಯ ಮುಖ್ಯ, ಬುದ್ಧಿಗಿಂತ ತಾಳ್ಮೆ ಮುಖ್ಯ. ಈ ಪ್ರಪಂಚನ ಒತ್ತಿರೋದು ಒಂದು ಹೆಣ್ಣೆ, ಗಂಡಿಗೆ ಜನ್ಮ ಕೊಡೋಳು ಒಂದು ಹೆಣ್ಣೆ, ನಿನ್ನಂತ ಕೊಬ್ಬಿರೋ ಹೆಣ್ಣಿಗೆ ಜನ್ಮ ಕೊಟ್ಟೋಳು ಒಂದು ಹೆಣ್ಣೆ ಅಂತ ಒಂದು ಹೆಣ್ಣಿನ ಮಾತು ಬೆಲೆ ಕೊಟ್ಟೆ ನಾನು ನಿನ್ನ ಕುತ್ತಿಗೆ ತಾಳಿ ಕಟ್ಟಿದ್ದು. ಆ ಹೆಣ್ಣೆ ಯಾರು ಗೊತ್ತಾ? ನನ್ನ ತಾಯಿ ಸ್ಥಾನದಲ್ಲಿರೋ ನನ್ನ ಅತ್ತಿಗೆ. ನಾನು ನಿಮ್ಮ ಮನೆಗೆ ಬಂದು ಮಾನೇ ದಿನಾನೇ ನಿನ್ನ ಗಂಟು ಮುಟ್ಟೆ ಕಟ್ಸಿ ನಿನಗೆ ಒದ್ದು ಆಟೋ ರಿಕ್ಷೆಯಲ್ಲಿ ಎತ್ತ ಕೊಡೋದು ನಿನ್ನ ಕೆಲಸ ಸಂಸಾರ ಮಾಡಿಸ್ತಾ ಇದ್ದೆ. ಆದರೆ ನಮ್ಮಿಬ್ಬರ ಮಧ್ಯೆ ದಾಂಪತ್ಯ ಸಂಬಂಧ ಇಲ್ಲ ಅನ್ನೋ ವಿಷಯ ನನ್ನ ಅಣ್ಣ ಅತ್ತಿಗೆ ಗೊತ್ತಾಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಸುಮ್ಮನೆ ಅದು. ನಾನು ಹೇಗೆ ನನ್ನ ಅತ್ತಿಗೆ ಗೌರವ ಕೊಡ್ತಾ ಇದ್ದೀನೋ ಹಾಗೆ ನಾಳೆ ನಿನಗೂ ಒಂದು ಮಗು ಹುಟ್ಟಿ ಆ ಮಗು ನಿನಗೆ ಗೌರವ ಕೊಟ್ಟಿದ್ದ ದಿವಸ ನಾನಷ್ಟೇ ಅಲ್ಲ, ಇಡೀ ಜಗತ್ತಿನ ನಿನ್ನ ಕೈ ಎತ್ತಿ ಮುಗಿಯುತ್ತೆ. ಅರ್ಥ ಆಯ್ತಾ? ಅರ್ಥ ಆಗ್ಲಿಲ್ಲ ಅಂದ್ರೆ ಅರ್ಥ ಮಾಡ್ಕೋ. ಕೃಷ್ಣ, ಇಷ್ಟಕ್ಕೆಲ್ಲ ಕಾರಣ ನಾನೇ. ನೀನ್ ಈ ಮನೆಯಲ್ಲಿ ಸಂತೋಷವಾಗಿರ್ತೀಯ ಅನ್ಕೊಂಡಿದ್ದೆ, ಆದ್ರೆ ಕೃಷ್ಣ ನನ್ನ ಕ್ಷಮಿಸ್ಬಿಡಪ್ಪ, ನನ್ನ ಕ್ಷಮಿಸ್ಬಿಡು ಕೃಷ್ಣ. ಚಿಕ್ಕನಿಂದ ಎಲ್ಲರ ಜೊತೆ ಸಂತೋಷನ ಹಂಚಿಕೊಂಡು ಈಗ ದುಃಖನ ನೀನು ಒಬ್ಬನೇ ಅನುಭವಿಸ್ತಾ ಇದೀಯಲ್ಲೋ, ನಮ್ಮ ಮನಸ್ಸಿಗೆ ನೋವಾಗಬಾರದು ಅಂತ ಹೇಳಿ ನಿನ್ನ ಜೀವನನೇ ಹಾಳು ಮಾಡ್ಕೊಂಡ್ಬಿಟ್ಟಿಯಲ್ಲೋ. ಹೆಂಡತಿ ಆದವಳು ಗಂಡನ ಪಾಲಿಗೆ ದೇವತೆ ಆಗಿರಬೇಕೇ ಹೊರತು ದೆವ್ವ ಅಲ್ಲ. ಕೃಷ್ಣ, ನೀನು ಇಲ್ಲಿ ಈ ಮನೆಯಲ್ಲಿ ಇನ್ನು ಒಂದು ಕ್ಷಣನೂ ಇರೋದು ಬೇಡ. ನಡಿ, ನಮ್ ಜೊತೆ ಬಂದ್ಬಿಡು, ಹೋಗೋಣ. ನೀನೊಂದು ಹೆಣ್ಣಾಗಿ ಹೊಸ ತುಳಿಯೋದೇ ಆದ್ರೆ ನಮ್ಮನೆ ಬಾಗಿಲು ಯಾವಾಗ್ಲೂ ತೆಗೆದಿರುತ್ತೆ. ವಿಶ್ವ ಅಣ್ಣ, ಗಾಡಿ ಎಲ್ಲ ಕರಿ. ರೇಡಿಯೋನ ಕೊಡಿತಾ ಇದೀಯಾ? ಏನಿದು ರೇಡಿಯೋ? ಇದ್ರ ಹೆಸರೇನು? ಬುಷ್. ನನ್ನ ಹೆಸರೇನು? ಸದ್ದಾಮ್ ಹುಸೇನ್. ಸದ್ದಾಮ್ ಹುಸೇನ್ ಕುಪ್ಪಿಸ್ಕೋ, ಆಯ್ತದ?
ಏನೋ ಇನ್ನು ರೆಡಿಯಾಗಿಲ್ವಾ? ಇಲ್ಲ ಅಣ್ಣ, ಅದು ಏನೋ ಗೊತ್ತಾಗ್ತಾ ಇಲ್ಲ. ಸ್ಟಾಪ್ ಮಾಡು ಕೃಷ್ಣ. ಅರೆ ಶರಣ್, ಕೃಷ್ಣ ನೀನು ಅಲ್ಲಿಂದ ಬಂದ್ಮೇಲೆ ಮಾವನವ್ರು ತಿಂಡಿ ಊಟನೂ ಮಾಡ್ಲಾರ್ದೆ ನೀನ್ ಆ ಮನೆ ಬರೋವರೆಗೂ ಅವರು ಮನೆಗೆ ಬರಲ್ಲ ಅಂತ ಆಟ ಮಾಡ್ಕೊಂಡು ಆಫೀಸಲ್ಲೇ ಕೂತಿರ ಕಣ. ಬರ ಕರ್ಕೊಂಬರೋಣ ಶರಣ್. ಮತ್ತೆ ನಂಗೆ ಆ ಮನೆ ಕರಿಬೇಡ ಪ್ಲೀಸ್. ಕೃಷ್ಣ ನೋಡು, ನಿನ್ ಕೋಪ ಏನಿದ್ರು ನಿನ್ ಹೆಂಡತಿ ಮೇಲೆ ಮಾವನವ್ರು ನಿನ್ ಮಾತಲ್ಲದೆ ಬೇರೆ ಯಾರ ಮಾತು ಕೇಳಲ್ಲ ಅಂತ ನಿನ್ ಚೆನ್ನಾಗಿ ಗೊತ್ತು. ಇಂಥ ಟೈಮಲ್ಲಿ ಹಠ ಮಾಡ್ಬೇಡ ಕಣ. ನಿನ್ ಜವಾಬ್ದಾರಿ ಏನು ಅಂತ ನಿನ್ ಚೆನ್ನಾಗಿ ಗೊತ್ತು ತಾನೆ. ಬಾ ಕೃಷ್ಣ ಹೋಗೋಣ. ನೀನ್ ನನ್ನ ಮಗಳನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಆಸೆ ಪಟ್ಟಿದ್ದು ಈ ಆಸ್ತಿಗೋಸ್ಕರನ? ಅದನ್ನೆಲ್ಲ ಬಿಡಿಸಿ ಬಿಡಿಸಿ ಹೇಳ್ಬೇಕಾ? ಈ ಪತ್ರದ ಮೇಲೆ ಸೈನ್ ಮಾಡು, ನನ್ನ ಪಡೆಗೆ ನಾನು ಜಾಗ ಖಾಲಿ ಮಾಡ್ತೀನಿ. ಹಾ, ಆಮೇಲೆ ನಿನ್ನ ಆಸ್ತಿ ಭಾರ ಇಲ್ಲದೆ ಆರಾಮಾಗಿರ್ಬಹುದು. ಸೈನ್ ಮಾಡು. ನಾನ್ ಸೈನ್ ಮಾಡೋದಿಲ್ಲ. ನೋಡು, ನನ್ನ ಪಿತ್ತ ನೆತ್ತಿಗೇರಿಸಿ ನನ್ನ ಕತ್ತಿ ಕೆಲಸ ಕೊಡ್ಬೇಡ. ಏನೋ ಹೆದರಿಸ್ತಾ ಇದೀಯಾ? ಪೊಲೀಸ್ನವ್ರು ಬಂದ್ರೆ ನಿನ್ನ ಮೈ ತುಂಬಾ ಆಸ್ತಿ ಬರ್ಕೊಡ್ತಾರೆ, ಬರ್ಸ್ಕೋ. ಫೋನ್ ಆವಾಗಲೇ ಡಿಸ್ಕನೆಕ್ಟ್ ಮಾಡಾಯ್ತು. ಸೈನ್ ಮಾಡು. ಒಂದ್ಸರಿ ಹೇಳಿದ್ರೆ ನಿನಗೆ ಅರ್ಥ ಆಗಲ್ಲ. ಮಾವ ಮಾವ ಬಂದೆ ಬಂದೆ. ಮಾವ ನಿಮ್ ಕೃಷ್ಣ ಬಂದಿದ್ದಾನೆ. ಮಾವ 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 ಬಾಗಿಲು ತೆಗೀರಿ. ಮಾವ 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 ಎಲ್ಲಿಗೆ ಹೋಗ್ತಿದ್ಯಾ? ಆಸ್ತಿ ಬೇಕು ಅಂದಿಯಲ್ಲ, ಕೊಡಿಸ್ತೀನಿ. ಅದಕ್ಕಿಂತ ಮುಂಚೆ ನಿನ್ನ ಕಳಿಸ್ತೀನಿ. ಆಂಬುಲೆನ್ಸ್ ಫೋನ್ ಮಾಡೋದಿಲ್ಲ. ಡೇಟ್ ಆಗಿದೆ ಕಣ. ಯಾಕೆ ಅವನು ಯು ಆರ್ ಅಂಡರ್ ಅರೆಸ್ಟ್. ಗುರು, ಇದು ಒಂಥರ ನಮ್ಮ ಹೆಂಡತಿ ಮನೆ ಇದ್ದಂಗಿಲ್ವಾ? ಇಲ್ಲಿ ನಾಯಿ ಊಟ ಹಾಕು ಅಂತ ಹೇಳ್ತಾರ ಹೆಂಗೆ? ಲೇ, ನಮ್ಮ ಮಾವನ ಕೊಲೆ ಮಾಡ್ದ, ನಮ್ಮ ಕಣ್ ಮುಂದೆ ಎಸ್ಕೇಪ್ ಆಗೋದ? ಅವ್ನು ಯಾರು ಯಾಕೆ ಕೊಲೆ ಮಾಡ್ದ ಯೋಚನೆ ಮಾಡೋ ಅಂತಂದ್ರೆ ಒಳ್ಳೆ ಕೋತಿ ಕಣ. ನೀನು ಇಲ್ಲಿಂದ ಎಸ್ಕೇಪ್ ಆದ್ರೆ ತಾನೆ ನಾವು ಕೊಲೆಗಾರ ಯಾರು ಅಂತ ಕಂಡಿಡಿಯಕಾಗೋದು. ಇಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಯಾವ ತರ ಬಿಸ್ಕೆಟ್ ಹಾಕ್ಬೇಕು ಅಂತ ಯೋಚನೆ ಮಾಡ್ತೀನಿ. ಒಳ್ಳೆ ಕರ್ಮದ ಕಾಂಡ ಕಣ. ಏರೋಪ್ಲೇನ್ ಹತ್ತಕ್ಕೆ ಟೈಮ್ ಆಯ್ತು. ಏ ಕುಳ್ಳ, ನೀನ್ ಮಾತ್ರ ಹೊರಗ್ ಬಾ. ನನಗೆ ಟಿಕೆಟ್ ಕನ್ಫರ್ಮ್ ಆಯ್ತು, ಬರ್ತೇನೆ. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ಯಾವ ಏರ್ಪೋರ್ಟ್? ಗುಮ್ನೂರ್ ಏರ್ಪೋರ್ಟ್ ಸಾಹೇಬ್. ರಕ್ಷಿಸ್ತಾರ ನಡಿ ನಡಿ ಅಯ್ಯ. ಭಯನಾ ಕಾಯ್ಲೇನಾ? ಸರದು ಏರೋಪ್ಲೇನ್ ಅಲ್ಲಿ ಎಸಿ ಜಾಸ್ತಿ ಇರುತ್ತಲ್ಲ, ನೆನ್ಸ್ಕೊಂಡು ಮೈಯೆಲ್ಲ ಜುಮ್ ಜುಮಾ ಜುಮ್ ಜುಮಾ ಅಂತ ಅನ್ನತ್ತೆ. ಜಾಸ್ತಿ ಓವರ್ ಆಕ್ಟ್ ಮಾಡ್ಬೇಡ, ಕೇಳಿದ್ದಕ್ಕೆ ವಾಸ್ತು ಪ್ರಕಾರ ಉತ್ತರ ಕೊಡು. ಆ ರೂಮ್ ನಲ್ಲಿ ಎಷ್ಟು ಜನ ಇದ್ದಿದ್ದು? ಸರದು ನಾನು, ನಮ್ ಗುರು, ನಮ್ ಮಾವ, ಅಕ್ಕಲ್ಲ ನಮ್ಮ, ಒಟ್ಟು ನಾಲ್ಕು ಜನ ಇದ್ರು ಸರ್. ನಾಲ್ಕು ಜನ ಮಾವನು ಇದ್ನ ಸರ್. ಹುಡುಗಿರ ಎಷ್ಟು ಜನ ಇದ್ರು? ಹುಡುಗಿರ ಸರ್? ಅದು ಅವನು ಹೇಳ್ತಾನೆ ಹೇಳು. ಹುಡುಗಿ ಸರ್? ಅದು ಹುಡುಗಿ ನಮ್ಗೆ ಯಾವ ಸಂಬಂಧ ಇಲ್ಲ ಸರ್, ನಮ್ಗೆ ಯಾವ ಹುಡುಗಿ ಗೊತ್ತಿಲ್ಲ ಸರ್. ಇವನು ಬ್ರೋಕರ್ ಹುಡುಗಿ ಕೇಸ್ ನೋನಲ್ಲ, ಇವನು ಮರ್ಡರ್ ಕೇಸ್. ನಾನೇನ್ ತಟ್ಟನೇನಯ್ಯ, ನೀನು ಎಷ್ಟು ಪ್ರಾಂತ ಕೆಲಸ ಮಾಡ್ತೀಯ ಅಂತ ಟೆಸ್ಟ್ ಮಾಡ್ದೆ. ಇವನ್ನ ಕರ್ಣ ಬರ್ತಾ ಬರ್ತಾ ಪೊಲೀಸ್ ಸ್ಟೇಷನ್ ಅಲ್ಲಿ ಕಾನ್ಸ್ಟೇಬಲ್ಗಳಿಗೆ ಸೀರಿಯಸ್ನೆಸ್ಸೇ ಇಲ್ಲ, ಎಲ್ಲ ವಾಸ್ತು ದೋಷ. ನಿನ್ ಟೈಮು ಇನ್ಸ್ಪೆಕ್ಟರ್ ವಾಸ್ತು ಎಲ್ಲ ಚೆನ್ನಾಗಿತ್ತು. ನಡಿ ನಡಿ. ಏನ ಅಶೋಕ್ ಖುಷಿ ಆಗ್ಬಿಡ್ತಾ ಇದೀಯಾ? ಇವ್ರಿಗೆ ಫಾರಿನ್ ಬಿಸ್ಕೆಟ್ ಎಲ್ಲ ವೇಸ್ಟ್, ಈ ನನ್ನ ಮಕ್ಕಳಿಗೆ ಲೋಕಲ್ ಕಲಾಸಿ ಪಳ್ಳಿನ ಬಿಸ್ಕೆಟೇ ಸಾಕು. ಹಂಗಂತೀಯ? ಗುರು, ನಮ್ಮ ಮಾವನ ಕೊಲೆ ಮಾಡಿದವನ್ನ ಎಲ್ಲೋ ನೋಡ್ದಂಗಿದೆ, ಯಾರು ಅಂತ ನೆನಪು ಬರ್ತಾ ಇಲ್ವಲ್ಲ. ಅವನ ಯಾಕೆ ಮಾವನ ಕೊಲೆ ಮಾಡ್ಬೇಕು? ಮಾವನ ಕೊಲೆ ಮಾಡಿದ್ರೆ ಅವನಿಗೇನ್ ಲಾಭ? ಇದರಿಂದ ಯಾರಿರ್ಬೋದು? ನಾನೇ ಕೊಲೆ ಮಾಡ್ತಿದ್ದೆ.
ನಾನು ಆ ಮನೆ ಅಳಿಯ ಆಗಿದ್ದು ನನ್ನ ಹೆಂಡತಿ ಸೌಂದರ್ಯಕ್ಕೆ ಸೋತಲ್ಲ, ಅಳಿಯ ಆಗಿ ಹಾಳಾಗಿರೋದಕ್ಕೂ ಅಲ್ಲ. ಆ ಸಮಸ್ತ ಆಸ್ತಿಗೆಲ್ಲ ಯಜಮಾನ ಆಗೋದಕ್ಕೆ ನಿನ್ನ ಆ ಮನೆ ಅಳಿಯನ್ನಾಗಿ ಮಾಡಿ ಆಸ್ತಿನೆಲ್ಲ ಉಡಾಯಿಸ್ಬೇಕು ಅಂತಂದ್ರೆ, ಆದ್ರೆ ಗಂಡಸರಿಗೆ ಮರ್ಯಾದೆನೆ ಕೊಡದೆ ಇರೋ ಆ ಗಂಡಬೀರಿ ಕೀರ್ತಿ ನಿನ್ನ ಮದುವೆ ಆಗೋದಕ್ಕೆ ಒಪ್ಕೊಳ್ದೆ ಕಿರಿಕ್ ಮಾಡುದು. ಆ ಮುದುಕನ ಆಸ್ತಿ ಮೇಲೆ ಯಾರ ಕಣ್ಣು ಬೀಳ್ದೆ ಇರೋ ಹಾಗೆ ಜೋಪಾನವಾಗಿ ಕಾಪಾಡ್ಕೊಂಡು ಬಂದ್ರೆ, ನಿನ್ನೆ ಮೊನ್ನೆ ಆ ಮನೆಗೆ ಬಂದಿರೋ ಆ ಮೆಕ್ಯಾನಿಕ್ಗೆ ಆಸ್ತಿ ಜವಾಬ್ದಾರಿನೆಲ್ಲ ಕೊಡ್ತೀನಿ ಅಂತಾನಲ್ಲ, ಅವನ್ ಇರ್ಬೇಕಾ ಹೋಗ್ಬೇಕಾ? ಹೋಗ್ಲೇಬೇಕ. ಅದಕ್ಕೆ ಅವನ್ನ ಕಳಿಸ್ಬಿಟ್ಟೆ. ಇವತ್ತಿಂದ ನೀವಿಬ್ರು ಅಪ್ಪ ಮಗನ್ ತರ ನಾಟಕ ಆಡ್ಬೇಕಾಗಿಲ್ಲ. ಆದ್ರೆ ಇನ್ಮೇಲಿಂದ ಆ ಮನೇಲಿ ನನ್ನ ಹೊಸ ನಾಟಕನೇ ಶುರುವಾಗತ್ತೆ. ಕೀರ್ತಿ, ಯಾಕಮ್ಮ ಹೀಗಳ್ತಾ ಇದೀಯಾ? ತಟ್ಟೆಲಿ ಊಟ ಇಟ್ಕೊಂಡು ಹೀಗ್ ಸುಮ್ನೆ ಕೂತಿದ್ಯಲ್ಲ, ನಿನ್ ದುಃಖ ನನಗ ಅರ್ಥ ಆಗತ್ತಮ್ಮ. ಇಂಥ ಪರಿಸ್ಥಿತಿಲಿ ನಮಗ್ ನಾವೇ ಧೈರ್ಯ ತಂದ್ಕೋಬೇಕು. ಅಮ್ಮ, ಡ್ಯಾಡಿನ ಅವರೇ ಕೊಲೆ ಮಾಡಿದ್ದು ಅಂತ ನೀನ್ ನಂಬ್ತೀಯ? ಕೃಷ್ಣ ಪ್ರಾಣ ಕೊಡೋನೆ ಹೊರತು ಪ್ರಾಣ ತೆಗೆಯೋ ವ್ಯಕ್ತಿ ಅಲ್ಲಮ್ಮ. ಅವನನ್ನ ಗಂಡನಾಗಿ ಪಡೆಯೋಕೆ ನೀನ್ ಎಷ್ಟೋ ಜನ್ಮದ ಪುಣ್ಯ ಮಾಡಿದ್ಯಾ. ಅಂಥ ಅವನು ನನಗ ಮಗನಾಗ್ ಹುಟ್ಲಿಲ್ವಲ್ಲ ಅಂತ ನಾನ್ ಎಷ್ಟೋ ಸಲ ಕೊರಗಿದ್ದೀನಮ್ಮ. ಕೀರ್ತಿ, ನನಗೂ ವಯಸ್ಸಾಯ್ತಮ್ಮ. ನಾನ್ ಸಾಯೋದ್ರೊಳಗೆ ನೀನು ಕೃಷ್ಣ ಸಂತೋಷವಾಗಿ ಸಂಸಾರ ಮಾಡೋದನ್ನ ನನ್ನ ಕಣ್ಣಾರ ನೋಡ್ಬೇಕು ಅಂತ ತುಂಬಾ ಆಸೆ ಆಗ್ತಿದ್ಯಮ್ಮ. ಯಾರೋ ಮಾಡಿದ ತಪ್ಪಿಗೆ ಅವ್ರು ಶಿಕ್ಷೆ ಅನುಭವಿಸ್ತಿದ್ದಾರೆ. ಮೊದ್ಲು ನಿನ್ ಗಂಡನ ಹತ್ರ ನೀನ್ ಮಾಡಿದ ತಪ್ಪಿಗೆ ಲಕ್ಷಮೆ ಕೇಳಿ ಅವ್ರನ್ನಲ್ಲಿಂದ ಬಿಡಿಸೋ ವ್ಯವಸ್ಥೆ ಮಾಡಮ್ಮ. ಬಂದ್ರು ಹೋದ್ರು, ಬಂದ್ರು ಹೋದ್ರು. ಎಕ್ಸ್ಕ್ಯೂಸ್ ಮೀ ಬಿಟ್ರು ಸರ್. ಕೃಷ್ಣ ಮತ್ತೆ ಶರಣ್ಣ ಹೊರಗಡೆ ಬಿಡೋದಕ್ಕೆ ಬೇಲ್ ಆರ್ಡರ್. ಯಾವ ಕೃಷ್ಣ? ಅದೇ ಸರ್, ಬಿಸ್ನೆಸ್ ಮ್ಯಾನ್ ರಾಜಶೇಖರ್ ಅವ್ರನ್ನ ಕೊಲೆ ಮಾಡಿದಾರೆ ಅಂತ ನೀವೇ ಒಳಗಡೆ ಹಾಕಿದಿರಲ್ಲ, ಆ ಕೃಷ್ಣ ಮತ್ತೆ ಶರಣ್. ಆ ಮಹಾನುಭಾವ ಶ್ರೀ ಕೃಷ್ಣನೇ ತನ್ನ ತಾಯಿ ಹೊಟ್ಟೆಯಿಂದ ಈಚೆ ಬಂದ ಮೇಲೆ 5 ನಿಮಿಷ ಜೈಲಲ್ಲಿ ಇರ್ಲಿಲ್ಲ. ಈ ಮೆಕಾನಿಕ್ ಕೃಷ್ಣ ಇರ್ತಾನ ಸರ್, ನಿನ್ನೆ ರಾತ್ರಿನೇ ನಮ್ಮೆಲ್ಲರಿಗೂ ಬಿಸ್ಕೆಟ್ ತಿನ್ಸಿ ಎಸ್ಕೇಪ್. ನಮ್ ಪೊಲೀಸ್ ಸ್ಟೇಷನ್ ವಾಸ್ತು ಸರಿಗಿದ್ದಿದ್ರೆ ಈಗೆಲ್ಲ ಆಗ್ತಿತ್ತ? ಅಮ್ಮ, ಇದು ನಿಮ್ ಕೈಯಲ್ಲ ಅಮ್ಮ, ಕಾಲು ಅಂತ ತಿಳ್ಕೊಂತೀನಮ್ಮ. ಹೆಂಗಾರು ಮಾಡಿ ನಿಮ್ ಗಂಡನ್ ಕರ್ಕೊಂಬಂದು ಲಾಕಪ್ ನಲ್ಲಿ ಹಾಕ್ಸ್ಬಿಡಮ್ಮ. ಇಲ್ದೆ ಹೋದ್ರೆ ಇನ್ 24 ಗಂಟೆ ಒಳಗಡೆ ಸಸ್ಪೆಂಡ್ ಆದ್ರು ಕೈ ಬಂದು ನನ್ನ ಹೆಂಡತಿ ಮಕ್ಕಳೆಲ್ಲ ಬೀದಿ ಪಾಲ ಆಗ್ಬಿಡ್ತಾರಮ್ಮ. ಸರ್, ನಿಮ್ ಹೆಂಡತಿ ಮಕ್ಕಳು ನನ್ನ ಹೆಂಡತಿ ಮಕ್ಕಳಿದ್ದಾಗ ಸರ್, ಅವ್ರನ್ನ ಬೀದಿ ಬರೋದಕ್ಕೆ ನಾನ್ ಬಿಡೋದಿಲ್ಲ ಸರ್, ನಾನ್ ನೋಡ್ಕೋತೀನಿ ಸರ್. ಸರ್, ಮಾನವೀಯತೆ ದೃಷ್ಟಿಯಿಂದ ಮಾತು ಮಿಸ್ ಆಗೋಯ್ತು ಸರ್. ಯಾವ ನನಗ್ ಬೇಕಾಗಿರೋದು ನಿನ್ ಮಾನವೀಯತೆ ಅಲ್ಲಯ್ಯ, ಆ ಕೃಷ್ಣ, ಆ ಶರಣ ಗಣಯ್ಯ. ಎಲ್ಲಿದ್ದೀರೋ ಎಲ್ಲಿದ್ದೀರೋ? ದೇವ್ರೆ, ಅವ್ರಿಗೆ ಬಂದಿರೋ ಕಷ್ಟದಿಂದ ನೀನೇ ಅವ್ರನ್ನ ಕಾಪಾಡ್ಬೇಕು. ನಾನು ಮಾಡಿರೋ ತಪ್ಪಿಗೆಲ್ಲ ನಮ್ಮ ಯಜಮಾನ್ ಹತ್ರ ಕ್ಷಮೆ ಕೇಳ್ಬೇಕು. ನಾನೀಗ ಬದಲಾಗಿದ್ದೀನಿ ಅಂತ ಅವ್ರ ಹತ್ರ ಹೇಳ್ಬೇಕು. ಅವ್ರು ಎಲ್ಲೇ ಇದ್ರು ನನ್ ಮುಂದೆ ಬರೋ ಹಾಗೆ ಮಾಡಪ್ಪ. ಒಂದು ಮುಖ್ಯವಾದ ಕೆಲಸ ಮೇಲೆ ಹೊರಡ ಇದಾರೆ, ಚೂಡು. ಅಲ್ಲ ರೀ, ನೀವ್ಯಾಕೆ ಕದ್ದು ಮುಚ್ಚಿ ಓಡಾಡ್ತಿದ್ದೀರಾ? ನಿಮ್ ತಂದೆನ ನಮ್ ಕಣ್ಣೆದುರುಗಳ ಕೊಲೆ ಮಾಡಿ ಪರಾರಿ ಆದ್ನಲ್ಲ, ಅವ್ನ್ ಯಾರು ಎಲ್ಲಿರ್ತಾನೆ ಅಂತ ಕಂಡಿಡ್ದು ಪೊಲೀಸರ್ಗೆ ಒಪ್ಸೋದಿಕ್ಕೆ. ಭಗವಂತ, ಪ್ರಮೋಷನ್ ಬರೋವರೆಗೂ ನಾನು ಈ ದಾಡಿ ತೆಗಿಯಲ್ಲ ಅಂತ ಪ್ರಮಾಣ ಮಾಡಿದ್ದೆ. ಈಗಲಾದ್ರೂ ಈ ಕೃಷ್ಣ ಶರಣರ ಕೇಸ್ ನಲ್ಲಿ ನನ್ ಗೆಲ್ಲೋ ಹಾಗೆ ಮಾಡಿ ಈ ದಾಡಿಗೊಂದು ಮುಕ್ತಿ ಕೊಡೋ ನನ್ ತಂದೆ. ಅದೇ ಜನ್ಮದ ಸಾಧ್ಯ ಅಲ್ಲ ಬಿಡು, ನಾನು ನಿಜನೇ ಹೇಳ್ತಿದ್ದೀನಿ ತಾಯಿ. ನೋಡು, ಈ ನನ್ನ ಮಕ್ಳು ಇಬ್ರು ಮೂತಿ ನೋಡು, ಕರ್ಮದ ಕಾಂಡ ದೊರೆಗಳ ತರ ಕಾಣಿಸಲ್ಲ ಇವರು. ಈ ನನ್ನ ಮಕ್ಳು ಕೊಲೆಗಳ ಕಂಡಿರ್ತಾರ ಇಲ್ಲ ನಮ್ ಕಂಡಿ? ಪೂಜಾರಿ ಏನು ಹೊಸಬ್ರ ತರ ಕಾಣ್ತಾರಲ್ಲ. ಪೂಜಾರಿ ಹೊಸಬಾದ್ರೇನು, ದೇವ್ರ ಅಳದೆ ತಾನೆ. ಸೋಮನ್ ಬಾಯಿ ಮುಚ್ಕೊಂಡು ಮಂಗಳಾರತಿ ಕಾಸು ಹಾಕ್ಬಿಟ್ಟು ತೊಲಗ್ರಯ್ಯ. ಮೇಡಮ್,
ನೀವಾ ಮೇಡಮ್? ನಿಮ್ ಗಂಡಿನಿಂದ ನಾನು ಯಾವ ಸ್ಥಿತಿಗೆ ಬಂದಿದ್ದೀನಿ ನೋಡಿ ಮೇಡಮ್. ಅವರೆಲ್ಲಾರು ಸಿಕ್ಕಿದ್ರೆ ಹಿಡ್ಕೊಂಡ್ ಬಂದ್ಬಿಡಿ ಮೇಡಮ್. ನಮ್ಗೂ ಅರ್ಜೆಂಟ್ ಇದೆ, ಬೇಗ ಅರ್ಚನೆ ಮಾಡಯ್ಯೋ. ಇವತ್ತು ದೇವಸ್ಥಾನದಲ್ಲಿ ಅರ್ಚನೆ ಕ್ಯಾನ್ಸಲ್, ಓನ್ಲಿ ಮಂಗಳಾರತಿ ತಿಸ್ಕೋ. ದಕ್ಷಿಣ ಈ ವಾಸ್ತು ಮುಖನ್ ಎಲ್ಲೋ ನೋಡ್ದಾಗಿದ್ಯಲ್ಲೋ. ಯಾಕಡ್ಚು ಸಾರು ನಾಯ್ನ ಇಲ್ಲೂ ಕಾಗೆ ಹರಿಸ್ಬಿಟ್ಲಲ್ಲಪ್ಪ. ಅಯ್ಯೋ ನಾನ್ ಬರ್ತೀನಿ ರೀ, ಮನೆಗ್ ಬನ್ರಿ, ನಿಮಗೋಸ್ಕರ ಕಾಯ್ತಿರ್ತೀನಿ. ಡೋಂಟ್ ಮಿಸ್ ಇಟ್ ಸರ್ ಪ್ಲೀಸ್. ಗೊತ್ತಿಲ್ಲದೆ ಲವ್ ಮಾಡ್ಬಿಟ್ಟೆ ಅಂತ ನಮ್ಮಪ್ಪ ನಿಮ್ಮನ್ ಕರ್ಕೊಂಡ್ ಬಂದು ಮನೆ ಅಳಿಯನಾಗ್ ಮಾಡ್ಕೊಂಡ್ರು, ಆದ್ರೆ ನೀವು ನಮ್ಮಪ್ಪನೇ ಸಾಯಿಸ್ಬಿಟ್ರಲ್ಲ. ಅನ್ನ ಹಾಕಿದ್ದೇನೆ, ಯಾರು ಕೊಲೆ ಮಾಡ್ತಾರೇನೆ? ನನ್ನ ಮಾತು ನಂಬ್ರೆ, ನಿಮ್ಮನ್ ನೋಡಿದ್ರೆ ಹಾಗೆ ಕಾಣಿಸ್ತೀರಾ? ಸತ್ಯವಾಗ್ಲೂ ಹೇಳ್ತೀನಿ ಕಣೆ, ನಿಮ್ ತಂದೆ ನನ್ನ ಕೊಲೆ ಮಾಡ್ಲಿಲ್ಲ. ಅದನ್ ಯಾರು ಮಾಡಿದ್ರು? ಯಾರು ಮಾಡಿದ್ರು? ರಾಮ ಕೃಷ್ಣ ಕೃಷ್ಣನೇ ಕೊಲೆ ಮಾಡಿರೋ. ಕೊಂಡ್ರೆ ಹಂಚಿಕೊಂಡ್ರೆ ಕರಗ ಸರಕಿದು ಮುರುಕು ಮುರುಕಿದು ಬೆಣ್ಣೆ ಮುರುಕಿದು ಹಂಚಿಕೊಂಡ್ರೆ ಹಂಚಿಕೊಂಡ್ರೆ ಕರಗ ಸರಕಿದು
ಇನ್ನ 5 ನಿಮಿಷದಲ್ಲಿ ಏನಾಗುತ್ತೆ ಅಂತ ನೆನೆಸ್ಕೊಂಡ್ರೆ ನಂಗ್ ತುಂಬಾ ಸಂತೋಷ ಆಗ್ತಿದೀರಿ. ಅರ್ಜೆಂಟ್ ನೋಡ, ಇನ್ನ 5 ನಿಮಿಷಕ್ಕೆ ಏನು ಆಗಲ್ಲ, ಅದಕ್ಕೆಲ್ಲ ತಿಂಗಳಾನ್ಗಟ್ಲೆ ಕಾಯ್ಬೇಕು. ಅದೆಲ್ಲ ರೀ ನಾನು ಹೇಳಿದ್ದು, ನಮ್ ತಂದೆನ್ ಕೊಲೆ ಮಾಡಿದ್ದು ಕೃಷ್ಣ ತಾನೇ? ಹೌದು, ಆ ಬಡ್ಡಿ ಮಗನ ಕೊಲೆ ಮಾಡಿರೋದು. ಅವನು ಇಲ್ಲೇ ಇದ್ದಾನೆ, ಬಂದ್ ಹಿಡ್ಕೊಂಡೋಗಿ ಅಂತ ಪೊಲೀಸ್ನವ್ರಿಗೆ ಫೋನ್ ಮಾಡಿದೀನಿ. ಬಹಳ ಒಳ್ಳೆ ಕೆಲಸ ಮಾಡ. ಏನಂದೆ? ಪೊಲೀಸರ್ ಫೋನ್ ಮಾಡ್ದ್ಯಾ? ಇಲ್ಲಿಂದ. ಇದೇ ಫೋನ್ ಇಂದ? ಅಯ್ಯೋ, ನಿನ್ ಮನೆ ಕಾಯುವಾಗ ನಿನ್ ಬಾಯಿ ಹುಳ ಬಿಡ. ಏನೋ ಇಷ್ಟೊತ್ತಿನಲ್ಲಿ ಕೃಷ್ಣ, ನಾನು ಒಂದ್ ತಪ್ಪ ಬಿಟ್ಟೆ ಕಣ. ನೀನ್ ಹುಟ್ಟಿರೋದೇ ಅದಕ್ಕೆ ತಾನೆ. ನನ್ನ ಹೆಂಡತಿ ಹತ್ರ ನನ್ ಸ್ವಾರ್ಥಕ್ಕೋಸ್ಕರ ಮಾವನ್ ಕೊಲೆ ಮಾಡಿದ್ ನೀನೆ ಅಂತ ಹೇಳ್ಬಿಟ್ಟೆ ಕಣ. ಅಷ್ಟೇ ತಾನೆ, ಹೋಗ್ಲಿ ಬಿಡ. ಯೋ, ಅದಷ್ಟಕ್ಕೆ ಮುಗಿಲಿಲ್ಲ ಕಣೋ. ಸುನೀತಾ ಪೊಲೀಸರಿಗೆ ಫೋನ್ ಮಾಡ್ಬಿಟ್ಟು ನೀನ್ ಇಲ್ಲಿರೋ ವಿಷಯ ಹೇಳಿದಾಳೆ ಕಣೋ. ಎಂದ? ಅಯ್ಯೋ, ಅದ ಹಂಗೆ ಕಣ್ ಬಾರಪ್ಪ, ಇಲ್ಲಿ ಹೇಳ್ತೀನಿ. ಕೊಲೆ ಮಾಡಿದ್ದು ಅವರು, ನೀವ್ ಬನ್ನಿ. ಏನ್ ಹೇಳ್ತಾ ಇದೀನಿ ನೀನು? ನನ್ ಗಂಡ ಕೊಲೆಗಾರನ ನೋಡು, ನಿನ್ ಗಂಡನ್ ಮುಖ ನೋಡು. ಇವ್ರೇ ಇವ್ರೇ ಕೊಲೆಗಾರ, ತಟ್ಟಿ ಫುಟ್ಬಾಲ್ ಆಡ್ತಿದ್ದಾರೆ. ನನ್ನ ಗಂಡ ನನ್ನ ಗಂಡ ನಿನ್ನ ಗಂಡ ನಿನ್ನ ಗಂಡ ನಿನ್ನ ಬಗ್ಗೆ ಬರ್ರಿ ಇಲ್ಲಿ. ನೀವು ಏನೆ ಏನ್ ಹೇಳ ನೀನು? ಹೌದು ನೋಡು, ನಿನ್ ಗಂಡನೇ ಕೊಲೆಗಾರ ಇನ್ಸ್ಪೆಕ್ಟರ್. ಯುವರ್ ಹಸ್ಬೆಂಡ್ ಹೆಂಗೆ? ಹಂಗೇನೆ ಸುಮ್ನೆ ಇರ್ಕು. ಯಾರು ಎಲ್ಲಿದ್ದಾರ ನಂಗೆ ಚೆನ್ನಾಗ್ ಗೊತ್ತು. ಸರ್ಚ್. ಯೋ, ಏನ್ರಿ ಸುಮ್ನೆ ನಿಂತಿದ್ದೀರಾ? ಡೋಂಟ್ ಮೂವ್ ಅಂತ ನೀವ್ ಹೇಳಿದ್ರಲ್ಲ ಸರ್. ಓ, ಹುಡುಕ್ರಯ್ಯ. ಓಕೆ ಸರ್. ನೋಡು ಈಗ ಗೊತ್ತಾಗುತ್ತೆ ನೋಡು. ನೋಡಿದ್ದೀನಿ ಏನೇ ನೋಡು. ಯಾರು ಮಾಡಿದ್ರೆ ಹುಡುಕುದ್ರೇನ್ರ? ಹುಡುಕುದ್ರ ಸರ್. ಮೇಲೆಲ್ಲ ಚೆನ್ನಾಗಿ ಹುಡುಕುದ್ರೇನ್ರ? ಹುಡುಕುದ್ರೆ ಸರ್. ಓಕೆ, ಈ ಕಡೆ ಸರ್ಚ್ ಮಾಡಿ. ನೀವು ಇನ್ಸ್ಪೆಕ್ಟರ್ ಉತ್ತರ್ ಕುಮಾರ್ ಕಂಡಂಗ್ ಮಣ್ಣೆಚ್ಚಬಹುದು, ಆದ್ರೆ ಈ ಪಿಸಿ ದಕ್ಷಿಣ ಕುಮಾರ್ ಕಂಡಂಗ್ ಮಣ್ಣೆಚ್ಚಕ್ ಸಾಧ್ಯನೇ ಇಲ್ಲ. ನಿಜ ಹೇಳಿ. ಎಲ್ಲ ಕಡೆ ಹುಡುಕಿದ್ರ? ಹುಡುಕಿದ್ವಿ ಸರ್. ಬಾತ್ರೂಮ್ ಅಲ್ಲಿ ಹುಡುಕಿದ್ವಿ ಸರ್. ಟಾಯ್ಲೆಟ್ ಅಲ್ಲಿ ಹುಡುಕಿದ್ವಿ. ಮಂಚದ ಕೆಳಗೆ ಹುಡುಕಿದ್ವಿ. ಡ್ರಾಯರ್ ಒಳಗೆ? ಎಸ್ ಸರ್. ಹಾಗಾದ್ರೆ ನೀವು ಹೊರಗಡೆ ಹೋಗಿ ಜೀಪ್ ಹತ್ರ ನಿಂತೀರಿ, ನಾವು ಆಮೇಲೆ ಬರ್ತೀವಿ. ನೋಡ್ಕೊಂಡು ಹೋಗ್ರಯ್ಯ. ಸಾರು ಇಲ್ಲ, ಅನ್ನ ಇಲ್ಲ, ಮುಂದ್ಕೋಗಯ್ಯ. ಸರ್, ನಾನ್ ಸರ್ ರಾಮಸ್ವಾಮಿ. ಸರ್, ನಾನ್ ಸರ್ ಕೃಷ್ಣಸ್ವಾಮಿ. ಎಲ್ರಯ್ಯ ನಿಮ್ ಡ್ರೆಸ್? ಅವ್ರಿಬ್ರು ನಮ್ ನೋಡುದು ಡ್ರೆಸ್ ಎತ್ಕೊಂಡು ಹೋಗ್ಬಿಟ್ರು ಸರ್. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರಕ್ಕೆ ನಾಲಾಯಕು. ಹೋಗ್ ವಾಚ್ಮನ್ ಕೆಲ್ಸಕ್ಕೆ ಸೇರ್ಕೊಳ್ಳಿ. ದಕ್ಷಿಣ್ ಕುಮಾರ್ ಸರ್, ಜಸ್ಟ್ ಮಿಸ್. ಓ, ಫಾಲೋ ಮಿ. ಓಕೆ ಸರ್. ದಕ್ಷಿಣ ಸರ್. ಮೂ ಮೂ ಇಲ್ಲ ಸರ್, ಜಂಡು ಬಾಂಬ್ ಇದೆ. ಗಾಡಿ ಮೂ ಮಾಡಯ್ಯ. ಡ್ರೈವಿಂಗ್ ಸೀಟ್ ಅಲ್ಲಿ ನೀವೇ ಕೂತಿದ್ದೀರಾ? ಅಯ್ಯೋ ಅಯ್ಯಯ್ಯೋ, ಪೊಲೀಸ್ ಜೀಪೇ ಕೆಟ್ಟೋಯ್ತು ಅಂದ್ರೆ ಆ ಕೊಲೆಗಾರನ ಹೆಂಗಯ್ಯ ಹಿಡಿಯೋದು? ತುಂಬಾ ಕಷ್ಟ ಆಗುತ್ತೆ ಸರ್. ಏನ್ ಕರ್ಮನಯ್ಯ ಇದು? ಇದಕ್ಕೂ ವಾಸ್ತುದೋಷ ಬಂದ್ಬಿಡ್ತಲ್ಲ ಅಯ್ಯ. ದಕ್ಷಿಣ ಧೈರ್ಯ ಮಾಡ ಗುರು, ಅವನ್ ಕೊಲೆ ಮಾಡಿ ಮಾಡಿ. ಇವನಕ್ಕಿಲ್ಲಿ ಬಂದ? ಅದು ನಮ್ಮ ಆಸ್ಪತ್ರೆಗೆ ಯಾಕೆ ಬಂದ? ಪೊಲೀಸ್ನವರಿಂದ ಕೃಷ್ಣ ಮತ್ತೆ ಶರಣ್ ತಪ್ಪಿಸ್ಕೊಂಡು ಓಡಾಡ್ತಾ ಇರೋದನ್ನ ನೋಡಿದ್ರೆ ಅವ್ರ ಟಾರ್ಗೆಟ್ ಗಿರೀಶೆ ಅನ್ಸುತ್ತೆ. ಆ ಕೃಷ್ಣ ಸಾಮಾನ್ಯದವನಲ್ಲ. ನಾವು ರಂಗೋಲಿ ಕೆಳಗೆ ತೂರಿದ್ರೆ ಅವನು ಭೂಮಿ ಒಳಗಿಂದಾನೆ ನುಸುಳ್ಕೊಂಡು ಬರ್ತಾನೆ. ಅವನ ಕೈಗೆ ಗಿರೀಶ್ ಏನಾದ್ರು ಸಿಕ್ಕಿದ್ರೆ
ಮುಗಿದು ಹೋಯ್ತು. ನಾವು ಮೂರ್ ಜನನು ಸಿಕ್ಕಿ ಹಾಕೊಂಡಂಗೆ. ನಾವು ಹೇಗಾದ್ರೂ ಮಾಡಿ ನಮ್ ಮೂರ್ ತಲೆನ ಉಳಿಸ್ಕೊಳ್ಳೇಬೇಕು. ಎಸ್, ಯು ಆರ್ ಕರೆಕ್ಟ್. ಅದಕ್ಕೇನ್ ಮಾಡ್ಬೇಕು ಅಂತೀರಾ? ಅದಕ್ಕಿರೋದು ಒಂದೇ ದಾರಿ. ಏನು? ಗಿರೀಶ್ ಅನ್ ತಲೆನೆ ತೆಗೆದು ಬಿಟ್ರೆ ರೈಟ್? ಇಂಥ ಹರಾಮಿ ಕೆಲಸ ಮಾಡ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅನ್ನ ಹಾಕಿದ ಮಾವನ್ನೇ ಕೊಲೆ ಮಾಡಿಸ್ದವನ್ ನೀನು ನನ್ನನ್ನು ಬಿಟ್ಬಿಡ್ತೀಯಾ? ನಿನ್ ಟಿಕಲಾಟ ಎಲ್ಲ ನನ್ನ ಹತ್ರ ನಡೆಯೋದಿಲ್ಲ. ನಿನ್ನ ಆಸ್ಪತ್ರೆಯಲ್ಲಿ ನಿನ್ನ ಕಿಡ್ನಿ ಕಣ್ಣು ಕದ್ದು ಎಕ್ಸ್ಪೋರ್ಟ್ ಮಾಡೋ ಅವ್ಯವಹಾರಕ್ಕೆಲ್ಲ ಸಾಕ್ಷಿ ಇದೆ ನನ್ನ ಹತ್ರ. ಕಷ್ಟ ಬಂದಾಗ ನಾನ್ ಬೇಕು, ಸುಖ ಮಾತ್ರ ನೀವು ಹಂಚ್ಕೋತೀರಾ? ಉಳಿದ್ರೆ ಎಲ್ರು ಉಳಿಬೇಕು, ಸತ್ರೆ ಎಲ್ರೂ ಸಾಯ್ಬೇಕು. ನಿಮ್ಮ ಅವ್ಯವಹಾರ ಪೊಲೀಸರು ತಿಳಿಸಿ ನಿಮ್ಮನ್ನು ಕಂಪಿ ಅನ್ಸಂಗ್ ಮಾಡ್ತೀನಿ ಕಣ್ರು. ಅನ್ನ ಹಾಕಿದ ಮಾವನ್ನೇ ಕೊಲೆ ಮಾಡಿಸ್ತಾನ, ನನ್ನನ್ನ ತಿಂದು ನನಗೆ ದ್ರೋಹ ಮಾಡಿದ್ರೆ ಬಿಡ್ತೀನೇನು? ಬಾಡಿ ನೆತ್ತಾಕೊಂಡು ಹೋಗಿ ಶವಾಗಂತ ಬಿಸಾಕು. ದೇವರಂತ ಮಾವನ್ನ ಅನ್ಯಾಯಕ್ಕೆ ಸಾಯಿಸ್ಕೊತಿಲ್ಲೋ ನಾವು? ನನ್ ರಹಸ್ಯ ಅಂತ ತಿಳ್ಕೊಂಡಿರೋರು ಯಾರನ್ನು ನಾನು ಭೂಮಿ ಮೇಲೆ ಉಳಿಸಿಲ್ಲ, ಉಳಿಸೋದು ಇಲ್ಲ. ಹಲೋ ಮಿಸ್ಟರ್ ವಿಲನ್ ಬ್ರದರ್, ಈ ಗುಬ್ಬಚ್ಚಿ ಮೇಲೆ ಬ್ರಹ್ಮಾಸ್ತ್ರ ಯಾಕೆ ಬ್ರದರ್? ಸ್ವಲ್ಪ ಹಂಗೆ ನೆನಪು ಮಾಡ್ಕೊಳ್ಳಿ, ನಿಮ್ಗೆ ಮನೇಲಿ ನಾನೇನೆಲ್ಲ ಸೇವೆ ಮಾಡ್ಕೊಟ್ಟಿದ್ದೀನಿ, ಸೇವೆ ಮನೆ ಹಾಳಾಗೋಗ್ಲಿ, ಅಟ್ಲೀಸ್ಟ್ ಬ್ರದರ್ ಅನ್ನೋ ಸೆಂಟಿಮೆಂಟು ಬೇಡವಾ? ಸೆಂಟಿಮೆಂಟ್ ಅನ್ನೋ ಆಯಿಂಟ್ಮೆಂಟು ನಮ್ಮಂತ ಡಾಕ್ಟರ್ಸ್ ಹತ್ರ ಇರೋದಿಲ್ಲ. ಅಯ್ಯೋ ಅಯ್ಯೋ ಬ್ರದರ್, ಇನ್ನು 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 ಇನ್ನೊಂದ್ಸರಿ ಯೋಚನೆ ಮಾಡಿ. ತಡ ಬ್ರದರ್, ಪ್ಲೀಸ್ ಬ್ರದರ್, ಪ್ಲೀಸ್ ಬೇಡ, ತಡ ಬೇಡ ಬೇಡ ಬೇಡ. ಐ ಐ ಮೇಡಮ್, ನೀವು ಯಾರು ಒಂದ್ಸರಿ ಹೇಳಿ. ಬ್ರದರ್, ನಿಮ್ಮದು ಕರುಣೆ ಇಲ್ಲದ ಕರುಣೆ. ಗುಡ್ ಬೈ, ಕಮ್ ಆನ್ ಬಾಯ್. ಬೆಂಕಿ ಒಂದೇ ಬರ್ತು, ಬೆಂಕಿ ಬೆಂಕಿ ಶಾಸ್ತ್ರಿ, ಬೆಂಕಿಲ್ ಕಂಡ ಅಂತ ಹೇಳಿದ್ ಆಗೋಯ್ತಲ್ಲ. ಮಳೆ 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 ಯಾರು ಬರ್ಬಾರ್ದ? ಫೈರ್ ಇಂಜಿನ್ ಫೋನ್ ಯಾರು ಮಾಡೋರು ಬಂದ್ಬಿಡ್ತಿದ್ರು. ಮತ್ತು ತಾವು ಅನ್ನೋದು ಮನುಷ್ಯನಿಗೆ ಬಂದೇ ಬರುತ್ತೆ ಅಂತ ಗೊತ್ತಿತ್ತು, ಆದ್ರೆ ಈ ತರ ಬರುತ್ತೆ ಅಂತ ಗೊತ್ತಿರಲಿಲ್ಲ ಗುರುವೆ. ಅಯ್ಯೋ, ಏನಾರು ಮಾಡಿ ಗುರುವೆ ಬೇಗ. ದೇವ್ರೇ, ಜಿಪ್ಪು ಚೂಜೆ ಬಿಡು, ಹುಚ್ಚೆ ಮಾಡ್ತೇನೆ. ಅಯ್ಯೋ, ಗಾನ್ ಗಾಬರಿಗೆಲ್ಲ ಬಂದಾಗ್ಬಿಟ್ಟಿದೆಲ್ಲ ಗುರುವೆ, ಏನ್ ಮಾಡ್ಲಿ, ಬರ್ತಾ ಇಲ್ಲ. ಆ ಕೆಲಸ ನೀನೇ ಮಾಡ್ಬಿಡು ಗುರುವೆ. ಅದ್ಭುತ ಕಾಂಡ ಕಳ. ಗುರು, ಆ ನಮ್ಮ ಗುಳ್ಳೆನರಿ ಡಾಕ್ಟ್ರು ಅವನಿಂದ ದೊಡ್ಡ ಗ್ಯಾಂಗ್ ಇಟ್ಕೊಂಡು ಏನೆಲ್ಲ ಡೀಲಿಂಗ್ ಮಾಡ್ತಾ ಇದ್ದ ನೋಡ್ದೆ. ಇವತ್ತು ನಮ್ಮನ್ನು ಕೊಲೆ ಮಾಡಕ್ ಬಂದವನು, ನಾಳೆ ನಮ್ಮ ಮನೆಯವ್ರು ಸುಮ್ಮನೆ ಬಿಡ್ತಾನೆ ಅಂತೀಯ? ಗಿರೀಶ್ ಡೆಡ್ ಬಾಡಿನ ಮಾರ್ಚಿಂದ ಹೊರಗಡೆ ತಗೊಂಡ್ಬಂದು ನಿಜಾಂಶ ಏನು ಅಂತ ತಿಳಿಸಿ ನಮ್ಮ ಮಾವನ ಕೊಲೆ ಮಾಡಿಸೋರು ಎಲ್ಲಾರನು ಮೊದಲು ಪೊಲೀಸರು ಒಪ್ಪಿಸ್ಬೇಕು. ತುಂಬಾ ಸೀರಿಯಸ್ ಆಗಿದ್ದಾರೆ, ನೀನೇ ಕರ್ಕೊಂಡು ಅರಿಶಿನ ಘಟ ಮುಗಿಸ್ಕೊಡವ. ಬಾತ್ರೂಮ್ ತೊಳಿಬೇಕಿತ್ತು. ಈಗ ನನ್ ಟೈಮ್ ಇಲ್ವಲ್ಲಮ್ಮ. ಅದಲ್ಲ ಡಾಕ್ಟರ್, ಬಾತ್ರೂಮ್ ತೊಳಿಯೋದಕ್ಕೆ ಫಿನಾಯ್ಲ್ ಬೇಕಿತ್ತು, ಅದಕ್ಕೆ ನಿಮ್ ಸಿಗ್ನೇಚರ್ ಬೇಕು. ಆಮೇಲೆ ಬಂದ್ ಮಾಡ್ತೇನೆ. ಶಿವ ಶರಣ, ಈಗಿನ ಪೊಸಿಷನ್ ಅಲ್ಲಿ ಡೆಡ್ ಬಾಡಿ ತಗೊಂಡು ಹೊರಡೋದು ತುಂಬಾ ಕಷ್ಟ ಅನ್ಸುತ್ತೆ. ನಾನು ಅದನ್ನ ಯೋಚನೆ ಮಾಡ್ತಾ ಇದ್ದೀನಿ. ಏನ್ ಮಾಡ್ತೀಯ? ಒಂದ್ ನಿಮಿಷ ಇರು.
ನೋಡಿ ಆ ಪೇಷಂಟ್ ಕಡೆ ಹೇಳಿ ಹೊರಗಡೆಯಿಂದ ಯಾವ ಮೆಡಿಸಿನ್ ತರ್ಕೊಡು ಅಂತ, ಎಲ್ಲ ನಮ್ಮ ಮೆಡಿಕಲ್ ಸ್ಟೋರ್ ತಗೋಬೇಕಂತ ಹೇಳಿ. ಓಕೆ ಓಕೆ ಸರ್. ಆಮೇಲೆ ಆ ಬಿಲ್ ಮಾಡಿದ್ಮೇಲೆ ದುಡ್ಡು ಇಮಿಡಿಯೇಟ್ ಕ್ಲಿಯರ್ ಮಾಡ್ಕೊಳ್ಳಿ. ಸರಿ ಸರ್. ಹಲೋ ಕೀರ್ತಿ ಹಾಸ್ಪಿಟಲ್, ನಿಮ್ ಪಕ್ಕದಲ್ಲೇ ಕೊಡ್ರಿ ಒಂದ್ ನಿಮಿಷ ಸರ್. ಸರ್ ಫೋನ್. ಹಲೋ ನೋಡಿ, ಸುಬ್ರಹ್ಮಣ್ಯ ನಗರ ಪೊಲೀಸ್ ಸ್ಟೇಷನ್ ಇಂದ ಮಾತಾಡೋದು, ನಿಮ್ ಹಾಸ್ಪಿಟಲ್ ಬಾಂಬ್ ಇದೆ ಅಂತ ಪಕ್ಕ ಮೆಸೇಜ್ ಬಂದಿದೆ. ಇಮಿಡಿಯೇಟ್ ಆಗಿ ಎಲ್ಲ ಖಾಲಿ ಮಾಡ್ಸ್ರಿ. ಬಾಂಬ ಸರ್ ಶಿವು ನಮ್ಮ ಹಾಸ್ಪಿಟಲ್ ಬಾಂಬ್ ಇಟ್ಟಿದ್ದಾರೆ. ಮತ್ತೆ ಮೈಕಲ್ ಆನ್ಸ್ ಮಾಡಿ ನಮ್ಮ ಆಸ್ಪತ್ರೆ ಇಲ್ಲ ಏನ್ರಿ ಇದು. ಬನ್ರಿ ಬನ್ನಿ ಬನ್ನಿ. ಹಲೋ ಜಾನೆ, ನಾ ಡಾಕ್ಟರ್ ವಿಜಯ್ ಮಾತಾಡ್ತಿರೋದು. ಹೇಳಿ ಬಾಸ್, ಏನ್ ವಿಷಯ? ಗಿರೀಶ್ ಕಟ್ ಮಾಡಿ ತಗೊಂಡು ಹೋಗ್ತಾ ಬಾಸ್ ಇಲ್ಲೇ ಹೋಗ್ತಿದ್ದಾರೆ. ಹೌದಾ? ಆಯ್ತು, ಹಿಡಿಬೇಕ ಹುಡು ಹುಡುಬೇಕ. ಪ್ಯಾಂಟ್ ಉದುರ್ತಾ ಇದೆ ಬೇಕಿಟ್ಟು. ಅಯ್ಯೋ ಅಯ್ಯೋ, ಡೆಡ್ ಮಾಡಿಲ್ಲ ಹಿಂಗಡು. ಅಯ್ಯೋ ನಡಿಯೋ ಬಡಿ. ಓ ಹಿಂಗಡು, ಇವ್ರನ್ನ ನಾವ್ ಹೀಗ್ ಹೋದ್ರೆ ಹಿಡಿಯೋಕ್ ಆಗಲ್ಲ, ಅದಕ್ಕೆ ಶಾರ್ಟ್ ಕಟ್ ಹೋಗೋಣ. ಹ್ಮ್ ನಡಿ ಬಾ. ಅಯ್ಯೋ ಅಯ್ಯೋ ಶಿವಾಜಿ ನಗರ ಬರ್ತೀರಾ? ಬರ್ತೀವಿ, ಒಂದ್ ನಿಮಿಷ ಇರಿ. ಸರಿ ಕಂಡ್ರೆ ನಾನು ಬರ್ಲ. ಶಿವಾಜಿ ನಗರ ಹೇಳಿವಾಗ ಮೀಟರ್ ಮೇಲೆ ಎಕ್ಸ್ಟ್ರಾ 10 ರೂಪಾಯಿ ಕೊಟ್ಬಿಡಿ. ಏನಯ್ಯ ಬರ್ಕೊಂಡಿದ್ಯಾ ನೀನು? ಹೇಳದ್ ಮಾತ್ ಕೇಳ. ನೀವೇ ವಾದ ಮಾಡ್ತಿದ್ಯಲ್ಲ ನೀನು. ಸುಂದರಪ್ಪ ನೀನು ಮರ್ಡರ್ ಕೇಸ್ ಅಲ್ಲಿ ಹುಡುಕ್ತಾ ಇದೀವಲ್ಲ, ಕೃಷ್ಣ ಮತ್ತು ಶರಣ ಅವರೇ ಸರ್. ಸಿಕ್ತು ಪ್ರಮೋಷನ್, ಫಾಲೋ ಮಿ. ಯಾಕೆ ಸರ್ ನಿಂತ್ಬಿಟ್ರೆ? ಈ ರೂಟ್ ನಲ್ಲಿ ಹೋದ್ರೆ ನಾವು ಅವ್ರನ್ನ ಹಿಡಿಯಕ್ ಆಗಲ್ಲ. ವಾಸ್ತು ಪ್ರಕಾರ ನಾವು ನಮ್ಮ ರೂಟ್ ನಲ್ಲಿ ಹೋಗೋಣ. ಫಾಲೋ ಮಿ. ಓಕೆ ಸರ್. ಅಲ್ಲಿ ಬರ್ತಾ ಇದ್ದಾರೆ ನೋಡಿ ಸರ್. ಕೃಷ್ಣ ಶರಣ್, ಸ್ಟಾಪ್ ಇಟ್, ಸ್ಟಾಪ್. ಅಯ್ಯೋ ಸ್ವಂತ ಹೋಯ್ತು. ಅಯ್ಯೋ ಅಯ್ಯೋ, ಹುಡುಗಿ ಎಗರ್ತಾಳಲ್ಲಪ್ಪ. ಅಯ್ಯೋ ದಕ್ಷಿಣ ಎಗರ್ರನು? ಎಲ್ಲ ಎಗರಿದ್ರು ಸರ್. ವಾಸ್ತು ಪ್ರಕಾರ ಎಗರಿದ್ರು? ಸೂಪರ್ ಆಗಿ ಎಗರಿದ್ರು ಸರ್. ಮತ್ತೆ ನೀನ್ ಹೇಗ್ ನಿಂತಿದ್ಯಾ? ನಾನು ಎಗರಲ್ಲ ಸರ್. ಹೆಚ್ಚು ಪಾಪಿ ಕೈ. ಓಕೆ ಸರ್, ಓಕೆ ಶರಣ್ ಬಾಯ್. ಮತ್ತೆ ಮಿಸ್ ಆದ್ರಲ್ಲಪ್ಪ ಎಲ್ಲರಪ್ಪ. ಆಕಡೆ ನೋಡ ಮನೆ. ಶರಣ ಮೊದಲು ಡೆಡ್ ಬಾಡಿ ತಗೊಂಡು ಪೊಲೀಸ್ ಸ್ಟೇಷನ್ ಒಪ್ಪಿಸ್ಬೇಕಲ್ಲ, ಇಲ್ಲಾಂದ್ರೆ ತುಂಬಾ ಪ್ರಾಬ್ಲಮ್ ಮಾಡ್ತೀಯಾ. ಮಾಡಬಾರ್ದು, ಅರ್ಜೆಂಟ್ ಆಗಿ ಹೇಳ, ಪೊಲೀಸ್ ಒಪ್ಪಿಸ್ಬಿಡೋಣ. ಬಾ.
ಹೆಣ್ಮಕ್ಳದ್ದು ಕೈಮುಟ್ಟಕ್ಕೆ ನಾಚಿಕೆ ಆಗತ್ತಿಲ್ಲ ನಿಮ್ದು ಒಂದ್ ಜನ್ಮ. ಎಲ್ಲಿ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಅಯ್ಯೋ ಡೆಡ್ ಬಾಡಿ ಅಲ್ಲೋ ಬಾಡಿ. ಅಯ್ಯೋ ಅಲ್ಲಿ ಈ ಗುಂಪಲ್ಲೆಲ್ಲ ಹುಡ್ಕೋದು ಹುಡ್ರೆ ಇದಾಗ್ಲಾರ್ದ ಕೆಲ್ಸ ಇದು. ನನ್ ಕೈಲ್ ಆಗಲ್ಲಪ್ಪ. ಅದನ್ನ ಕೊಡ್ತಿ ಜೈಲ್ ಹೋಯ್ತಿಯಾ? ಅಯ್ಯೋ ಅಯ್ಯೋ ಬಾಡಿ ಬಾಡಿ ಡೆಡ್ ಬಾಡಿ. ದಕ್ಷಿಣ ಸರ್ ಅವ್ರು ಇಲ್ಲೆಲ್ಲೋ ಇದಾರೆ. ಎಸ್ ಸರ್. ಅಟ್ಯಾಕ್. ಓಕೆ ಸರ್. ದಕ್ಷಿಣ ಸರ್ ವಾಸ್ತು ಸಿಕ್ಬಿಟ್ರು ಕಣ. ಹಿಡ್ಕೋ ಹಿಡ್ಕೊಳ್ಳಿ ಸರ್. ದಕ್ಷಿಣ ಇಲ್ಲಿ ಓದಿದ್ರೆ ವಿಷಯ ಯಾರ ಹತ್ರ ಹೇಳ್ಬೇಡ ಕಣ. ನೀವು ಯಾರಿಗೂ ಹೇಳ್ಬೇಡಿ ಸರ್. ಓಕೆ ಶರಣ ಈ ತರ ಸಿಗಲ್ಲ ಬೆಟರ್ ಡೇವಿಡ್ ಹುಡ್ಕೋಣ. ಎಸ್ ಸರಿ. ಅಯ್ಯೋ ಹುಡ್ಕೋ ಹುಡ್ಕೋ ಶರಣ ಎಲ್ಲಿ ಹುಡುಕ ಹುಡ್ಕೋ ನೋಡ್ ಸರಿ ಎಲ್ಲಿ ಹುಡ್ಕೋದು ಗೊತ್ತಾಗ್ತಿದ್ರೆ ಶರಣ ಅಲ್ಲಿ ನೋಡ್ರಿ ನೋಡಲಿ ಬಿಡಿಸೋದು ಫಸ್ಟ್ ಡೆಡ್ ಬಾಡಿಗೆ ಗೆಟಪ್ ಚೇಂಜ್ ಮಾಡೋಣ. ಹೌದು. ವಾ ಏನು ದಾಳವನ್ನು ಉರುಳಿಸಿದೆ ಶಕುನಿ ಮಾಮ. ಪಾಂಡವರ ಸಕಲ ಸಾಮ್ರಾಜ್ಯವನ್ನು ಗೆದ್ದಾಯಿತು. ಅಂದ ಹಾಗೆ ಇನ್ನಾರನ್ನಾದರೂ ಪಣಕ್ಕಿಟ್ಟು ಸೋಲಲು ಸಿದ್ಧರಿರುವಿರ ಧರ್ಮರಾಯರೇ? ಸಕಲ ಸಾಮ್ರಾಜ್ಯವನ್ನು ಕಳೆದುಕೊಂಡಿರುವ ಧರ್ಮರಾಯ ಮತ್ತಿನ್ನೇನಾದರೂ ಪಣಕ್ಕಿಟ್ಟು ಗೆಲ್ಲುವ ಛಲವಿದೆಯೇ? ಮತ್ತೆ ದಾಳವನ್ನು ಉರುಳಿಸಲು ಗಂಡದೇ ಇದೆಯಾ ಧರ್ಮರಾಯರೇ? ಇದ್ದರೆ ಇನ್ನುಳಿದ ನಾಲ್ವರು ಸಹೋದರರನ್ನು ಪಣದಲ್ಲಿಟ್ಟು ಗೆಲ್ಲುವಂಥವನಾಗು. ಹಾಗೇ ಆಗಲಿ, ಆಟ ಮುಂದುವರಿಯಲಿ. ಧರ್ಮರಾಯರೇ ಸಹೋದರರನ್ನು ಪಣದಲ್ಲಿಟ್ಟು ಸೋತಾಯಿತು. ಇನ್ನುಳಿದಿರುವುದು ಒಬ್ಬಳೇ, ಅದು ದ್ರೌಪದಿ. ಅವಳನ್ನೂ ಸಹ ಪಣದಲ್ಲಿಟ್ಟು ಸೋಲಲು ಸಿದ್ಧರಾಗಿರುವಿರ ಧರ್ಮರಾಯರೇ? ದ್ರೌಪದಿಯನ್ನು ಪಣದಲ್ಲಿಟ್ಟು ಸೋತಾಯಿತು. ದ್ರೌಪದಿ ರಾಣಿಯಲ್ಲ, ಮಹಾರಾಣಿಯಲ್ಲ, ದಾಸಿ. ನನ್ನ ದಾಸಿ ಯಾರಲ್ಲಿ? ಅಪ್ಪಣೆ ಮಹಾಪ್ರಭು. ಹೋಗು. ಆ ನಮ್ಮ ದಾಸಿ ದ್ರೌಪದಿಯನ್ನು ಎರಡು ತಾ. ಎಂತಹ ಕೆಲಸ ಮಾಡುತ್ತಿರುವೆ ದುರ್ಯೋಧನ? ದ್ರೌಪದಿ ನಿನಗೆ ಅತ್ತಿಗೆ ಸಮಾನ? ಅದಾವುದನ್ನು ನಾನರಿಯೇ. ಅವರು ಪಗಡೆ ಆಟದಲ್ಲಿ ದ್ರೌಪದಿಯನ್ನು ಸೋತಿದ್ದಾರೆ. ನಾವು ಗೆದ್ದಿದ್ದೇವೆ. ದ್ರೌಪದಿ ನನ್ನ ಸ್ವತ್ತು, ನನ್ನಿಷ್ಟ ಬಂದಂತೆ ಉಪಯೋಗಿಸಿಕೊಳ್ಳುತ್ತೇನೆ. ಡೈಲಾಗ್ ಮಾತಾಡು. ದುರ್ಯೋಧನ ನಿನ್ನ ಮಾತಿಗೆ ಮಿತಿ ಇರಲಿ. ಸೋತವೆಂದು ಸುಮ್ಮನಿದ್ದರೆ ನಮ್ಮ ಶಾಂತನಾಗು ಭೀಮಸೇನ. ಅಗ್ರಜ ನಿನ್ನ ಅಪ್ಪಣೆಯಂತೆ ಸುಮ್ಮನಿರುವನು. ಇಲ್ಲದಿದ್ದರೆ Oh.
ಮಹಾಪ್ರಭು, ದ್ರೌಪದಿಯವರು ರಾಜ್ಯಸಭೆಗೆ ಬರಲು ನಿರಾಕರಿಸುತ್ತಿದ್ದಾರೆ. ಏನು ನಿರಾಕರಿಸಿದಳೆ? ಇದು ನಮ್ಮ ಆಜ್ಞೆ ಎಂದು ಹೇಳಿದೆಯಾ? ಹೌದು ಮಹಾಪ್ರಭು, ಇದು ತಮ್ಮ ಆಜ್ಞೆ ಎಂದು ತಿಳಿಸಿದ ನಂತರವೇ ಅವರು ನಿರಾಕರಿಸಿದ್ದು. ದುಶಾಸನ! ಅಗ್ರಜ, ನೀನೀಗಲೇ ಹೋಗಿ ಆ ದ್ರೌಪದಿಯನ್ನು ದರ ದರನೆ ಎಳೆದು ತಾ. ಅಗ್ರಜ, ಇದಕ್ಕಿಂತ ಪ್ರಸನ್ನತೆಯ ವಿಷಯ ಬೇರೆ ಇನ್ನೇನಿದೆ? ಆ ಹಠಮಾರಿ ಹೆಣ್ಣನ್ನು ಈಗಲೇ ಎಳೆದು ತರುವೆ. ಹೆಗ್ಬಡಿಗೆ ಸಲ್ಲಕರ ಸಾಕು. ಅಯ್ಯೋ, ಇಷ್ಟು ಚಿಕನ್ ಇಟ್ಟಿರುವುದು ಹುಡುಕಬೇಕ. ನಿನ್ ಸಿಂಗಾರ ಇನ್ನೂ ಮುಗಿಲಿಲ್ವೇ? ಹೆಗ್ಬಡಿ ಕರೆತ ಅವರಲ್ಲಿ. ಓ, ಇಲ್ಲ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದೀವಿ? ಇಷ್ಟೋ ತರಿಗೋ. ಹಾ, ಸಿಕ್ಕಿಬಿಡು. ಹೆಗ್ಬಡಿ ಅಲ್ಲ, ನಾವು ಹೆಗ್ಬಡಿ. ಸ್ಟೇಜ್ ಕಣು, ನಿನ್ಗೆ ಯಾವ ಸೀರೆ ಸಿಗ್ಲಿಲ್ವಾ? ದ್ರೌಪದಿ ಸೀರೆ ಸಿಕ್ಕಿದ್ದು. ಏನ್ ಮಾಡಿದ ಗುರುವೆ, ಅಲ್ಲಿದ್ದೆ ಒಂದ್ ಸೀರೆ. ಅಗ್ರಜ, ಈ ನಿಮ್ಮ ದಾಸಿಯನ್ನು ಎಳೆದು ತಂದಿರುವೆ. ದ್ರೌಪದಿ, ನೀನು ನನ್ನ ದಾಸಿಯಾದರೆ ಈ ಅಂತಃಪುರಕ್ಕೆ ನಿನ್ನನ್ನು ಮಹಾರಾಣಿಯನ್ನಾಗಿ ಮಾಡುವೆ. ಇದೇನೋ ಇಷ್ಟೊಂದು ಬಾರ ಅವಳೆ ಹೇಳಿಯೋ ಆ ಕಡೆ ಹೇಳ್ಕೊಂಡು. ಇದೇನೋ ಇಷ್ಟೊಂದು ಬಾರ ಅವಳೆ ಇವಳು ಹೇಳ್ಕೊಂಡೋಗಿ ತೀರ ಬಿಚ್ಚಾಕು. ಹಂಗೆ ಆಗ್ಲಿ ಅಣ್ಣ. ಅಲ್ಲ ಅಗ್ರಜ, ಅಪ್ಪಣ ಅಗ್ರಜ, ಇಲ್ಲಿ ಏನ್ ನಡೀತಾ ಇದೆ? ದುರ್ಯೋಧನ, ಇದು ರಾಜ್ಯಸಭೆ. ಸತಿದೇವಿ ದ್ರೌಪದಿಯ ವಸ್ತ್ರಾಪಹರಣ ಮಾಡಬೇಡಿ. ಪಿತಾಶ್ರೀ, ಹಿಂದೆ ನಾನು ನೀರಲ್ಲಿ ಬಿದ್ದಾಗ ಇದೇ ದ್ರೌಪದಿ ನನ್ನನ್ನು ನೋಡಿ ಗಹಗಹಿಸಿ ನಕ್ಕಿದ್ದಳು. ನನ್ನನ್ನು ಕುರುಡ ಎಂದು ಸಂಬೋಧಿಸಿ ಅವಮಾನ ಮಾಡಿದ್ದಳು. ದುಶಾಸನ, ಅಗ್ರಜ, ಮುಖವನ್ನೇನು ನೋಡುವೆ? ಇವಳ ಸೀರೆಯನ್ನು ಸೆಳೆದು ನನ್ನ ತೊಡೆಯ ಮೇಲೆ ಕೂರಿಸು. ತೊಡೆಯ ಮೇಲೆ. ಅಧರ್ಮಿ, ಪಾಪಿ, ಸರ್ವನಾಶವಾಗಿ ಹೋಗು. ಸತ್ಯವತಿ ದ್ರೌಪದಿ, ನೀನು ಕಳಂಕಿತಳಲ್ಲ, ನಿನಗೆ ಜಯವಾಗಲಿ. ದುಶಾಸನ, ಇಂತ ಸತಿಬಣಿಗೆ ಜಯವಾಗಲಿ, ಜಯವಾಗಲಿ. ನೀನು ಇವಳ ಸೀರೆ ಮುಟ್ಟಿದರೆ ನಾವೆಲ್ಲ ಭಸ್ಮವಾಗುತ್ತೇವೆ. ಅಣ್ಣ, ಅಪ್ಪಣೆಯನ್ನು ಕೊಡು, ಅವನನ್ನು ಸೀಳಿ ಹಾಕುವಿರು. ಸುಮ್ನೆ ಕುಂತ್ಕಳಯ್ಯ, ಅಲ್ಲಿ ಯಾವನ ಬಂದು ಏನೇನ ಡೈಲಾಗ್ ಕೊಡಿದಾನ, ಇವನ್ ಬೇರೆ ಕುಂತ್ಕಳಯ್ಯ. ದುರ್ಯೋಧನ, ಏನ್ ಮಾಡ್ತಾ ಇದೀಯೋ? ಅಯ್ಯೋ, ಬೇಗ ದ್ರೌಪದಿ ಸೀರೆ ಹೇಳಿಯೋ. ಇಲ್ಲ ಇಲ್ಲ, ದ್ರೌಪದಿ ಅಂತ ನಾರಿಮಣಿ ನೋಡಿದ್ಮೇಲೆ ವಸ್ತ್ರಾಪಣ ಮಾಡೋ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿದ್ದೀನಿ. ಏನು ಕ್ಯಾನ್ಸಲ್ ಮಾಡ್ದ? ದ್ರೌಪದಿಗೆ ಜಯವಾಗಲಿ, ದ್ರೌಪದಿಗೆ ಜಯವಾಗಲಿ. ಅಣ್ಣ, ಏನ್ ಮಾಡ್ತಿದ್ಯಾ ನೀನು? ತಕೊಂಡು ಹೋಗ್ತಾ ಇದ್ದೀನಿ. ಯಾರ ನೀನು? ದುರ್ಯೋಧನ. ಮೇಲೆ ಹೋಗವನೆ. ಅಣ್ಣ ಸುಮ್ನಿರಯ್ಯ, ಅಲ್ಲಿ ಇನ್ನು ದ್ರೌಪದಿ ಸೀರೆನೆ ಬಿಚ್ಚಿಲ್ಲ. ಹೌದಾ? ಹೌದು. ಸಾಧ್ಯವಿಲ್ಲದ ದುರ್ಯೋಧನ, ಬಹುಶಃ ತಾವು ಮರೆತಂತಿದೆ. ನೀವು ಬೇರೆ ಏನೋ ಹೇಳಬೇಕು, ಬೇರೆ ಏನೇನೋ ಮಾಡಬೇಕು. ನಾನೀಗ ಏನೂ ಹೇಳುವುದಿಲ್ಲ, ಏನೂ ಕೇಳುವುದಿಲ್ಲ. ಗೆಟ್ ಔಟ್, ಗೆಟ್ ದ್ರೌಪದಿ. ದುಶಾಸನ, ಅವನ್ ಡೈಲಾಗ್ ಎಲ್ಲ ಮರ್ತು ಬಿಟ್ಟಿದ್ದಾನೆ. ನೀನೇ ಡೈಲಾಗ್ ಹೇಳಿ ಸೀರೆ ಬಿಚ್ಚಕ್ಕು. ಆಯ್ತು ಅಗ್ರಜ. ಏನ ನೋಡು, ದ್ರೌಪದಿ ವಸ್ತ್ರಾಭರಣ ಮಾಡು ಅಂತ ನೀನ್ ಹೇಳದೆ ಹೋದ್ರೆ ಕತ್ತೆ ಬಾಲ ಹೋಯ್ತು. ನಾನೇ ಮಾಡ್ತೀನಿ. ನೀನ್ ಇಲ್ಲಿವರೆಗೂ ಬಂದ, ಒಂದ್ ನಿಮಿಷ ಇಲ್ಲಿಗ್ ಬಾ. ಯಾಕೆ ಬಾರೋ? ಏನ್ ನಡೀತಾ ಇದೆ ಇಲ್ಲಿ? ಇಂಪಾರ್ಟೆಂಟ್ ಕೆಲಸ ನಡೀತಾ ಇದೆ, ಆಮೇಲೆ ಬಂದು ಹೇಳ್ತೀನಿ. ನೀನ್ ನಡಿ, ನಡಿ. ನಾನಿದ್ದೀನಿ, ಡೋಂಟ್ ವರಿ. ನೀನು ಸರಿಯಾಗಿ ಹೇಳಿದ್ದೀಯ ಅಣ್ಣ. ದ್ರೌಪದಿ ವಸ್ತ್ರಾಪರಣ ಮಾಡಿಕೊಡು ಅಣ್ಣ. ದ್ರೌಪದಿ ನಮಗೆ ಅತ್ತಿಗೆ ಸಮಾನ, ನಿಜ ತಾಯಿಯ ಸಮಾನ. ಹೌದು, ಅಂತ ಹೆಣ್ಣಿನ ಮಾನಭಂಗವಾಗುತ್ತಿರಬೇಕಾದ್ರೆ ನಾನು ನೀನು ನೋಡಿಕೊಂಡು ಹೇಡಿಗಳ ತರ ಕುಳಿತಿರಬೇಕೆ? ಇಂಪಾಸಿಬಲ್, ಇಂಪಾಸಿಬಲ್. ಯಾಕೆ? ಗದೆ ವೇಟ್ ಜಾಸ್ತಿ ಅದಕ್ಕೆ. ನನ್ ಡೈಲಾಗಿ ಕಾದು ಕಾದು ಸಾಕಾಯ್ತು, ಟಾಯ್ಲೆಟ್ ಹೋಗಿ ನಿಜ. ನಮಸ್ಕಾರ ಡಾಕ್ಟ್ರೆ. ಗದೆ ಕೊಡು. ಈಗ ನಮಸ್ಕಾರ ಮಾಡು. ನಮಸ್ಕಾರ ಡಾಕ್ಟ್ರೆ. ದುರ್ಯೋಧನ, ಚಂದ್ರೇಶ್ವರ ಎಲ್ಲಿಗೂ ಬಂದ? ದ್ರೌಪದಿಯನ್ನು ನನಗೆ ಒಪ್ಪಿಸು. ಯಾಕೆ? ಇಲ್ಲ ಅಂದ್ರೆ ಎಲ್ರ ಕೈಗೂ ಚುಮ್ ಕೊಟ್ಟು ಪಂಗಮ್ಮ. ಇಲ್ಲಿ ಏನ್ ನಡೀತಾ ಇದೆ ಇಲ್ಲಿ? ಥೋ, ನಿನ್ ಮನಕಾಯುವಾಗ ದುತ್ತರಾಷ್ಟ್ರ. ನೋಡೋ, ಇಲ್ಲಿ ಏನೇ ನಡೀಲಿ, ನೀನ್ ಸುಮ್ನೆ ಏನು ನೋಡಬಾರದು, ಏನು ಕೇಳಿಸ್ಕೋಬಾರದು. ಓಕೆ ಓಕೆ, ಸೆಟ್ಲ್ ಆಗು. ದ್ರೌಪದಿ ಈಗ ಟೋಟಲ್ ಆಗಿ ನನ್ನವಳು. ಒಳ್ಳೆ ರಾಮಾಯಣ ಆಗೋಯ್ತಲ್ಲ, ಮಹಾಭಾರತಲ್ಲಿ ಎಲ್ಲದೆಲ್ಲವೋ ಮಠಾಂತ. ಇದು ಮಹಾಭಾರತವಲ್ಲ, ಇದು ಬರೀ ಭಾರತ. ನೋಡಿ, ನಾಟಕದಲ್ಲಿಗೆ ಮುಕ್ತಾಯವಾಯ್ತು, ತಾವೆಲ್ಲ ದಯವಿಟ್ಟು ರೈಟ್ ಹೇಳ್ಬೋದು. ಗೆಲವೆಲ್ಲವೋ ಪಾಪಿ. ಅಯ್ಯೋ, ಯಾರು ನೀನು? ದ್ರೌಪದಿಯ ಮೇಲಿಟ್ಟಿರುವ ಕೈಯನ್ನು ತೆಗಿ, ಇಲ್ಲವೆಂದರೆ ನಿನ್ನ ಶಿರಶ್ಚೇದನ ಮಾಡುವೆನು.
ತಗೊಳ್ಳಯ್ಯ, ಅದೇನ್ ಮಾಡ್ಕೋತೀವ್ ಮಾಡ್ಕೋ ಹೋಗಯ್ಯ, ನಾನ್ ಇರೋದೆ ಎಲ್ರ ಕೈಗೂ ಚಮ್ ಕೊಟ್ಟು ಪಂಗ್ನಾಮ ಹಾಕೋದಕ್ಕೆ. ಅಯ್ಯಯ್ಯೋ, ನನ್ ಬಾಣ ಮುರಿದ್ ಬಿಟ್ಟ. ನಾನು 50 ರೂಪಾಯಿ ಕೊಟ್ಟು ಶಿವಮೊಗ್ಗ ಬಿದ್ರಿಂದ ಮಾಡ್ಕೊಂಡ್ ಬಂದಿದ್ದು. ನನ್ಗೆ ನಾಟಕನೇ ಬೇಡ, ಏನೇ ಬೇಡ, ನಾನ್ ಮನೆಗೆ ಹೋಗ್ತೀನಿ. ಅಯ್ಯೋ, ಇಲ್ಲಿ ಏನ್ ನಡೀತಾ ಇದೆ? ಏ ಮದಾಂತ, ಯಾವುದೇ ಕಾರಣಕ್ಕೂ ನಾವು ದ್ರೌಪದಿನ ಬಿಟ್ಟು ಕೊಡುವುದಿಲ್ಲ. ನೋ ಚಾನ್ಸ್. ದ್ರೌಪದಿ ಈಗ ನನ್ನ ಮುಚ್ಚ ಬಾಯಿ. ನಾನು ನೋಡುತ್ತಲೇ ಇರುವೆ ನಿಮ್ಮೆಲ್ಲರ ಅಟ್ಟಹಾಸವನ್ನು. ಇಂದು ಸಾಕು ನಿಲ್ಲಿಸಿ. ಇಲ್ಲಿಂದ ದ್ರೌಪದಿಯನ್ನು ಕರೆದೊಯ್ಯಲು ಸಾಕ್ಷಾತ್ ಸೀತಾ ಮಾತೆಯು ವಾಲಿ ಸುಗ್ರೀವರ ಸಮೇತ ಅಶೋಕ ವನದಿಂದ ಡೈರೆಕ್ಟ್ ಆಗಮಿಸ್ತಾ ಇದ್ದಾರೆ. ದಿಸ್ ಇಸ್ ಟೂ ಮಚ್. ಯೋ, ನೀವೆಲ್ಲ ಯಾರಯ್ಯ ನೀವು? ಇದು ಮಹಾಭಾರತ ನಾಟಕ ಕಂಡ್ರಯ್ಯ, ಸೀತೆ ಇಲ್ಲಿ ಬರಬಾರ್ದಯ್ಯ, ಇಲ್ಲಿ ಬರಬಾರ್ದು. ಏಯ್ ಹೋಗಲ್ಲ, ಇದು ನಮ್ಮ ನಾಟಕ. ಇಲ್ಲಿ ಸೀತಾದೇವಿನೂ ಬರ್ಬೋದು, ಸಿಲ್ ಸ್ಮಿತಾನೂ ಬರ್ಬೋದು. ನೀವು ಬನ್ನಿ ಮೇಡಮ್. ದ್ರೌಪದಿ, ಯುಗ ಯುಗದಲ್ಲೂ ಹೆಣ್ಣಿನ ಮೇಲೆ ಶೋಷಣೆ ನಡೆಯುತ್ತಲೇ ಇದೆ. ಬಟ್ ಯು ಡೋಂಟ್ ವರಿ, ಕಮ್ ವಿತ್ ಮೀ. ಜಾಗ್ರತೆ, ಬಾಯಿ ಕಡೆ. ನಾನು ಯಾಕೆ ಬರಬೇಕು? ನಾನು ಸೀತಾ. ನಾನು ನೆಗಡಿ, ಬಾರೇ ಕಡೆ. ನಾನು ಬರಲ್ಲ. ಶರಣ ಅಲ್ಲ, ಇವಳ ಪಾಲಿಗೆ ನಾನು ರಾವಣ. ಏನು ಮಾಡುತ್ತಿರುವೆ? ಈ ದ್ರೌಪದಿ ಯಾರಿಗೆ ಸೇರ್ಬೇಕೆಂಬುದನ್ನು ಯುದ್ಧವೇ ನಿರ್ಧರಿಸಲಿ. ಒಳಗಲಿ ದಾಸಯ್ಯನ ಶಂಖ. ಮಳೆಯಾಂದಳಿ ಇನ್ನು ಏನ್ ನಡೀತಾ ಇದೆ ಇಲ್ಲಿ? ಮಾಡ್ರ ಯುತ್ತ ಇರೋ ಅವ್ರಿಗೆ ಸರಿ ಮಾಡ್ಕೊಂತೀನಿ. ಎಲ್ಲ ಗಲಾಟೆ ನಡೀತಾ ಇದ್ರು. ಈ ಕೃಷ್ಣ ಬಂದಿದ್ದಲ್ಲ, ಎಲ್ಲಿದೆಯೋ ಅಪ್ಪ ಶ್ರೀಕೃಷ್ಣ ಪರಮಾತ್ಮ, ಎಲ್ಲಿದೆಯೋ ಎಲ್ಲಿದೆಯೋ ಬೇಗ ಬಾರೋ. ಪೌರವರಾದ್ರೇನು, ಪಾಂಡವರಾದ್ರೇನು, ನಾಟ್ಯವರಾದ್ರೇನು, ಯುವರ್ ಆಲ್ ಅಂಡರ್ ಅರೆಸ್ಟ್. ಲಕ್ಷ್ಮಣ ಎಲ್ಲ ವಾಸ್ತು ಪ್ರಕಾರ ಜೀಪತ್ತು. ಓಕೆ ಸರ್. ಲೇ ರಾಮ, ಮಂಡ್ಯಕ್ಕೆ ಹೋಗ್ಬಿಟ್ಟು ಕೀರ್ತಿ ಇತ್ತವಂತೀನ ಮತ್ತೆ ತೋಡ ಫೇಸಿದ್ರ ಕಮ್ಮಿ ಡಿಂಗ್ ಡಾಂಗ್ ಡಿಂಗ್ ಡಾಂಗ್ ಅಪ್ಪನಿಗೆ ಡಿಂಗ್ ಡಾಂಗ್ ಡಿಂಗ್ ಡಾಂಗ್ ಡಿಂಗ್ ಡಾಂಗ್ ಅಮ್ಮನಿಗೆ ಡಿಂಗ್ ಡಾಂಗ್ ಮಗಳು ಅಮ್ಮನು ಆದು ಈ ಮಾವನಾಲಿಯ ಅಪ್ಪನು ಆದ ಖುಷಿಯಿಂದ ಕಟ್ಟೋದಿಕ್ಕೆ ನನ್ನಿಂದ ಆಗೋದಿಲ್ಲ ಕುಣಿದು ಹಾಡುತ್ತೀನಿ ಏನಾದ್ರೂ ನಿಲ್ಸೋದಿಲ್ಲ ಖುಷಿಯಿಂದ ಕಟ್ಟೋದಿಕ್ಕೆ ನನ್ನಿಂದ ಆಗೋದಿಲ್ಲ ಕುಣಿದು ಹಾಡುತ್ತೀನಿ